श्री चामराजेंद्र जुअलजिकल पार्क मैसूर जू अंत नावेल करियो इले एंटूवरे संजे ईदूवरे वर्गू ओपन एंट्रेंस फी 80 रूपायबे मक्कळिगे 40 रूपायि बैटरी आपरेटेड गाड़ी इदे अदु दोड्डवरिगे 150 रूपायि मक्कळिगे मत्ते सीनियर सिटिजन्स गे 90 रूपायि अदरल्ली ओंदु अर्ध गंटेयल्लि जू तोरिस्तारे नावु नडेयोदागिद्रे 3 किलोमीटर वरेगे नडेयबेकु ಮತ್ತೆ ಪ್ರತಿಯೊಂದು ನೋಡ್ಕೊಂಡು ಬರೋದ್ರೆ ಅರ್ಧ ದಿನಕ್ಕಿಂತ ಜಾಸ್ತಿನೇ ತಗೊಳ್ಳುತ್ತೆ ವೆಹಿಕಲ್ ಪಾರ್ಕಿಂಗ್ಗೆ ಸೀಸನಲ್ಲಿ ಸ್ವಲ್ಪ ಬೇಗ ಬಂದರೆ ಇಲ್ಲೇ ನಮಗೆ ಪಾರ್ಕಿಂಗ್ ಸ್ಪೇಸ್ ಇದೆ ಆದರೆ ತುಂಬ ಬೇಗ ತುಂಬುತ್ತೆ ಅಂತ ತೋರಿಸ್ತೀನಿ ಅದು ಪಾರ್ಕಿಂಗ್ಗೆ ಇಷ್ಟು ಜಾಗ ಇದೆ ಆದರೆ ಲಾಂಗ್ ವೀಕೆಂಡ್ಸಲ್ಲಿ ಇರುವಾಗ ಅಥವಾ ಸೀಸನ್ ಟೈಮಲ್ಲೆಲ್ಲ ಈ ಪಾರ್ಕಿಂಗ್ ಸಾಕಾಗೋದಿಲ್ಲ ತುಂಬ ರಶ್ ಇರೋ ದಿನ ಅಂದರೆ ಲಾಂಗ್ ವೀಕೆಂಡ್ಸಲ್ಲಿ ನಮಗೆ ಇಲ್ಲಿ ಪಾರ್ಕಿಂಗ್ ಸಿಗೋದಿಲ್ಲ ಪಾರ್ಕಿಂಗ್ ಇನ್ನೂ ತುಂಬ ಕೆಳಗೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಹತ್ರ 1 ಕಿಲೋಮೀಟ್ರ್ ದೂರ ಹೋದ್ರೇ ಪಾರ್ಕಿಂಗ್ ಇರೋದು ಇಲ್ಲಿ ನಾರ್ಮಲ್ ಡೇಸಲ್ಲಿ ತುಂಬಾ ಟ್ರಾಫಿಕ್ ಆಗುತ್ತೆ ಎಸ್ಪೆಷಲಿ ಲಾಂಗ್ ವೀಕೆಂಡ್ಸಲ್ಲಿ ಅದಕ್ಕೋಸ್ಕರ ಒಂದು ಅಂಡರ್ ಪಾಸ್ ಮಾಡ್ತಿದ್ದಾರೆ ಅದಿಷ್ಟೊತ್ತಿಗೆ ಮುಗಿಬೇಕಿತ್ತು ಆದರೆ ಈ ಲಾಕ್ಡೌನ್ ಎಲ್ಲ ಕಾರಣ ಇನ್ನು ಪೆಂಡಿಂಗ್ ಬಂದುಬಿಟ್ಟಿದೆ ಇಲ್ಲಿ ರೋಡಲ್ಲಿ ಎಲ್ಲೂ ಪಾರ್ಕ್ ಮಾಡಬಾರ್ದು ಪಾರ್ಕ್ ಮಾಡಿದ್ರೆ ಅದು ಫೈನ್ ಆಗುತ್ತೆ ಇವಾಗ ಝೂನ ನೋಡೋಣ ಬನ್ನಿ ಮೈಸೂರು ಮೃಗಾಲಯ ಎಂದೇ ಪ್ರಖ್ಯಾತಿ ಗಳಿಸಿರುವ ಶ್ರೀ ಚಾಮರಾಜೇಂದ್ರ ಪ್ರಾಣಿ ಉದ್ಯಾನವನ 1892 ಅಂದಿನ ಮೈಸೂರು ಸಂಸ್ಥಾನದ 23ನೇ ಮಹಾರಾಜರಾದ ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರಿಂದ ಸ್ಥಾಪಿತವಾಯಿತು ಏಷ್ಯಾದ ಅತ್ಯುತ್ತಮ ಮೃಗಾಲಯಗಳಲ್ಲಿ ಒಂದು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಮೃಗಾಲಯ ವನ್ಯಜೀವಿಗಳ ಸಂರಕ್ಷಣೆ ಪರಿಸರ ಶಿಕ್ಷಣ ಹಾಗೂ ವನ್ಯಜೀವಿಗಳ ಕಲ್ಯಾಣ ಕ್ರಮಗಳಿಂದ ಇತರೆ ಮೃಗಾಲಯಗಳಿಗೆ ಮಾದರಿಯಾಗಿದೆ ಬಂದರೆ ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಹ್ಯಾಂಡ್ಸ್ ಫ್ರೀ ಸ್ಯಾನಿಟೈಸರ್ ಆಮೇಲೆ ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದಾರೆ ಮೈಸೂರು ಇವಾಗ ರೆಸ್ಟ್ರಿಕ್ಷನ್ಸ್ ಏನಿದೆ ಸರ್ ಏನಾದರೂ ಟಚ್ ಮಾಡಬೇಡಿ ಹಾಂ ಅಂದರೆ ಎಷ್ಟು ಜನ ಬರ್ಬೋದು ಒಟ್ಟಿಗೆ ಎಷ್ಟು ಜನ ಆ ಥರ ಏನಿಲ್ಲ ಅಲ್ಲ ಓಕೆ ಮಕ್ಕಳು ಕೂಡ ಎಲ್ಲರಿಗೂ ಮಾಡ್ತಾರೆ ಜಾಗ ಜಾಸ್ತಿ ಇದೆ ಹೌದು ಓಕೆ ಹಾಂ1892 10 ಎಕರೆ ಸ್ಥಳದಲ್ಲಿ ಶುರುವಾಗಿದ್ದ ಈ ಮೃಗಾಲಯ ನಂತರ 10 ವರ್ಷಗಳ ನಂತರ 45 ಎಕರೆ ಸ್ಥಳಕ್ಕೆ ವಿಸ್ತೀರ್ಣಗೊಳಿಸಲಾಯಿತು ಈಗ ಕಾರಂಜಿಕೆರೆ ಸೇರಿದಂತೆ 150 ಎಕರೆಗಿಂತ ಹೆಚ್ಚು ಜಾಗದಲ್ಲಿ ನೆಲೆಗೊಂಡಿದೆ ಈ ಮೃಗಾಲಯ 150ಕ್ಕಿಂತ ಹೆಚ್ಚು ಜಾತಿಯ ಪಶು ಪಕ್ಷಿಗಳನ್ನು ಈ ಮೃಗಾಲಯದಲ್ಲಿ ನಾವು ನೋಡಬಹುದು ಈ ಐತಿಹಾಸಿಕ ಮೃಗಾಲಯದ 125ನೇ ವರ್ಷಾಚರಣೆಯ ಜ್ಞಾಪಕಾರ್ಥವಾಗಿ ಈ ಶಿಲಾನ್ಯಾಸವನ್ನು ಸ್ಥಾಪಿಸಲಾಗಿದೆ ಲಗೇಜ್ ರೂಮ್ ಇದೆಯಲ್ಲ ಅದೇನು ಚಾರ್ಜಸ್ ಇದೆಯಾ ₹10 ರೀಫಂಡ್ ಇಲ್ಲ ಥ್ಯಾಂಕ್ ಯು ನಾವು ಬಾಟಲ್ ತಗೊಂಬರೋದಾಗಿದ್ರೆ ಇಲ್ಲಿ ಬಾಟಲ್ ತೋರಿಸ್ಬೇಕು ಆ ಬಾಟಲ್ಗೆ 10 ರೂಪಾಯಿದೊಂದು ಸ್ಟಿಕ್ಕರ್ ಹಾಕ್ತಾರೆ ನಾವು ಝೂ ಇಂದ ಹೊರಗೆ ಹೋಗುವಾಗ ಮತ್ತೆ ಆ ಬಾಟಲ್ ಆ ಸ್ಟಿಕ್ಕರ್ ಇರುವಂಥ ಬಾಟಲ್ ತೋರಿಸಿದ್ರೆ ನಮಗೆ ರೀಫಂಡ್ ಮಾಡ್ತಾರೆ ₹10 ರೀಫಂಡ್ ಮಾಡ್ತಾರೆ ಇದೇನೇ ಜಾಗ ನಾವು ಬಾಟಲ್ ಡೆಪಾಸಿಟ್ ಮಾಡಬೇಕಾಗಿರೋಂಥ ಜಾಗ ಅಲ್ಲಿ ಫುಡ್ ಕೋರ್ಟ್ ಕೂಡ ಇದೆ ಎಲ್ಲ ಕಡೆ ಹ್ಯಾಂಡ್ಸ್ ಫ್ರೀ ಸ್ಯಾನಿಟೈಸರ್ ಇಲ್ಲಿದೆ ಎಲ್ಲ ಕಡೆ ಹ್ಯಾಂಡ್ಸ್ ಫ್ರೀ ಸ್ಯಾನಿಟೈಸರ್ ಇದೆ ಸ್ಯಾನಿಟೈಸರ್ ಉಪಯೋಗಿಸಿ ಪೇಪರ್ ಗ್ಲಾಸ್ ಉಪಯೋಗಿಸಿ ನೀರು ಕುಡಿಬೋದು ಆರ್ ಒ ಫಿಲ್ಟರ್ಡ್ ನೀರಿದು ಇದೇನೆ ಫುಡ್ ಕೋರ್ಟ್ ಮೈಸೂರು ಸೂದು ಎಂಬಲಮ್ ಇದು ಈಗ ಟೂರಿಸ್ಟ್ ಯಾರೂ ಇಲ್ಲ ಮೈಸೂರಿಗೆ ಅದಕ್ಕಾಗಿ ನೋಡ್ಬೋದು ಎಷ್ಟು ಖಾಲಿ ಇದೆ ಅಂತ ಇಲ್ಲಾಂದರೆ ಇಲ್ಲಿಗೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಯಾವುದು ನಮಗೆ ನೆಮ್ಮದಿ ನೋಡೋಕ್ಕಾಗಲ್ಲ ಈ ಮೈಸೂರವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಈ ಟೈಮಿಗೆ ಬಂದು ಯಾವುದೇ ಕ್ರೌಡ್ ಇಲ್ಲದೆ ಒಂದು ದಿನ ಎಲ್ಲ ನಾವು ಇಲ್ಲಿದ್ದು ನಾವು ಎಲ್ಲ ಆನಿಮಲ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ದಾಸ ಮಂಗಟ್ಟೆ ಹಕ್ಕಿ
ದೊಡ್ಡ ಕೊಕ್ಕಿನ ಮೇಲೆ ಗಾಢ ಹಳದಿ ಮತ್ತು ಕಪ್ಪು ಶಿರಸ್ತ್ರಾಣ ಹೊಂದಿರುವ ಸುಂದರ ಪಕ್ಷಿ. ಗಾತ್ರ 130 ಸೆಂಟಿಮೀಟರ್. ಜೀವಿತಾವಧಿ 50 ವರ್ಷಗಳು. ಆವಾಸ ಸ್ಥಾನ ನಿತ್ಯ ಹರಿದ್ವರ್ಣ ಮತ್ತು ಒಣ ಉದುರೆಲೆ ಅರಣ್ಯ. ಸ್ಥಿತಿ ಅಪಾಯದಂಚಿನಲ್ಲಿದೆ. ಸ್ವಾಭಾವಿಕ ಆಹಾರ ಕಾಡಿನ ಹಣ್ಣುಗಳು, ಕಾಯಿಗಳು, ಹಲ್ಲಿ, ಹಾವು ಮತ್ತು ಇತರೆ ಹಕ್ಕಿಗಳ ಮರಿ. ಆಹಾರವನ್ನು ಸೇವಿಸುವ ಮೊದಲು ಮೇಲಕ್ಕೆಸೆದು ಆಟ ಆಡುತ್ತದೆ. ಮೃಗಾಲಯದಲ್ಲಿನ ಆಹಾರ ಹಾಲು, ಬ್ರೆಡ್ಡು ಮತ್ತು ಹಣ್ಣುಗಳು. ವಿಶೇಷತೆ ಕಪ್ಪು ಕಣ್ಣು ರೆಪ್ಪೆ ಕೂದಲು ಇರುತ್ತದೆ. ಕಂಡುಬರುವ ಸ್ಥಳಗಳು ವೆಸ್ಟರ್ನ್ ಗಾಟ್ಸ್ ಆಫ್ ಇಂಡಿಯಾ, ಸದರ್ನ್ ವೆಸ್ಟರ್ನ್ ಚೈನಾ, ಬಾಂಗ್ಲಾದೇಶ್, ಥೈಲ್ಯಾಂಡ್, ಮಲಯ ಮತ್ತು ಸುಮಾತ್ರ. ಈ ಗೂಡಲ್ಲಿ ಕಣಜಗುಮ್ಮ, ಚುಕ್ಕೆ ಕಾಡು ಗೂಬೆ ಮತ್ತು ಕಂದುಗೂಬೆ. ಐತಿಹಾಸಿಕ ಮೈಸೂರು ಮೃಗಾಲಯ ವೀಕ್ಷಿಸಿ ಆನಂದಿಸಿ. ಬಜ್ಜರಿಗರ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಹಕ್ಕಿ ಇದು. ಗಾತ್ರ 18 ಸೆಂಟಿಮೀಟರ್. ಜೀವಾವಧಿ 15 ವರ್ಷಗಳು. ಆವಾಸ ಸ್ಥಾನ ತೆರೆದ ಕಾಡು, ಸವನ್ನ, ತೋಟ ಮತ್ತು ಮರಳುಗಾಡು. ಸ್ಥಿತಿ ಕನಿಷ್ಠ ಕಾಳಜಿ. ಸ್ವಾಭಾವಿಕ ಆಹಾರ ಧಾನ್ಯಗಳು, ಬೀಜಗಳು, ಕೃಷಿ ಬೆಳೆಗಳು. ಮೃಗಾಲಯದಲ್ಲಿನ ಆಹಾರ ಬ್ರೆಡ್ಡು, ಹಣ್ಣುಗಳು, ಧಾನ್ಯಗಳು, ಕಪ್ಪು, ನೆಲಗಡಲೆ, ಬೆಳ್ಳುಳ್ಳಿ, ಭತ್ತ, ಪೌಲ್ಟ್ರಿ ಸೀ ಮತ್ತು ಬೀಜಗಳು. ಲೇಡಿ ಅಮ್ರೆಸ್ಟ್ ಫಿಷಂಟ್. ಬಂಗಾಳದ ಗವರ್ನರ್ ಜನರಲ್ ವಿಲಿಯಂ ಪಿಟ್ ಅಮ್ರೆಸ್ಟ್ ಅವರು ಈ ಹಕ್ಕಿಗಳನ್ನು 1828 ಲಂಡನ್ಗೆ ಮೊದಲ ಬಾರಿಗೆ ಈ ಹಕ್ಕಿಗಳನ್ನು ಕಳುಹಿಸಿಕೊಟ್ಟರು. ಅವರ ಹೆಂಡತಿ ಸಾರಾ ಕೌಂಟಸ್ ಅಮ್ರೆಸ್ಟ್ ಅವರ ಹೆಸರನ್ನೇ ಈ ಹಕ್ಕಿಗೆ ಇಡಲಾಗಿದೆ. ಗಂಡು ಹಕ್ಕಿಗೆ ಕೆಂಪು ತುರಾಯಿಯ ಹೊಳೆಯುವ ಹಸಿರು ಮುಕುಟ, ಮುಖ ಮತ್ತು ಗಂಟಲು ಹೊಳೆಯುವ ಹಸಿರು ಚಿಕ್ಕಿಗಳಿರುವ ಕಪ್ಪು, ಎದೆಯ ಮೇಲೆ ಕಪ್ಪು ಅಂಚಿನ ಬಿಳಿಯ ವೃತ್ತಾಕಾರದ ಪುಕ್ಕಗಳು, ಕಪ್ಪು ಮಿಶ್ರಿತ ನೀಲಿ ಉಂಗುರುಗಳಿರುವ ನೀಲ ಬಿಳಿಯ ಬಾಲ. ಗಾತ್ರ 60-120 ಸೆಂಟಿಮೀಟರ್. ಜೀವಾವಧಿ 15 ವರ್ಷಗಳು. ಆವಾಸ ಸ್ಥಾನ ವೃಕ್ಷಾವೃತ್ತ ಪ್ರದೇಶಗಳು ಮತ್ತು ಬಿದಿರು ಕಾಡುಗಳು. ಸ್ಥಿತಿ ಕನಿಷ್ಠತಮ ಕಾಳಜಿ. ಹೆಣ್ಣು ಹಕ್ಕಿಗಳು ಪೇಲವ ಚುಕ್ಕೆಗಳಿರುವ ಕಂದು ಬಣ್ಣದ ಆವೃತ್ತಿ. ಸ್ವಾಭಾವಿಕ ಆಹಾರ ಧಾನ್ಯ, ಎಲೆಗಳು ಮತ್ತು ಅಕಶೇರುಕಗಳು. ಮೃಗಾಲಯದಲ್ಲಿನ ಆಹಾರ ಮಿಶ್ರ ಧಾನ್ಯಗಳು, ಹಣ್ಣುಗಳು, ಪೌಲ್ಟ್ರಿ ಫೀಡ್, ಸೂರ್ಯಕಾಂತಿ ಬೀಜಗಳು ಮತ್ತು ಬೆಳ್ಳುಳ್ಳಿ. ಸಾರಸ್ ಕ್ರೇನ್ ಇಲ್ಲೇ ಇದೆ. ಒಳ್ಳೆ ಸ್ಟ್ಯಾಚ್ಯು ಥರ ನಿಂತಿದೆ. ಪ್ರಪಂಚದ ಅತಿ ಉದ್ದನೆಯ ಹಾರುವ ಪಕ್ಷಿ ಹಾಗೂ ಭಾರತದ ಅತಿ ದೊಡ್ಡ ಪಕ್ಷಿ. ಎತ್ತರದ ಉದ್ದನೆಯ ಬೂದಿ ಬಣ್ಣದ ಪಕ್ಷಿ ಮತ್ತು ಉದ್ದನೆಯ ಕೆಂಪು ಕಾಲುಗಳು. ಪುಕ್ಕವಿಲ್ಲದ ಕೆಂಪು ತಲೆ ಮತ್ತು ಮೇಲ್ಭಾಗದ ಕುತ್ತಿಗೆ. ಕಿತ್ತಳೆ ಬಣ್ಣದ ಕಣ್ಣು. ಗಾತ್ರ 150 ಸೆಂಟಿಮೀಟರಿಂದ 175 ಸೆಂಟಿಮೀಟರ್. ಜೀವಾವಧಿ 20 ವರ್ಷಗಳು. ಆವಾಸ ಸ್ಥಾನ ಕಾಲುವೆ, ನೀರಾವರಿ ಪ್ರದೇಶ ಮತ್ತು ಜೌಗು ಪ್ರದೇಶ. ಸ್ಥಿತಿ ವಿನಾಶಕ್ಕೆ ತುತ್ತಾಗುವ ಸಂಭವ. ಸ್ವಾಭಾವಿಕ ಆಹಾರ ಕಾಳುಗಳು, ಚಿಗುರು, ಜೌಗು ಪ್ರದೇಶದ ಸಸ್ಯಗಳು, ಕೀಟಗಳು, ಉರಗ, ಮೀನು ಮತ್ತು ಕಪ್ಪೆಗಳು. ಮೃಗಾಲಯದಲ್ಲಿನ ಆಹಾರ ಮೀನು, ಬ್ರೆಡ್ಡು, ಮೃದ್ವಂಗಿಗಳು, ಕಾಳುಗಳು ಮತ್ತು ಹಸಿರು ಸೊಪ್ಪುಗಳು. ಕಂಡುಬರುವುದು ಭಾರತ, ಪಾಕಿಸ್ತಾನ್, ಚೈನಾ, ಬಾಂಗ್ಲಾದೇಶ್, ಥೈಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ. ಮಲಬಾರ್ ದೈತ್ಯ ಅಳಿಲು. ಭಾರತದ ದೊಡ್ಡ ಅಳಿಲು ಅಥವಾ ಮಲಬಾರ್ ದೊಡ್ಡ ಅಳಿಲು ಮರಗಳಲ್ಲಿ ವಾಸಿಸುತ್ತವೆ. ಇವುಗಳು ಹಗಲು ಕ್ರಿಯಾಶೀಲವಾಗಿರುತ್ತದೆ. ಸಸ್ಯಾಹಾರಿಗಳಾದ ಇವುಗಳನ್ನು ಎಲೆ ಉದುರುವ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ವೃಕ್ಷಗಳಿಂದ ಆವೃತವಾದ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಮಲಬಾರ್ ದೈತ್ಯ ಅಳಿಲುಗಳು ಮರಗಳಲ್ಲಿ ವಾಸಿಸುತ್ತವೆ. ಒಂದು ಮರದಿಂದ ಮತ್ತೊಂದು ಮರಕ್ಕೆ ಸುಮಾರು 20 ಅಡಿಗಳವರೆಗೆ ಜಿಗಿಯುತ್ತವೆ. ಅಪಾಯ ಸಂದರ್ಭದಲ್ಲಿ ಹಾರುವ ಬದಲು ಮರದ ಕಾಂಡಕ್ಕೆ ಆತುಕೊಳ್ಳುತ್ತವೆ. ಉದ್ದ 25-50 ಸೆಂಟಿಮೀಟರ್. ತೂಕ 1.5 ಕೆಜಿಯಿಂದ 2 ಕಿಲೋಗ್ರಾಂ ವರೆಗೂ. ವ್ಯಾಪಕತೆ ಭಾರತದ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು. ಸತ್ಪರ ವಲಯದಿಂದ ಉತ್ತರ ಪ್ರದೇಶದವರೆಗೆ ಇವುಗಳನ್ನು ಕಾಣಬಹುದು. ಪ್ರಾಯಕ್ಕೆ ಬರುವ ಅವಧಿ 2 ವರ್ಷಗಳು. ಸಂರಕ್ಷಣಾ ಸ್ಥಿತಿ ಸಂಖ್ಯೆ ಕ್ಷೀಣಿಸುತ್ತಿದೆ. ಸ್ವಾಭಾವಿಕ ಆಹಾರ ಹಣ್ಣು, ಹೂವು, ಬೇರು,
ಸೊಂಗೆ, ಕೀಟಗಳು ಮತ್ತು ಪಕ್ಷಿಗಳ ಮೊಟ್ಟೆಗಳು, ಮೃಗಾಲಯದ ಆಹಾರ, ಎಲ್ಲ ರೀತಿಯ ಹಣ್ಣುಗಳು, ಹೆಸರುಕಾಳು, ಕಡಲೆಕಾಳು, ಕಡಲೆ ಶೇಂಗಾ, ಹಸಿರು ಸೊಪ್ಪು, ಗೆಣಸು ಮತ್ತು ಬೆಟ್ಟದ ನೆಲ್ಲಿಕಾಯಿ. ಈ ಅಳಿಲುಗಳು ತಮ್ಮ ರಕ್ಷಣೆಗಾಗಿ ದೊಡ್ಡದಾದ ಗೂಡುಗಳನ್ನು ತೆಳುವಾದ ಕೊಂಬೆಗಳ ಮೇಲೆ ನಿರ್ಮಿಸುತ್ತವೆ. ರಾಜಹಂಸ ಉದ್ದವಾದ ಕುತ್ತಿಗೆ ಮತ್ತು ಕಾಲುಗಳು, ತೆಳು ಗುಲಾಬಿ ಮತ್ತು ಕೆಲವೊಮ್ಮೆ ಗಾಢ ಗುಲಾಬಿ ಬಣ್ಣ, ಹಾರುವಾಗ ರೆಕ್ಕೆಯ ಕಪ್ಪು ಪುಕ್ಕಗಳು ಕಾಣುತ್ತವೆ. ವಿಶೇಷತೆ ಮಧ್ಯಕ್ಕೆ ಮುರಿದಂತೆ ಕಾಣುವ ಕೊಕ್ಕಿನ ಒಳಗೆ ಆಹಾರವನ್ನು ಸೋಸಲು ಜಾಲರಿಯಂತೆ ಪದರವಿದೆ. ಗಾತ್ರ 125 ಸೆಂಟಿಮೀಟರ್ ಎತ್ತರ. ಜೀವಾವಧಿ 30 ವರ್ಷಗಳು. ಆವಾಸ ಸ್ಥಾನ ಕೆರೆ ಮತ್ತು ಸಮುದ್ರ ತೀರ. ಸ್ಥಿತಿ ಕನಿಷ್ಠತಮ ಕಾಳಜಿ. ಸ್ವಾಭಾವಿಕ ಆಹಾರ ಮೃದ್ವಂಗಿಗಳು, ಕೀಟಗಳು, ಲಾರ್ವಾ, ಜಲಸಸ್ಯಗಳ ಬೀಜಗಳು, ಹುಲ್ಲು, ಪಾಚಿ ಮತ್ತು ಸಣ್ಣ ಮೀನುಗಳು. ಮೃಗಾಲಯದಲ್ಲಿನ ಆಹಾರ ಕಾಳುಗಳು, ಮೀನು ಮತ್ತು ಸೀಗಡಿಗಳು. ಕಂಡುಬರುವುದು ಆಫ್ರಿಕಾದಿಂದ ಮಿಡಲ್ ಈಸ್ಟ್ ಏಷ್ಯಾವರೆಗೂ, ಭಾರತ ಮತ್ತು ಶ್ರೀಲಂಕಾ. ನವಿಲು ಭಾರತ ದೇಶದ ರಾಷ್ಟ್ರಪಕ್ಷಿ. ಗಂಡು ನವಿಲು ಕಾಮನಬಿಲ್ಲಿನಂತೆ ನೀಲಿ ಹಸಿರು ವರ್ಣ ಸಂಯೋಜನೆ. ಬಾಲದ ಮೇಲ್ಪುಕ್ಕಗಳು ನೀಳವಾಗಿದ್ದು ತುದಿಯಲ್ಲಿ ಕಣ್ಣಿನ ಆಕೃತಿಯಿಂದ ಅಲಂಕೃತವಾಗಿದೆ. ಇವು ನವಿಲುಗಳ ತೋರು ಪುಕ್ಕಗಳು. ಹೆಣ್ಣು ನವಿಲುಗಳು ತಿಳಿ ಹಸಿರು, ಬೂದು ಮತ್ತು ಕಾಮನಬಿಲ್ಲಿನ ನೀಲಿಯ ಬಣ್ಣಗಳ ಮಿಶ್ರಣ. ಹಸಿರುಯುಕ್ತ ಬೂದು ಬಣ್ಣಗಳು ಎದ್ದು ಕಾಣುತ್ತವೆ. ಗಾತ್ರ 86 ಸೆಂಟಿಮೀಟರಿಂದ 212 ಸೆಂಟಿಮೀಟರ್. ಜೀವಿತಾವಧಿ 20 ವರ್ಷಗಳು. ಆವಾಸ ಸ್ಥಾನ ಒಣ ಅರೆಮರಳು ಹುಲ್ಲುಗಾವಲು, ಕುರುಚಲು ಮತ್ತು ಎಲೆ ಉದುರುವ ಅರಣ್ಯಗಳು. ಸ್ಥಿತಿ ಕನಿಷ್ಠತಮ ಕಾಳಜಿ. ಸ್ವಾಭಾವಿಕ ಆಹಾರ ಬೀಜಗಳು, ಕೀಟಗಳು, ಹಣ್ಣುಗಳು, ಸಣ್ಣ ಸಸ್ತಿನಿ ಮತ್ತು ಉರುಗಗಳು. ಮೃಗಾಲಯದಲ್ಲಿನ ಆಹಾರ ಮಿಶ್ರ ಧಾನ್ಯಗಳು, ಹಣ್ಣುಗಳು, ಸೂರ್ಯಕಾಂತಿ ಬೀಜಗಳು ಮತ್ತು ಬೆಳ್ಳುಳ್ಳಿ. ಕಂಡುಬರುವುದು ಇಂಡಿಯಾ, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ. ಬಕಪಕ್ಷಿ ಹೊಳಪಿನ ಕಪ್ಪು ಮೇಲ್ಮೈ ಮತ್ತು ಕೆಳಭಾಗದಲ್ಲಿ ಬಿಳಿ ಗೂಟ ಆಕಾರವುಳ್ಳ ದೊಡ್ಡ ಹಳದಿ ಕೊಕ್ಕು, ಬೋಳು ತಲೆ ಮತ್ತು ಕತ್ತು, ಕಪ್ಪು ಕಾಲು. ಗಾತ್ರ 110 ರಿಂದ 120 ಸೆಂಟಿಮೀಟರ್. ಜೀವಿತಾವಧಿ 30 ವರ್ಷಗಳು. ಆವಾಸ ಸ್ಥಾನ ಜೌಗು ಮತ್ತು ಜಲಾವೃತ ಪ್ರದೇಶ. ಸ್ಥಿತಿ ವಿನಾಶಕ್ಕೆ ತುತ್ತಾಗುವ ಸಂಭವ. ಸ್ವಾಭಾವಿಕ ಆಹಾರ ಮೀನು, ಕಪ್ಪೆ, ಉರಗ, ಮೃದ್ವಾಂಗಿಗಳು ಮತ್ತು ಸತ್ತ ಪ್ರಾಣಿಗಳು. ಮೃಗಾಲಯದಲ್ಲಿನ ಆಹಾರ ಮೀನು. ಕಂಡುಬರುವುದು ಭಾರತ, ಶ್ರೀಲಂಕಾ, ಚೈನಾ ಮತ್ತು ಇಂಡೋನೇಷ್ಯಾ. ಬಿಳಿ ಗರುಡ ಸ್ವಾಭಾವಿಕ ಆಹಾರ ಏಡಿಗಳು, ಉಭಯಚರಗಳು, ಸಣ್ಣ ಸರೀಸೃಪಗಳು, ಮೀನು, ಕೀಟಗಳು, ಸಣ್ಣ ಸಸ್ತನಿಗಳು ಮತ್ತು ಪಕ್ಷಿಗಳು. ಮೃಗಾಲಯದ ಆಹಾರ ಮಿನ್ಸ್ಡ್ ಬೀಫ್. ವಾಸಸ್ಥಳ ಮುಖ್ಯವಾಗಿ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ, ಆದರೆ ಕೆಲವೊಮ್ಮೆ 5,000 ಅಡಿಗಳಷ್ಟು ಹಿಮಾಲಯ ಪ್ರದೇಶಗಳಲ್ಲಿ ಕಾಣಬಹುದು. ಕಂಡುಬರುವುದು ಭಾರತೀಯ ಉಪಖಂಡ, ಆಗ್ನೇಯ ಏಷ್ಯಾ ಮತ್ತು ಆಸ್ಟ್ರೇಲಿಯಾ. ಗಿಡುಗ ಕಂದು ವರ್ಣದ ವಿವಿಧ ಛಾಯೆಗಳು, ಬಲಶಾಲಿಯಾದ ಕೊಕ್ಕು, ಈಗಲ್ ನಮೂನೆಯ ಮಟ್ಟಸ ತಲೆ, ಪುಕ್ಕಗಳಿಂದ ಆವೃತವಾದ ಹಳದಿ ಕಿತ್ತಳೆ ಬಣ್ಣದ ಕಾಲು. ಹಾರುವಾಗ ರೆಕ್ಕೆಗಳು ಉದ್ದ ಮತ್ತು ಅಗಲವಾಗಿ ಕಾಣುತ್ತವೆ. ಸ್ಥಿತಿ ವಿನಾಶದಂಚಿನಲ್ಲಿದೆ. ಆಹಾರ ಕೊಳೆತ ಮಾಂಸ, ಮೊಲಗಳು, ಸಣ್ಣ ಇಲಿಗಳು, ರೋಗಪೀಡಿತ ಮತ್ತು ವಿಕಲಾಂಗ ಪಕ್ಷಿಗಳು. ಮೃಗಾಲಯದಲ್ಲಿನ ಆಹಾರ ಜಜ್ಜಿದ ಮಾಂಸ. ಗಾತ್ರ 63 ರಿಂದ 71 ಸೆಂಟಿಮೀಟರ್ ಉದ್ದ. ಜೀವಿತಾವಧಿ 40 ವರ್ಷಗಳು. ಆವಾಸ ಸ್ಥಾನ ಮನುಷ್ಯ ವಾಸದ ಸುತ್ತಮುತ್ತ. ಕಂಡುಬರುವುದು ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾ. ಚೈನೀಸ್ ರಿಂಗ್ ನೆಕ್ಟ್ ಫಿಸೆಂಟ್ ಅಮೇರಿಕಾದ ಸಂಯುಕ್ತ ಸಂಸ್ಥಾನದ ದಕ್ಷಿಣ ಡಕೋಟಾ ರಾಜ್ಯದ ರಾಜ್ಯ ಪಕ್ಷಿ. ಗಂಡು ಹಕ್ಕಿ ದೊಡ್ಡ ಗಾತ್ರ, ಉದ್ದ ಬಾಲ, ಚೆಸ್ನಟ್ ಬಣ್ಣ ಹಕ್ಕಿ. ದೇಹ ಮತ್ತು ಬಾಲದ ಮೇಲೆ ಹೊಂಬಣ್ಣವೊಂದಿಗೆ ಕಂದು ಮತ್ತು ಕಪ್ಪು ಗುರುತುಗಳು. ಗಾಢ ಹಸಿರು ತಲೆ ಮತ್ತು ಕಣ್ಣಿನ ಸುತ್ತ ತುಪ್ಪಳವಿಲ್ಲದ ಕೆಂಪು ಮುಖ. ಕುತ್ತಿಗೆ ಸುತ್ತ ಬಿಳಿ ಉಂಗುರ. ಹೆಣ್ಣು ಹಕ್ಕಿಗಳು ಚುಕ್ಕೆಯುಕ್ತ ಪೇಲವ ಕಂದು ಮತ್ತು ಕಪ್ಪು. ಗಾತ್ರ 76 ಸೆಂಟಿಮೀಟರ್. ಜೀವಿತಾವಧಿ 15 ವರ್ಷಗಳು. ಆವಾಸ ಸ್ಥಾನ ಹುಲ್ಲುಗಾವಲು ಮತ್ತು ಕೃಷಿ ಭೂಮಿ.
ಸ್ಥಿತಿ ವಿನಾಶಕ್ಕೀಡಾಗುವ ಸಂಭವ. ಸ್ವಾಭಾವಿಕ ಆಹಾರ ಧಾನ್ಯಗಳು, ಬೀಜಗಳು, ಬೇರುಗಳು, ಹಣ್ಣುಗಳು, ಕಪ್ಪೆ ಮತ್ತು ಅಕಶೀರುಕಗಳು. ಮೃಗಾಲಯದಲ್ಲಿನ ಆಹಾರ ಮಿಶ್ರ ಧಾನ್ಯಗಳು, ಹಣ್ಣುಗಳು, ಪೌಲ್ಟ್ರಿ ಫೀಡ್, ಸೂರ್ಯಕಾಂತಿ ಬೀಜಗಳು ಮತ್ತು ಬೆಳ್ಳುಳ್ಳಿ. ಕಂಡುಬರುವುದು ಏಷ್ಯಾದ ಹಕ್ಕಿ, USAಗೆ ಪರಿಚಯಿಸಲಾಗಿದೆ. ಗೋಲ್ಡನ್ ಫೆಸೆಂಟ್. ಗಂಡು ಹಕ್ಕಿಗಳು ಹಳದಿ ಮುಕುಟ ಮತ್ತು ಬೆನ್ನಿನ ಕೆಳಭಾಗ ಗಾಢ ಕೆಂಪು ದೇಹ, ಗಾಢ ಕಿತ್ತಳೆ ಬಣ್ಣದ ತಲೆಯ ಪುಕ್ಕಗಳು. ಪ್ರದರ್ಶನದ ವೇಳೆ ಹೊಳೆಯುವ ಕಣ್ಣಿನ ಸುತ್ತ ಕಿತ್ತಳೆ ಮತ್ತು ಕಪ್ಪು ಬಣ್ಣದ ಅರ್ಧ ಚಂದ್ರಾಕೃತಿಯಂತೆ ಮುಖವನ್ನು ಮರೆ ಮಾಡುತ್ತವೆ. ಕುತ್ತಿಗೆಯ ಮೇಲ್ಭಾಗ ಮತ್ತು ರೆಕ್ಕೆಗಳು ಗಾಢ ಬಣ್ಣ. ಕೀರುಗಳುಳ್ಳ ಅಂದವಾದ ದೇಹಕ್ಕೆ ಎರಡು ಪಟ್ಟು ಉದ್ದವಾದ ಬಾಲ. ಕೊಕ್ಕು ಮತ್ತು ಕಾಲುಗಳು ಹಳದಿ. ಹೆಣ್ಣು ಹಕ್ಕಿಗಳು ಮಂಕಾದ ಚುಕ್ಕೆಗಳಿಂದಾವೃತ ಕಂದು ಬಣ್ಣ. ಗಾತ್ರ 60-110 ಸೆಂಟಿಮೀಟರ್. ಜೀವಿತಾವಧಿ 8 ವರ್ಷಗಳು. ಆವಾಸ ಸ್ಥಾನ ದಟ್ಟ ಅರಣ್ಯ ಪ್ರದೇಶ. ಸ್ಥಿತಿ ಕನಿಷ್ಠತಮ ಕಾಳಜಿ. ಆಹಾರ ಧಾನ್ಯಗಳು, ಎಲೆಗಳು ಮತ್ತು ಅಕ್ಕಶೇರುಕಗಳು. ಮೃಗಾಲಯದಲ್ಲಿನ ಆಹಾರ ಮಿಶ್ರ ಧಾನ್ಯಗಳು, ಹಣ್ಣುಗಳು, ಪೌಲ್ಟ್ರಿ ಫೀಡ್, ಸೂರ್ಯಕಾಂತಿ ಬೀಜಗಳು ಮತ್ತು ಬೆಳ್ಳುಳ್ಳಿ. ಕಂಡುಬರುವುದು ಚೈನಾ ದೇಶ. ಗ್ರೀನ್ ಫೆಸೆಂಟ್ ಜಪಾನ್ ದೇಶದ ರಾಷ್ಟ್ರ ಪಕ್ಷಿ. ಇದು ಗಂಡು ಹಕ್ಕಿಗೆ ಹಸಿರು ಮುಕುಟ ಮತ್ತು ನೀಲಿ ಕೊರಳು. ಎದೆ ಮತ್ತು ಕುತ್ತಿಗೆಯ ಬಳಿ ಗಾಢ ಹಸಿರು. ಬೆನ್ನು ಮತ್ತು ಹಿಂಭಾಗ ಗಾಢ ಆಲಿವ್ ಹಸಿರು. ಹೆಣ್ಣು ಹಕ್ಕಿಗೆ ಕಪ್ಪು ಚುಕ್ಕೆಗಳೊಂದಿಗೆ ಪೇಲವ ಕಂದು. ಕುತ್ತಿಗೆ ಪುಕ್ಕಗಳ ತುದಿಯಲ್ಲಿ ಹೊಳೆಯುವ ಗಾಢ ಹಸಿರು. ಗಾತ್ರ 50-90 ಸೆಂಟಿಮೀಟರ್. ಜೀವಾವಧಿ 8 ವರ್ಷಗಳು. ಆವಾಸ ಸ್ಥಾನ ವಿರಳ ವೃಕ್ಷಗಳ ಅರಣ್ಯ ಮತ್ತು ಕೃಷಿ ಭೂಮಿಗಳು. ಆಹಾರ ಬೀಜಗಳು, ಹಣ್ಣುಗಳು ಮತ್ತು ಕೀಟಗಳು. ಮೃಗಾಲಯದ ಆಹಾರ ಮಿಶ್ರ ಧಾನ್ಯಗಳು, ಹಣ್ಣುಗಳು, ಪೌಲ್ಟ್ರಿ ಫೀಡ್, ಸನ್ಫ್ಲವರ್ ಬೀಜ ಮತ್ತು ಬೆಳ್ಳುಳ್ಳಿ. ಕಂಡುಬರುವುದು ಜಪಾನ್ ದೇಶ. ಸಿಲ್ವರ್ ಫೆಸೆಂಟ್ ಗಂಡು ಬಿಳಿಯೊಂದಿಗೆ ತುಪ್ಪಳವಿಲ್ಲದ ಕೆಂಪು ಮುಖ, ಉದ್ದನೆ ಅಪ್ಪಗಿನ ಮುಕುಟ ಗರಿ, ಕೆಂಪು ಕಾಲುಗಳು ಮತ್ತು ಹೊಳೆಯುವ ಕಪ್ಪು ಬಣ್ಣದ ಕೆಳಭಾಗಗಳು, ಉದ್ದನೆಯ ಬಿಳಿ ಬಾಲ. ಹೆಣ್ಣು ಆಲಿವ್ ಕಂದು ಬಣ್ಣದೊಂದಿಗೆ ಕಪ್ಪು ತುದಿಯ ಮುಕುಟ ಮತ್ತು ಕಣ್ಣು ಸುತ್ತ ಕೆಂಪು. ಗಾತ್ರ 125 ಸೆಂಟಿಮೀಟರ್. ಜೀವಿತಾವಧಿ 10 ವರ್ಷಗಳು. ಆವಾಸ ಸ್ಥಾನ ದಟ್ಟ ಮರಗಳು ಅಥವಾ ಬಿದರಿ ಕಾಡುಗಳಿರುವ ಬೆಟ್ಟಗಳ ಇಳಿಜಾರು. ಸ್ಥಿತಿ ಕನಿಷ್ಠತಮ ಕಾಳಜಿ. ಆಹಾರ ಹಣ್ಣುಗಳು, ಬೀಜಗಳು, ಸಸ್ಯ ಚಿಗುರುಗಳು, ಅಕಶೇರುಕಗಳು ಮತ್ತು ಸಣ್ಣ ಉರುಗಗಳು. ಮೃಗಾಲಯದಲ್ಲಿ ಆಹಾರ ಮಿಶ್ರ ಧಾನ್ಯಗಳು, ಹಣ್ಣುಗಳು, ಪೌಲ್ಟ್ರಿ ಫೀಡ್, ಸೂರ್ಯಕಾಂತಿ ಬೀಜಗಳು ಮತ್ತು ಬೆಳ್ಳುಳ್ಳಿ. ಕಂಡುಬರುವುದು ಸದರ್ನ್ ಚೈನಾ, ಲಾವೋಸ್, ವಿಯೆಟ್ನಾಂ, ಕಂಬೋಡಿಯಾ ಮತ್ತು ಥೈಲ್ಯಾಂಡ್. ಆಫ್ರಿಕನ್ ಗ್ರೇ ಪ್ಯಾರಟ್ ಆಫ್ರಿಕಾದ ಬೂದುಗಿಳಿ. ಕಣ್ಣಿನ ಸುತ್ತಲೂ ಬಿಳಿ, ತಲೆಯ ಭಾಗದಲ್ಲಿ ಬೂದು ಬಣ್ಣದ ಮೇಲೆ ಬಿಳಿಯ ಪುಕ್ಕಗಳು, ಎದೆಯ ಭಾಗದಲ್ಲಿ ಗಾಢ ಬೂದು ಬಣ್ಣಕ್ಕೆ ತಿರುಗಿದೆ. ಬಾಲ ಗಾಢ ಕೆಂಪು. ಕೊಕ್ಕು ಮತ್ತು ಕಾಲುಗಳು ಕಪ್ಪು. ಗಾತ್ರ 28-39 ಸೆಂಟಿಮೀಟರ್. ಜೀವಿತಾವಧಿ 70 ವರ್ಷಗಳು. ಆವಾಸ ಸ್ಥಾನ ಕೆಳಪದರಿನ ತೇವಭರಿತ ಅರಣ್ಯ. ಸ್ಥಿತಿ ಕನಿಷ್ಠತಮ ಕಾಳಜಿ. ಆಹಾರ ಹಣ್ಣುಗಳು, ಬೀಜಗಳು ಮತ್ತು ಧಾನ್ಯಗಳು. ಮೃಗಾಲಯದಲ್ಲಿನ ಆಹಾರ ಬ್ರೆಡ್ಡು, ಹಣ್ಣುಗಳು, ಧಾನ್ಯಗಳು, ಕಬ್ಬು, ಕಡಲೆಕಾಯಿ, ಬೆಳ್ಳುಳ್ಳಿ, ಭತ್ತ, ಪೌಲ್ಟ್ರಿ ಫೀಡ್ ಮತ್ತು ಬೀಜಗಳು. ಕಂಡುಬರುವುದು ಆಫ್ರಿಕಾ, ಈಕ್ವೆಟರ್ನ ಸಮೀಪ. ಗಾಫಿನ್ಸ್ ಕಕಾಟು ಕಣ್ಣಿನ ಮುಂಭಾಗದಲ್ಲಿ ಗುಲಾಬಿ ಬಣ್ಣದೊಂದಿಗೆ ಬಿಳಿ ಕಕಾಟು, ತಳಭಾಗದಲ್ಲಿ ಗುಲಾಬಿ ಬಣ್ಣದ ಪುಕ್ಕಗಳು, ರೆಕ್ಕೆಯ ಕೆಳಭಾಗ ಮತ್ತು ಬಾಲ ಹಳದಿ, ಕೊಕ್ಕು ಮತ್ತು ಕಾಲುಗಳು ಬೂದಿ ಬಣ್ಣ. ಗಾತ್ರ 30-32 ಸೆಂಟಿಮೀಟರ್. ಜೀವಾವಧಿ 60 ವರ್ಷಗಳು. ಆವಾಸ ಸ್ಥಾನ ತೆರವುಗೊಳಿಸಿದ ಮತ್ತು ಕರಾವಳಿ ಕೃಷಿ ಭಾಗಗಳು ಹಾಗೂ ಒಳನಾಡಿನ ಅರಣ್ಯ. ಸ್ಥಿತಿ ಕನಿಷ್ಠತಮ ಕಾಳಜಿ. ಆಹಾರ ಬೀಜಗಳು, ಹಣ್ಣುಗಳು ಮತ್ತು ಕೃಷಿ ಬೆಳೆಗಳು. ಮೃಗಾಲಯದಲ್ಲಿನ ಆಹಾರ ಬ್ರೆಡ್ಡು, ಹಣ್ಣುಗಳು, ಧಾನ್ಯಗಳು, ಕಬ್ಬು, ಕಡಲೆಕಾಯಿ, ಬೆಳ್ಳುಳ್ಳಿ, ಭತ್ತ, ಪೌಲ್ಟ್ರಿ ಫೀಡ್ ಮತ್ತು ಬೀಜಗಳು. ಕಂಡುಬರುವುದು ಇಂಡೋನೇಷ್ಯಾದ ತನ್ನಿಂಬಾರ್ ಐಲ್ಯಾಂಡ್ಸ್ ಮತ್ತು ಸೌತ್ ಈಸ್ಟ್ ಇಂಡೋನೇಷ್ಯಾ. ಸನ್ ಕನೂರ್
ಹಳದಿಯೊಂದಿಗೆ ಕಿತ್ತಳೆ ಮಿಶ್ರಿತ ಕೆಂಪು ಮುಖ ಮತ್ತು ಹೊಟ್ಟೆ ರೆಕ್ಕೆ ಮತ್ತು ಭುಜದ ಬಳಿ ಹಳದಿ ಪ್ರಾಥಮಿಕ ಪುಕ್ಕ ಹಸಿರು ಮತ್ತು ನೀಲಿ ತುದಿ ನೀಲಿ ತುದಿಯ ಹಸಿರು ಬಾಲ ಗಾತ್ರ 30 ಸೆಂಟಿಮೀಟರ್ ಉದ್ದ ಜೀವಿತಾವಧಿ 25 ವರ್ಷಗಳು ಆವಾಸ ಸ್ಥಾನ ಸವನ್ನ ಋತುಮಾನಕ್ಕನುಗುಣವಾಗಿ ಜಲಾವೃತ ಅರಣ್ಯ ಮತ್ತು ಅರಣ್ಯಾವೃತ ಕಣಿವೆಗಳು ಸ್ಥಿತಿ ಕನಿಷ್ಠತಮ ಕಾಳಜಿ ಆಹಾರ ಹಣ್ಣುಗಳು ಮೇಘಾಲಯದಲ್ಲಿನ ಆಹಾರ ಬ್ರೆಡ್ಡು ಹಣ್ಣುಗಳು ಕಾಳುಗಳು ಕಬ್ಬು ನೆಲಗಡಲೆ ಬೆಳ್ಳುಳ್ಳಿ ಭತ್ತ ಮತ್ತು ಬೀಜಗಳು ಕಂಡುಬರುವುದು ಗುಯಾನಾ ಸುರಿನಾಮ್ ಮತ್ತು ನಾರ್ತ್ ಬ್ರೆಜಿಲ್ ರೈನ್ಬೋ ಲಾರಿಕೀಟ್ ಕೊಕ್ಕು ಕಿತ್ತಳೆ ಬಣ್ಣದಿಂದ ಕೆಂಪು ನೀಲಿ ತಲೆ ಹಳದಿ ಕುತ್ತಿಗೆ ಪಟ್ಟಿ ಉಳಿದಂತೆ ದೇಹ ಮತ್ತು ಬಾಲ ಹಸಿರು ಎದೆಯ ಭಾಗದಲ್ಲಿ ಕೆಂಪು ಪಟ್ಟಿಗಳೊಂದಿಗೆ ಕಪ್ಪು ಕೆಳಹೊಟ್ಟೆ ಗಾಢ ಹಸಿರು ಬಾಲದ ಕೆಳಭಾಗ ಮತ್ತು ತೊಡೆಭಾಗ ಹಳದಿ ಗಾತ್ರ 30 ಸೆಂಟಿಮೀಟರ್ ಜೀವಿತಾವಧಿ 30 ವರ್ಷಗಳು ಆವಾಸ ಸ್ಥಾನ ಕೆಳಪದರದ ಅರಣ್ಯ ಮತ್ತು ಮ್ಯಾಂಗ್ರೋವ್ ಅರಣ್ಯ ಸ್ಥಿತಿ ಕನಿಷ್ಠತಮ ಕಾಳಜಿ ಆಹಾರ ಮಕರಂದ ಪರಾಗ ಹೂವು ಮತ್ತು ಹಣ್ಣುಗಳು ಮೃಗಾಲಯದಲ್ಲಿನ ಆಹಾರ ಬ್ರೆಡ್ಡು ಹಣ್ಣುಗಳು ಧಾನ್ಯಗಳು ಜೇನುತುಪ್ಪ ಕಬ್ಬು ಕಡಲೆಕಾಯಿ ಬೆಳ್ಳುಳ್ಳಿ ಭತ್ತ ಪೌಲ್ಟ್ರಿ ಫೀಡ್ ಮತ್ತು ಬೀಜಗಳು ಕಂಡುಬರುವುದು ಆಸ್ಟ್ರೇಲಿಯಾ ಕೆಂದಲೆ ಗಿಳಿ ಉದ್ದ 33 ಸೆಂಟಿಮೀಟರ್ ಜೀವಿತಾವಧಿ 15-20 ವರ್ಷಗಳು ಸ್ವಾಭಾವಿಕ ಆಹಾರ ಹಣ್ಣುಗಳು ಕಾಳುಗಳು ಮತ್ತು ಬೀಜಗಳು ಮೃಗಾಲಯದ ಆಹಾರ ಕಡಲೆಕಾಳು ಆಯಾ ಕಾಲದ ಹಣ್ಣುಗಳು ಕಾಳುಗಳು ಸೂರ್ಯಕಾಂತಿ ಬೀಜ ಪಪ್ಪಾಯಿ ಸೇಬು ಮತ್ತು ಕಬ್ಬು ಆವಾಸ ಸ್ಥಾನ ತೆರೆದ ಕಾಡು ಪ್ರದೇಶಗಳಲ್ಲಿ ಕಾಣಬಹುದು ಮೂಲ ಆವಾಸ ಸ್ಥಾನ ಹಿಮಾಲಯದ ತಪ್ಪಲಿನಲ್ಲಿ ಮತ್ತು ಶ್ರೀಲಂಕಾದ ದಕ್ಷಿಣ ಭಾಗ ಡಸ್ಕಿ ಲೋರಿ ಮೃಗಾಲಯದ ಆಹಾರ ಹಣ್ಣು ತರಕಾರಿ ಮೊಳಕೆ ಬೀಜ ನೆನೆದ ಸೂರ್ಯಕಾಂತಿ ಬೀಜ ನವಣೆ ಮಕರಂದ ಜೇನು ಕಾಳು ಮತ್ತು ಹೂಗಳು ಸಂತಾನೋತ್ಪತ್ತಿ ಚಟುವಟಿಕೆಗಳು ತಮ್ಮ ನೆಲೆಗಳಲ್ಲಿ ಇವು ಮರದ ಪೊಟರೆಗಳಲ್ಲಿ ಗೂಡುಗಳನ್ನು ಮಾಡುತ್ತವೆ ಮೃಗಾಲಯದಲ್ಲಿ ಮರದ ಪೆಟ್ಟಿಗೆಗಳಲ್ಲಿ ಗೂಡುಗಳನ್ನು ಮಾಡುತ್ತವೆ ಜೀವಿತಾವಧಿ 20-25 ವರ್ಷಗಳು ಮೊಟ್ಟೆಗಳು 1-2 ಕಾವು ಕೊಡುವ ಅವಧಿ 23-25 ದಿನಗಳು ರೆಕ್ಕೆ ಬರುವ ಸಮಯ ಮೊಟ್ಟೆಯಿಂದ ಹೊರಬಂದ ಮೇಲೆ ಅಂದಾಜು 70 ದಿನಗಳು ಕಂಡುಬರುವುದು ನ್ಯೂ ಗಿನಿ ಸಲಾವಟಿ ಮತ್ತು ಜಪಾನ್ ದೇಶ ಬೂದು ಕಾಡು ಕೋಳಿ ಇದು ಸಾಕು ಕೋಳಿಗಳ ಮೂಲ ಗಂಡು ಬೂದು ವರ್ಣ ಕುತ್ತಿಗೆಯ ಪುಕ್ಕಗಳು ಉದ್ದವಾಗಿದ್ದು ತುದಿಯಲ್ಲಿ ಹಳದಿ ಫಲಕದಂತಿದೆ ಬೆನ್ನಿನ ಮೇಲೆ ಬಿಳಿ ಗೀರುಗಳು ಕೆಂಪು ತುರಾಯಿ ನೇರಳೆಯ ಹೊಳಪಿನ ಕಪ್ಪು ಬಾಲ ಹೆಣ್ಣು ತಿಳಿಗೀರುಗಳನ್ನು ಹೊಂದಿದ ಕಂದು ಬಣ್ಣದ ತಲೆ ತಿಳಿಗೆಂಪಿನ ಸಣ್ಣ ತುರಾಯಿ ಹೊಟ್ಟೆ ಬಿಳಿ ಬೆನ್ನು ಮತ್ತು ರೆಕ್ಕೆ ಕಂದು ಗಾತ್ರ 38-75 ಸೆಂಟಿಮೀಟರ್ ಜೀವಿತಾವಧಿ 12 ವರ್ಷಗಳು ಆವಾಸ ಸ್ಥಾನ ಎಲೆ ಉದುರುವ ಅರಣ್ಯ ಮತ್ತು ಹಳ್ಳಿಗಳಿರುವ ಅರಣ್ಯದಂಚಿನ ಪ್ರದೇಶ ಸ್ಥಿತಿ ಕನಿಷ್ಠತಮ ಕಾಳಜಿ ಆಹಾರ ಕೀಟಗಳು ಮತ್ತು ಹುಳಗಳು ಮೃಗಾಲಯದಲ್ಲಿನ ಆಹಾರ ಮಿಶ್ರ ಧಾನ್ಯಗಳು ಹಣ್ಣುಗಳು ಪೌಲ್ಟ್ರಿ ಫೀಡ್ ಸೂರ್ಯಕಾಂತಿ ಬೀಜ ಮತ್ತು ಬೆಳ್ಳುಳ್ಳಿ ಕಂಡುಬರುವುದು ಭಾರತ ದೇಶ ಕೆಂಪು ಕಾಡು ಕೋಳಿ ಗಾತ್ರ 71 ಸೆಂಟಿಮೀಟರ್ ಜೀವಿತಾವಧಿ 30 ವರ್ಷಗಳು ಇವು ಬಣ್ಣದ ಕೊಕ್ಕರೆಗಳು ಹೇವದಿಂದ ಕೂಡಿದ ಪ್ರದೇಶಗಳಲ್ಲಿ ಹೊಂಡ ಕೆರೆ ಸರೋವರಗಳಲ್ಲಿ ಆಹಾರ ಸಿಗುವ ತಂಪು ಪ್ರದೇಶಗಳಲ್ಲಿ ಕಾಣಬಹುದು ಇವುಗಳು ನೀರಿರುವ ಪ್ರದೇಶಗಳಲ್ಲಿ ಬೆಳೆಯುವ ಮರಗಳಲ್ಲಿ ಗೂಡು ಕಟ್ಟುತ್ತವೆ ಮತ್ತು ಹುಣಸೆ ಮರದಲ್ಲಿ ಗೂಡು ಕಟ್ಟಲು ಹೆಚ್ಚು ಇಷ್ಟಪಡುತ್ತವೆ ಸ್ವಾಭಾವಿಕ ಆಹಾರ ಹಣ್ಣು ಬೀಜಗಳು ಕೀಟಗಳು ಮೃಗಾಲಯದ ಆಹಾರ ಧಾನ್ಯಗಳ ಮಿಶ್ರಣ ಸಂಸ್ಕರಿಸಿದ ಸೋಯಾ ಅವರು ಹಸಿರು ಸೊಪ್ಪು ಸಿರಿಧಾನ್ಯಗಳು ಹಣ್ಣುಗಳು ಮುಸುಕಿನ ಜೋಳ ಮತ್ತು ಕೋಳಿ ಆಹಾರ ಮೂಲ ಆವಾಸ ಸ್ಥಾನ ದಕ್ಷಿಣ ಭಾರತ ಚೀನಾ ಮಲೇಷ್ಯಾ ಸಿಂಗಾಪುರ್ ಫಿಲಿಪೈನ್ಸ್ ಇಂಡೋನೇಷ್ಯಾಗಳಲ್ಲಿ ಇವುಗಳನ್ನು ಕಾಣಬಹುದು ಇವು ಕನಿಷ್ಠೋತ್ತಮ ಕಾಳಜಿ ಮಿಲಿಟರಿ ಮೆಕಾ ಜೀವಿತಾವಧಿ 50-60 ವರ್ಷಗಳು ಮೃಗಾಲಯದಲ್ಲಿನ ಆಹಾರ ಹಣ್ಣು ತರಕಾರಿ ಮೊಳಕೆ ಬೀಜ ಒಣ ಬೀಜಗಳು ಕಡಲೆಕಾಯಿ ಸೂರ್ಯಕಾಂತಿ ಹಾಗೂ ಕುಸುಂಬೆ ಗಿಡದ ಬೀಜ ಕಬ್ಬು ಕಾಳು ಮತ್ತು ಸಣ್ಣ ಕಾಳುಗಳು ಸಂತಾನೋತ್ಪತ್ತಿ ಚಟುವಟಿಕೆಗಳು ತಮ್ಮ ನೆಲದಲ್ಲಿ ಇವು ಮರದ ಪೊಟರೆಗಳಲ್ಲಿ ಗೂಡುಗಳನ್ನು ಮಾಡುತ್ತವೆ ಮೃಗಾಲಯದಲ್ಲಿ ಮರದ ಪೆಟ್ಟಿಗೆಗಳಲ್ಲಿ ಗೂಡುಗಳನ್ನು ಮಾಡುತ್ತದೆ ಮೊಟ್ಟೆಗಳು 1-2
ಕಾವು ಕೊಡುವ ಅವಧಿ 26-28 ದಿನ. ರೆಕ್ಕೆ ಬರುವ ಸಮಯ ಮೊಟ್ಟೆಯಿಂದ ಹೊರಬಂದ ಮೇಲೆ ಅಂದಾಜು 90 ದಿನಗಳು. ಕಂಡುಬರುವುದು ಸೌತ್ ಅಮೆರಿಕಾ. ಸಲ್ಫರ್ ಕ್ರಿಸ್ಟೆಡ್ ಕಕಾಟು ಬಿಳಿಯ ಗಿಳಿ, 14 ಸೆಂಟಿಮೀಟರ್ ಉದ್ದದ ಹಳದಿ ಬಣ್ಣದ ತುರಾಯಿ. ರೆಕ್ಕೆಯ ಕೆಳಭಾಗ ಮತ್ತು ಬಾಲ ತಿಳಿ ಹಳದಿ. ಕೊಕ್ಕು ಮತ್ತು ಕಾಲುಗಳು ಕಪ್ಪು. ಗಂಡಿಗೆ ಕಂದು ಬಣ್ಣ ಹಾಗೂ ಹೆಣ್ಣಿಗೆ ಕಂದು ಕಪ್ಪು ಬಣ್ಣದ ಕಣ್ಣುಗಳಿರುತ್ತವೆ. ಗಾತ್ರ 45-55 ಸೆಂಟಿಮೀಟರ್. ಜೀವಿತಾವಧಿ 65 ವರ್ಷಗಳು. ಆವಾಸ ಸ್ಥಾನ ಕಾಡುಗಳು, ಮರಗಳಿಂದಾವೃತ ಮತ್ತು ವ್ಯವಸಾಯದ ಜಾಗಗಳು. ಸ್ಥಿತಿ ಕನಿಷ್ಠತಮ ಕಾಳಜಿ. ಆಹಾರ ಹಣ್ಣುಗಳು, ತರಕಾರಿಗಳು, ಚಿಗುರುಗಳು ಮತ್ತು ಬೀಜಗಳು. ಮೃಗಾಲಯದಲ್ಲಿನ ಆಹಾರ ಹಣ್ಣು, ತರಕಾರಿ, ಬ್ರೆಡ್ಡು, ಬೀಜಗಳು ಮತ್ತು ಕಾಳುಗಳು. ಕಂಡುಬರುವುದು ನ್ಯೂಜಿನಿ ಮತ್ತು ಆಸ್ಟ್ರೇಲಿಯಾದ ನಾರ್ತ್ ಈಸ್ಟ್ ಮತ್ತು ಸೌತ್ ಈಸ್ಟ್ ಭಾಗಗಳಲ್ಲಿ. ನೀಲಿ ಹಳದಿ ಮಕ ಹಣೆಯಿಂದ ನೆತ್ತಿಯವರೆಗೆ ತೆಳು ಹಸಿರು ಬಣ್ಣ. ರೆಕ್ಕೆ ಮತ್ತು ಬಾಲ ನೀಲಿ. ಬಿಳಿ ಮುಖದ ಮೇಲೆ ಕಪ್ಪು ಬಣ್ಣದ ಗೆರೆಗಳು. ಕುತ್ತಿಗೆಯ ಎರಡು ಬದಿ ಮತ್ತು ಕೆಳಭಾಗ ಹಳದಿ. ಗಾತ್ರ 86 ಸೆಂಟಿಮೀಟರ್. ಜೀವಿತಾವಧಿ 70-90 ವರ್ಷಗಳು. ಸ್ಥಿತಿ ಕನಿಷ್ಠತಮ ಕಾಳಜಿ. ಆಹಾರ ಬೀಜಗಳು, ಹೂವುಗಳು, ಮಕರಂದ, ಹಣ್ಣುಗಳು ಮತ್ತು ಕಾಳುಗಳು. ಮೃಗಾಲಯದಲ್ಲಿನ ಆಹಾರ ಹಣ್ಣುಗಳು, ತರಕಾರಿಗಳು, ಬ್ರೆಡ್ಡು, ಬೀಜಗಳು, ಧಾನ್ಯಗಳು ಮತ್ತು ಕಾಳುಗಳು. ಕಂಡುಬರುವುದು ಸೌತ್ ಅಮೆರಿಕದ ಉತ್ತರ ಭಾಗ. ಕೆಂಪು ಹಸಿರು ನೆಕ ತಲೆ ಮತ್ತು ದೇಹದ ಬಹುತೇಕ ಭಾಗ ಕೆಂಪು. ಹಾರುವಾಗ ನೀಲಿ ಪುಕ್ಕಗಳು ಕಾಣುವ ಹಸಿರು ರೆಕ್ಕೆ. ಬಿಳಿಯ ಮುಖದ ಮೇಲೆ ಕೆಂಪು ಪುಕ್ಕಗಳ ಗೆರೆಗಳು. ಕೊಕ್ಕಿನ ಮೇಲ್ಭಾಗ ಬಿಳಿ, ಕೆಳಭಾಗ ಕಪ್ಪು. ಗಾತ್ರ 90-95 ಸೆಂಟಿಮೀಟರ್. ಜೀವಿತಾವಧಿ 60 ವರ್ಷಗಳು. ಆವಾಸ ಸ್ಥಾನ ನಿತ್ಯ ಹರಿದ್ವರ್ಣ ಕಾಡುಗಳು. ಆಹಾರ ಹಣ್ಣುಗಳು, ಹಣ್ಣಿನ ಬೀಜ ಮತ್ತು ಎಲೆಗಳು. ಮೃಗಾಲಯದಲ್ಲಿನ ಆಹಾರ ಹಣ್ಣುಗಳು, ಬ್ರೆಡ್ಡು, ತರಕಾರಿ, ಬೀಜ ಮತ್ತು ಕಾಳುಗಳು. ಸ್ಥಿತಿ ಕನಿಷ್ಠತಮ ಕಾಳಜಿ. ಕಂಡುಬರುವುದು ಸೌತ್ ಅಮೆರಿಕಾದ ಉತ್ತರ ಭಾಗ. ಸ್ಕಾರ್ಲೆಟ್ ಮೆಕಾವ್ ಗಾತ್ರ 81 ಸೆಂಟಿಮೀಟರ್ ಉದ್ದ. ಜೀವಿತಾವಧಿ 30-40 ವರ್ಷಗಳ ತನಕವೂ ಬದುಕಿರುತ್ತದೆ. ಸ್ಕಾರ್ಲೆಟ್ ಮೆಕಾವ್ ಪಕ್ಷಿಗಳು ವಾತಾವರಣದಲ್ಲಿ ಆರ್ದ್ರತೆ ಇರುವ ಪ್ರದೇಶದಲ್ಲಿ, ಮಳೆ ಬೀರುವ ಅರಣ್ಯ ಪ್ರದೇಶಗಳಲ್ಲಿ, ನದಿಯ ತೀರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮೆಕಾವ್ ಪ್ರಭೇದಗಳಲ್ಲಿ ಸ್ಕಾರ್ಲೆಟ್ ಮೆಕಾವ್ ಪಕ್ಷಿಗಳು ಅತ್ಯಂತ ಸುಂದರ ಪಕ್ಷಿಗಳಾಗಿರುತ್ತವೆ. ಗಂಟೆಗೆ 56 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲವು. ಹೆಚ್ಚಾಗಿ ಮೆಕ್ಸಿಕೋ, ಬ್ರೆಜಿಲ್ ಮತ್ತು ಮಧ್ಯ ಅಮೆರಿಕದಲ್ಲಿ ಕಂಡುಬರುತ್ತವೆ. ಸ್ವಾಭಾವಿಕ ಆಹಾರ ಹಣ್ಣುಗಳು, ಕಾಳುಗಳು ಮತ್ತು ಬೀಜಗಳು. ಮೃಗಾಲಯದ ಆಹಾರ ಕಡಲೆಕಾಳು, ಆಯಾ ಕಾಲದ ಹಣ್ಣುಗಳು, ಕಾಳುಗಳು, ಸೂರ್ಯಕಾಂತಿ ಬೀಜ, ಪಪ್ಪಾಯ, ಸೇಬು ಮತ್ತು ಕಬ್ಬು. ಸ್ಥಿತಿ ಕನಿಷ್ಠೋತ್ತಮ ಕಾಳಜಿ. ಎಕ್ಲೆಕ್ಟಿಕ್ಸ್ ಗಿಳಿ ಗಾತ್ರ 35 ಸೆಂಟಿಮೀಟರ್. ಜೀವಿತಾವಧಿ 50 ವರ್ಷಗಳು. ಆವಾಸ ಸ್ಥಾನ ಅರಣ್ಯಗಳು, ಮ್ಯಾಂಗ್ರೀವ್, ಕರಾವಳಿ ಕುರುಚಲು ಮತ್ತು ದಟ್ಟ ಸವನ್ನ. ಗಂಡು ಹಕ್ಕಿಗಳು ಹಸಿರು ಬಣ್ಣ, ಮೇಲ್ಕೊಕ್ಕು ಹಳದಿಯುಕ್ತ ಕೆಂಪು, ಕೆಳಕೊಕ್ಕು ಕಪ್ಪು, ರೆಕ್ಕೆಯ ಕೆಳಭಾಗ ಕೆಂಪು, ರೆಕ್ಕೆಯ ಅಂಚು ನೀಲಿ, ಬಾಲದ ಮೇಲ್ಭಾಗ ನೀಲಿ, ಕೆಳಭಾಗ ಕಂದು, ಹಳದಿ ತುದಿ. ಹೆಣ್ಣು ಹಕ್ಕಿಗಳು ಕೆಂಪು ಬಣ್ಣ, ಬೆನ್ನು ಮತ್ತು ರೆಕ್ಕೆಯ ಮೇಲೆ ಗಾಢ ಕೆಂಪು, ಕಪ್ಪು ಕೊಕ್ಕು, ತಳಭಾಗಗಳು, ರೆಕ್ಕೆಯ ಕೆಳಭಾಗ, ಎದೆಯ ಮೇಲಿನ ಪಟ್ಟೆ ನೇರಳೆಯುಕ್ತ ನೀಲಿ. ರೆಕ್ಕೆಯ ಪ್ರಾಥಮಿಕ ಪುಕ್ಕಗಳು ಗಾಢ ನೀಲಿ, ಹಳದಿ ತುದಿಯ ಬಾಲ. ಸ್ಥಿತಿ ಕನಿಷ್ಠತಮ ಕಾಳಜಿ. ಆಹಾರ ಹಣ್ಣುಗಳು, ಬೀಜಗಳು, ಕಾಯಿಗಳು, ಎಲೆ ಚಿಗುರುಗಳು ಮತ್ತು ಹೂ ಮೊಗ್ಗುಗಳು. ಮೃಗಾಲಯದಲ್ಲಿನ ಆಹಾರ ಬ್ರೆಡ್ಡು, ಹಣ್ಣುಗಳು, ಧಾನ್ಯಗಳು, ಕಬ್ಬು, ನೆಲಗಡಲೆ, ಬೆಳ್ಳುಳ್ಳಿ, ಭತ್ತ, ಪೌಲ್ಟ್ರಿ ಫೀಡ್ ಮತ್ತು ಬೀಜಗಳು. ಕಂಡುಬರುವುದು ಆಸ್ಟ್ರೇಲಿಯಾದ ಉತ್ತರ ಭಾಗ. ರೆಡ್ ಬಿಲ್ಟ್ ಟೌಕನ್ ಜೀವಿತಾವಧಿ 15-20 ವರ್ಷಗಳು. ಸಂತಾನೋತ್ಪತ್ತಿಗೆ 3-4 ವರ್ಷಗಳು. ರೆಕ್ಕೆ ಬರುವ ಸಮಯ ಮೊಟ್ಟೆಯಿಂದ ಹೊರಬಂದ ಮೇಲೆ ಅಂದಾಜು 40 ದಿನಗಳು. ಮೊಟ್ಟೆಗಳು 2-4. ಮೃಗಾಲಯದಲ್ಲಿ ಆಹಾರ ಕಬ್ಬಿಣಾಂಶದ ಹಣ್ಣುಗಳನ್ನು ಹೊರತುಪಡಿಸಿ ಎಲ್ಲ ಹಣ್ಣುಗಳ ಮಿಶ್ರಣ ಮತ್ತು ಕೀಟಗಳನ್ನು ಸಮಯಾನುಸಾರವಾಗಿ ಕೊಡಲಾಗುತ್ತದೆ.
ಸಂತಾನೋತ್ಪತ್ತಿ ಚಟುವಟಿಕೆಗಳು ತಮ್ಮ ನೆಲೆಗಳಲ್ಲಿ ಇವು ಮರದ ಪೊಟರೆಗಳಲ್ಲಿ ಗೂಡುಗಳನ್ನು ಮಾಡುತ್ತದೆ. ಮೃಗಾಲಯದಲ್ಲಿ ಮರದ ಪೆಟ್ಟಿಗೆಗಳಲ್ಲಿ ಗೂಡುಗಳನ್ನು ಮಾಡುತ್ತವೆ. ಕಂಡುಬರುವುದು ಸೌತ್ ಅಮೆರಿಕಾ. ಸ್ಥಿತಿ ಕನಿಷ್ಠತಮ ಕಾಳಜಿ. ಜುಟ್ಟಿನ ಕಪುಚಿನ್. ಶಿರಸ್ಸಿನ ಭಾಗದಲ್ಲಿರುವ ಕಪ್ಪು ಅಥವಾ ಕಡುಕಂದ ಬಣ್ಣದ ಟೋಪಿಗೆ ಮಾದರಿಯ ರಚನೆಯಿಂದ ಕಂದು ಬಣ್ಣದ ಅಥವಾ ಜುಟ್ಟಿನ ಕಪುಚಿನ್ ಎಂದು ಗುರುತಿಸಲಾಗುತ್ತದೆ. ಸಾಮಾಜಿಕ ಪ್ರವೃತ್ತಿಯನ್ನು ಹೊಂದಿರುವ ಇವು 8-15 ಸಂಖ್ಯೆಯ ಗುಂಪುಗಳಲ್ಲಿರುತ್ತವೆ. ಸ್ಥಳೀಯ ಚಲನೆಯು ಸಾಮಾನ್ಯವಾಗಿ 4 ಕಾಲುಗಳ ಮೇಲೆ ಇರುತ್ತದೆ. ಇದರ ಬಾಲವು ಬಲಯುತವಾಗಿತ್ತು ಅಪಾಯಕರ ಚಲನೆಯನ್ನು ನಿಯಂತ್ರಿಸುವುದರ ಜೊತೆಗೆ ಚಲನೆಯ ಮಾರ್ಗದ ಬದಲಿಸುವಿಕೆ ಹಾಗೂ ಅದರ ಸ್ವಭಾವಕ್ಕೆ ತಕ್ಕಂತೆ ಕುಳಿತ ಭಂಗಿಯಲ್ಲೇ ಆಹಾರ ಸೇವಿಸಲು ಸಹಕಾರಿಯಾಗುತ್ತದೆ. ವನ್ಯ ಪರಿಸರದಲ್ಲಿ ವಾಸಿಸುವ ಕಪುಚಿನ್ಗಳು ತಮ್ಮ ಹಸ್ತ ಮತ್ತು ಕೋರೆ ಅಥವಾ ದವಡೆ ಹಲ್ಲುಗಳಿಂದ ಬಿಡಿಸಲಾಗದ ಹಣ್ಣುಗಳು ಅದರ ಸಿಪ್ಪೆ ಅವುಗಳ ಹೊರೆ ಹೊದಿಕೆಯನ್ನು ಬಿಡಿಸಲು ಆಯುಧಗಳನ್ನು ಉಪಯೋಗಿಸಲು ಶಕ್ತವಾಗಿರುತ್ತದೆ. ನೆಲೆ ಮತ್ತು ವಿತರಣೆ. ದಕ್ಷಿಣ ಅಮೆರಿಕದಲ್ಲಿರುವ ಕೊಲಂಬಿಯಾ, ಎಕ್ವಡಾರ್, ಪೆರು, ಬೊಲೋವಿಯಾ, ಬ್ರೆಜಿಲ್, ಫ್ರೆಂಚ್ ಗಯಾನಾ, ಸುರಿನಾಮ್, ಗಯಾನಾ ಮತ್ತು ವೆನೆಜುಲಾದಲ್ಲಿರುವ ಸವಿಸ್ತಾರ ಅರಣ್ಯ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತವೆ. ಜೀವಿತಾವಧಿ 35-40 ವರ್ಷಗಳು. ಮೃಗಾಲಯದಲ್ಲಿನ ಆಹಾರ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಚಿಗುರುಗಳು, ತತ್ತಿ ಮತ್ತು ಕೀಟಗಳು. ಸಂರಕ್ಷಣಾ ಸ್ಥಿತಿಗತಿ ಕನಿಷ್ಠ ಕಾಳಜಿ. ಅರಣ್ಯದಲ್ಲಿ ಆಹಾರ ಬಹುಪಾಲು ಹಣ್ಣುಗಳೇ ಕಂದು ಕಪುಚಿನ್ ಮುಖ್ಯ ಆಹಾರ. ಎಲೆಗಳು, ಬಿತ್ತಗಳು, ಸಸ್ಯಗಳಲ್ಲಿನ ಮೃದುವಾದ ಭಾಗ, ಶಕ್ತಿಗಳು, ಕೀಟಗಳು, ಉರಗಗಳು, ಪಕ್ಷಿಗಳು ಮತ್ತು ಇಲಿ ಸುಂಡಗಗಳಂತಹ ಸಣ್ಣ ಪ್ರಾಣಿಗಳನ್ನು ಸಹ ಆಗಾಗ ತಿನ್ನುತ್ತವೆ. ಇವಾಗ ಇಲ್ಲಿ ಮುಂದೆ ಹೋದರೆ ನಮಗೆ ಸ್ಕಾರ್ಲೆಟ್ ಐಬಿಸ್, ಬ್ಲ್ಯಾಕ್ ನೆಕ್ ಸ್ವಾನ್ ಮತ್ತು ಹೆರಿಟೇಜ್ ಎನ್ಕ್ಲೋಷರ್ ಇದೆ, ಅವನ್ನು ಹೋಗಿ ನೋಡೋಣ. ಈಗ ಹೋಗಬೇಕಾರದು ಇಲ್ಲಿ ಶೇಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಹೆರಿಟೇಜ್ ಎನ್ಕ್ಲೋಷರ್ ಅಂತ ಹೇಳ್ತಾರೆ. ಅದು ಹೆರಿಟೇಜ್ ಎನ್ಕ್ಲೋಷರ್ ಅಂದರೆ ಮಹಾರಾಜರ ಕಾಲದೇ ಮಾಡಿರಬೇಕು. ಪಾರಂಪರಿಕ ಕಟ್ಟಡ ಅಥವಾ ಹಳೆಯ ಚಿಂಪಾಂಜಿ ಮನೆ. ಈ ಕಟ್ಟಡವು 100 ಹೆಚ್ಚು ಹಳೆಯದಾಗಿರುವುದರಿಂದ ಪಾರಂಪರಿಕ ಕಟ್ಟಡವೆಂದು ಕರೆಯಲು ಕಾರಣವಾಗಿದೆ. ಮೃಗಾಲಯ ಸ್ಥಾಪನೆಯ ಪ್ರಾರಂಭದಲ್ಲೇ ಇದನ್ನು ನಿರ್ಮಿಸಲಾಗಿತ್ತು. ಈ ಹಿಂದೆ ಇದರಲ್ಲಿ ಚಿಂಪಾಂಜಿಗಳನ್ನು ಇರಿಸಲಾಗಿತ್ತು. ಸೂಕ್ತವಾದ ಹಲವಾರು ಸಣ್ಣ ಬದಲಾವಣೆಗಳ ತರುವಾಯ ಪ್ರಸ್ತುತ ಈ ಕಟ್ಟಡದಲ್ಲಿ ವಿವಿಧ ಜಾತಿಯ ಫೆಸನ್ ಪಕ್ಷಿಗಳನ್ನು ಇರಿಸಲಾಗಿದೆ. ಫ್ರೆಂಡ್, ಮುಂದೆ ಹೋಗ್ತಾ ಇದ್ವಿ. ಸ್ಕಾರ್ಲೆಟ್ ಐಬಿಸ್ ಅಂತ ಇದೆ. ವೇಟ್ ಟು ಸ್ಕಾರ್ಲೆಟ್ ಐಬಿಸ್. ಹಾಗೆ ಬ್ಲ್ಯಾಕ್ ನೆಟ್ ಸ್ವಾನ್ ಕೂಡ ಇದೆ ಅದರಲ್ಲಿ. ಸ್ಕಾರ್ಲೆಟ್ ಐಬಿಸ್ ಇವು 56-61 ಸೆಂಟಿಮೀಟರ್ಗಳಷ್ಟು ಉದ್ದವಿರುತ್ತವೆ ಮತ್ತು 650 ತೂಕವಿರುತ್ತವೆ. ಇವು ಸಂಪೂರ್ಣ ಸ್ಕಾರ್ಲೆಟ್ ಬಣ್ಣವಿರುತ್ತವೆ. ರೆಕ್ಕೆ ತುದಿಗಳಲ್ಲಿ ಮಾತ್ರ ಕಪ್ಪು ಬಣ್ಣವಿರುತ್ತದೆ. ಇವು ಮರದ ಮೇಲೆ ಗೂಡು ಕಟ್ಟುತ್ತವೆ. 2-4 ಮೊಟ್ಟೆಗಳನ್ನಿಡುತ್ತವೆ. ಇವುಗಳ ಆಹಾರ ಕಪ್ಪೆಗಳು, ಉರುಗಗಳು ಮತ್ತು ಅಕಶೇರುಕಗಳು. ಮರಿ ಸ್ಕಾರ್ಲೆಟ್ ಐಬಿಸ್ಗಳು ಬೂದಿ ಮತ್ತು ಬಿಳಿ ಬಣ್ಣವಿರುತ್ತವೆ. ಕ್ರಮೇಣ ಇವು ಬೆಳೆದಂತೆಲ್ಲ ಇವುಗಳ ಆವಾಸ ನೆಲೆಯಾದ ಜೌಗಿನಲ್ಲಿ ದೊರೆಯುವ ಕೆಂಪು ಅಕಶೇರುಗಳನ್ನು ಸೇವಿಸುವ ಮುಖಾಂತರ ಇವಕ್ಕೆ ಸ್ಕಾರ್ಲೆಟ್ ಬಣ್ಣ ಬರುತ್ತದೆ. ಸ್ವಾಭಾವಿಕ ಪರಿಸರದಲ್ಲಿ ಇವುಗಳು 15 ಬದುಕಬಲ್ಲವು ಮತ್ತು ಮೃಗಾಲಯದಲ್ಲಿ 20 ಬದುಕುತ್ತವೆ. ಸೌತ್ ಮತ್ತು ಸೆಂಟ್ರಲ್ ಅಮೆರಿಕದಲ್ಲಿ ಕಂಡುಬರುತ್ತವೆ. ಕಪ್ಪು ಕುತ್ತಿಗೆಯ ಹಂಸ ಇವು 115-140 ಸೆಂಟಿಮೀಟರ್ಗಳಷ್ಟು ಉದ್ದವಿರುತ್ತವೆ ಮತ್ತು 6 ತೂಕವಿರುತ್ತವೆ. ಇವುಗಳ ತಲೆ ಮತ್ತು ಕುತ್ತಿಗೆ ಕಪ್ಪು ಹಾಗೂ ದೇಹ ಬಿಳಿ ಬಣ್ಣವಾಗಿರುತ್ತದೆ. ಬೂದು ಬಣ್ಣದ ಕೊಕ್ಕಿನ ಬುಡದಲ್ಲಿ ಕೆಂಪು ಬಣ್ಣದ ಗಡ್ಡೆ ಇದ್ದು ಕಣ್ಣಿನ ಹಿಂಭಾಗಕ್ಕೆ ಬಿಳಿ ಬಣ್ಣದ ಪಟ್ಟೆ ಇರುತ್ತದೆ. ಗಂಡು ಹೆಣ್ಣು ನೋಡಲು ಒಂದೇ ರೀತಿ ಇದ್ದರೂ ಹೆಣ್ಣಿನ ದೇಹ ಗಾತ್ರವು ಸಣ್ಣದಾಗಿರುತ್ತದೆ. ಇದರ ಸಂಬಂಧಿಗಳಾದ ಕಪ್ಪು ಹಂಸ ಮತ್ತು ಮ್ಯೂಟ್ ಹಂಸಗಳಂತೆಯೇ ಇದು ಕೂಡ ಶಬ್ದವನ್ನು ಮಾಡುವುದಿಲ್ಲ. ಹೆಣ್ಣು ಹಂಸ 4-6 ಮೊಟ್ಟೆಗಳನ್ನು ಎಲೆಕಡ್ಡಿಗಳ ಗುಡ್ಡೆಯಲ್ಲಿ ಇಡುತ್ತದೆ.
ಹಾಗೆಯೇ ಗಂಡು ಹೆಣ್ಣು ಪಕ್ಷಿಗಳೆರಡು ತಮ್ಮ ಮರಿಗಳನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ತಿರುಗುತ್ತವೆ. ಇವುಗಳ ಮುಖ್ಯ ಆಹಾರ ಸಸ್ಯ ಪದಾರ್ಥಗಳು, ಕೀಟಗಳು ಮತ್ತು ಮೀನಿನ ತತ್ತಿಗಳು. ಕಂಡುಬರುವುದು ಸೌತ್ ಮತ್ತು ಸೆಂಟ್ರಲ್ ಅಮೇರಿಕಾ. ಎಷ್ಟು ಸುಂದರವಾಗಿ ಈ ಝೂ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡ್ಬೋದು. ಎಷ್ಟು ನೀಟಾಗಿದೆ ಅಂತ ನೋಡ್ಬೋದು, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇಲ್ಲಿ ಚೈಲ್ಡ್ ಕೇರ್ ರೂಮ್ ಇದೆ ನೋಡ್ಬೋದು, ಶಿಶು ಆರೈಕೆ ಕೊಠಡಿಯಲ್ಲಿ ಇರ್ಬೋದು. ಇವಾಗ ಯಾರು ಇಲ್ಲದೆ ಇರೋ ಕಾರಣ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಕಾರು ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಕಾಣಿಸ್ಕೊಳುತ್ತೆ, ಹಾಗೆ ಎಲ್ಲ ಕಡೆ ಟಾಯ್ಲೆಟ್ಸ್ ಇದೆ. ಇಲ್ಲೂ ಕೂಡ ಹ್ಯಾಂಡ್ಸ್ ಫ್ರೀ ಸ್ಯಾನಿಟೈಸರ್ ಕಾಣಿಸ್ಕೊಳುತ್ತೆ ಎಲ್ಲ ಕಡೆಯಿದೆ. ಎಮರ್ಜೆನ್ಸಿ ನಂಬರ್ಸ್. ಮೆಗಾ ಕಾರ್ನಿವೋರಸ್ ಝೋನ್, ಮಹಾ ಮಾಂಸಾಹಾರಿಗಳ ವಲಯ. ಹಾಗಿದ್ದರೆ ಆ ವಲಯಕ್ಕೆ ಹೋಗಿ ನೋಡೋಣ. ಚಿರತೆ ಲೆಪರ್ಡ್, ಹೈ ಲೆಪರ್ಡ್. ಚಿರತೆ ನೈಸರ್ಗಿಕ ಆಹಾರ ಕ್ರಮ. ಗೊರಸು ಪ್ರಾಣಿಗಳು, ಕೋತಿಗಳು, ಇಲಿಜಾತಿಯವು, ಮೀನು, ಇತರೆ ಸಣ್ಣ ಪ್ರಾಣಿಗಳು. ಮೃಗಾಲಯದ ಆಹಾರ ದನದ ಮಾಂಸ ಮತ್ತು ಕೋಳಿ. ಜೀವಿತಾವಧಿ 12-15 ವರ್ಷಗಳು. ಭುಜದವರೆಗಿನ ಎತ್ತರ 18-31 ಇಂಚುಗಳು. ತೂಕ ಸುಮಾರು 40-50 ಕಿಲೋಗ್ರಾಂ. ಲಕ್ಷಣಗಳು, ಚಿರತೆಗಳು ಒಂಟಿ ಜೀವಿಗಳು, ಸಂತಾನೋತ್ಪತ್ತಿಗಾಗಿ ಮಾತ್ರ ಒಂದನ್ನೊಂದು ಭೇಟಿಯಾಗುತ್ತವೆ. ಚಿರತೆಗಳು ಒಳ್ಳೆಯ ಈಜು ಪ್ರಾಣಿಗಳು. ನೀರನ್ನು ಇಷ್ಟಪಡುವ ಕೆಲವೇ ಕೆಲವು ಬೆಕ್ಕು ಜಾತಿಯಲ್ಲಿ ಇದು ಒಂದು. ವಿಶ್ರಮಿಸಿಕೊಳ್ಳಬೇಕೆಂದಾಗ ಚಿರತೆಗಳು ಮರವೇರಿ ಕೊಂಬೆಗಳ ಮೇಲೆ ನಿದ್ರಿಸುತ್ತವೆ. ಮರ ಹತ್ತುವ ಬೆಕ್ಕು ಜಾತಿಯ ಪ್ರಾಣಿಗಳಲ್ಲಿ ಚಿರತೆಗಳೇ ದೊಡ್ಡವು. ಚಿರತೆಗಳು ಸಾಮಾನ್ಯವಾಗಿ ನಿಶಾಚರಿಗಳು, ಆದರೂ ಅವು ಆಕ್ರಮಿಸಿದ ಆವಾಸ ಸ್ಥಾನ ಮತ್ತು ಋತುಮಾನಕ್ಕೆ ತಕ್ಕಂತೆ ಅವುಗಳ ಅಭ್ಯಾಸವು ಬದಲಾಗುತ್ತದೆ. ಗರ್ಭಾವಧಿಯು 90-105 ದಿನಗಳು ಮತ್ತು ಸಾಮಾನ್ಯವಾಗಿ 2-3 ಮರಿಗಳಿಗೆ ಜನ್ಮ ನೀಡುತ್ತವೆ. ಸ್ಟೇಟಸ್ ನಿಯರ್ ಥ್ರೆಟೆಂಡ್. ಆವಾಸ ಸ್ಥಾನ ಅರಣ್ಯ ಪ್ರದೇಶಗಳು, ಬಯಲು ಪ್ರದೇಶ, ಕಲ್ಲು ಬಂಡೆಗಳಿಂದ ಕೂಡಿದ ಕುರುಚಲು ಕಾಡುಗಳು. ಕಂಡುಬರುವುದು ಸಹಾರನ್ ಆಫ್ರಿಕಾ, ಭಾರತ ದೇಶ, ಇಂಡೋ ಚೈನಾ, ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಪಾಕಿಸ್ತಾನ. ಹುಲಿ, ರಾಯಲ್ ಬೆಂಗಾಲ್ ಟೈಗರ್. ಆವಾಸ ಸ್ಥಾನ ಉಷ್ಣವಲಯದ ಕಾಡುಗಳು, ಪೊದೆ ಕಾಡುಗಳು, ಜೌಗು ಪ್ರದೇಶಗಳು ಮತ್ತು ಎತ್ತರದ ಹುಲ್ಲುಗಾವಲುಗಳು. ಭುಜದವರೆಗಿನ ಎತ್ತರ 35-45 ಇಂಚುಗಳು. ತೂಕ ಸುಮಾರು 180-230 ಕಿಲೋಗ್ರಾಂ. ಹುಲಿಗಳು ಮುಂಜಾನೆ ಮತ್ತು ಮುಸ್ಸಂಜೆಗಳಲ್ಲಿ ಬೇಟೆಯಾಡುತ್ತವೆ. ಅವುಗಳ ಪಟ್ಟೆಗಳು ಹುಲ್ಲುಗಳ ನಡುವೆ ಅವಿತುಕೊಳ್ಳಲು ಸಹಕಾರಿ. ಅವು ಹೊಂಚು ಹಾಕಿ ಬಲಿಪ್ರಾಣಿಗಳ ಮೇಲೆ ಎಗರುತ್ತವೆ, ಏಕೆಂದರೆ ಬಲಿಪ್ರಾಣಿಗಳನ್ನು ಬಹಳ ದೂರದವರೆಗೆ ಅಟ್ಟಿಸಿಕೊಂಡು ಓಡಲಾರವು. ಸೀಮಾ ಪ್ರಾಬಲ್ಯವಾಗಿರುವ ಗಂಡು ಹುಲಿಗಳು ಒಂಟಿಯಾಗಿ ಓಡಾಡುತ್ತವೆ. ತಮ್ಮ ಸೀಮೆಯ ಎಲೆಗಳನ್ನು ಮೂತ್ರ ಮಲಗಳಿಂದ ಮತ್ತು ಉಗುರುಗಳಿಂದ ಪರಿಚುವ ಮೂಲಕ ಗುರುತು ಮಾಡುತ್ತವೆ. ಇದರಿಂದ ಇತರೆ ದಾರಿಹೋಕ ಹುಲಿಗಳಿಗೆ ಎಚ್ಚರಿಕೆಯನ್ನು ಕೊಡುತ್ತವೆ. ಹುಲಿಗಳು ಆಹಾರ ಪಿರಮಿಡ್ನಲ್ಲಿ ಮೇಲ್ಭಾಗದಲ್ಲಿದ್ದು ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಒಂದು ಹುಲಿ ಒಂದು ಬಾರಿಗೆ 40 ಕಿಲೋಗ್ರಾಂ ಅಷ್ಟು ತಿನ್ನಬಲ್ಲದು. ಗರ್ಭಾವಧಿಯು 98-110 ದಿನಗಳು. ಸಾಮಾನ್ಯವಾಗಿ 2-4 ಮರಿಗಳಿಗೆ ಜನ್ಮ ನೀಡುತ್ತವೆ. ಸ್ವಾಭಾವಿಕ ಆಹಾರ ಗೊರಸುಳ್ಳ ದೊಡ್ಡ ಪ್ರಾಣಿಗಳಾದ ಕಾಟಿ, ಸಾಂಬಾರ್, ಕೆಸರು ಜಿಂಕೆ, ನೀಲ್ಗಾಯ್ ಮತ್ತು ಇತರೆ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಮೃಗಾಲಯದ ಆಹಾರ ದನದ ಮಾಂಸ ಮತ್ತು ಕೋಳಿ. ಜೀವಿತಾವಧಿ 15-20 ವರ್ಷಗಳು. ಕಂಡುಬರುವುದು ಭಾರತ ದೇಶ. ಲಯನ್, ಸಿಂಹ. ಏಷ್ಯಾಟಿಕ್ ಸಿಂಹ.
ಗಂಡಿನ ಭುಜದ ಎತ್ತರ ಸುಮಾರು 107 ರಿಂದ 120 ಸೆಂಟಿಮೀಟರ್, 160 ರಿಂದ 190 ಕೆಜಿ ವರೆಗೂ ಭಾರವಿರುತ್ತದೆ. ಹೆಣ್ಣಿಗೆ ಭುಜದ ಎತ್ತರ ಸುಮಾರು 80 ಸೆಂಟಿಮೀಟರ್ ರಿಂದ 107 ಸೆಂಟಿಮೀಟರ್, 110 ರಿಂದ 120 ಕೆಜಿ ವರೆಗೂ ಭಾರವಿರುತ್ತವೆ. ಪ್ರಾಯದ ಅವಧಿ 4 ರಿಂದ 5 ವರ್ಷಗಳು, ಗರ್ಭಾವಸ್ಥೆ 100 ರಿಂದ 119 ದಿನಗಳು, 1 ರಿಂದ 6 ಮರಿಗಳವರೆಗೂ ಜನ್ಮ ನೀಡುತ್ತದೆ. ಜೀವಿತಾವಧಿ 17 ರಿಂದ 18 ವರ್ಷಗಳು. ಲಕ್ಷಣಗಳು: ವನ್ಯ ಬೆಕ್ಕುಗಳಲ್ಲಿ ಸಿಂಹಗಳು ಗುಂಪಲ್ಲಿ ವಾಸಿಸುವ ಏಕೈಕ ಪ್ರಾಣಿಗಳು. ರಕ್ತ ಸಂಬಂಧವಿರುವ ಹೆಣ್ಣು ಸಿಂಹಗಳು ಒಂದೇ ಗುಂಪಿನಲ್ಲಿ ವಾಸಿಸುತ್ತವೆ. ರಕ್ತ ಸಂಬಂಧಿ ಅಥವಾ ಸಂಬಂಧಿಗಳಿಲ್ಲದ ಗಂಡು ಸಿಂಹಗಳು ಒಟ್ಟುಗೂಡಿ ಇತರೆ ಗಂಡು ಸಿಂಹದ ಪ್ರಾಬಲ್ಯವಿರುವ ಗುಂಪುಗಳನ್ನು ವಶಪಡಿಸಿಕೊಳ್ಳಲು ಯತ್ನಿಸುತ್ತಿರುತ್ತವೆ. ಇವು ಸಾಮಾನ್ಯವಾಗಿ ದಿನಕ್ಕೆ 20 ರಿಂದ 21 ಗಂಟೆಗಳ ಕಾಲ ವಿಶ್ರಮಿಸಿಕೊಳ್ಳುತ್ತವೆ. ಇವು ಮಾತೃಪ್ರಧಾನ ಸಮಾಜದಲ್ಲಿ ಬದುಕುತ್ತವೆ. ಬೇಟೆಯಾಡಲು ಮತ್ತು ಮರಿಗಳನ್ನು ಸಾಕಲು ಹೆಣ್ಣು ಸಿಂಹಗಳು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತವೆ. ಗಂಡು ಸಿಂಹಗಳಿಗಿಂತ ಸಣ್ಣ ಮತ್ತು ಕಡಿಮೆ ತೂಕವನ್ನು ಹೊಂದಿರುವ ಹೆಣ್ಣು ಸಿಂಹಗಳು ಗಂಡು ಸಿಂಹಗಳಿಗಿಂತ ಕೊಂಚ ವೇಗ ಮತ್ತು ಚುರುಕು. ಗರ್ಭಾವಧಿಯು 98 ರಿಂದ 110 ದಿನಗಳು. ಸಾಮಾನ್ಯವಾಗಿ 2 ರಿಂದ 3 ಮರಿಗಳಿಗೆ ಜನ್ಮ ನೀಡುತ್ತವೆ. ಸ್ವಾಭಾವಿಕ ಆಹಾರ: ಜಿಂಕೆಗಳು, ಕೃಷ್ಣಮೃಗ, ಚಿಂಕಾರ ಮತ್ತು ಕಾಡುಹಂದಿ ಇತ್ಯಾದಿ. ವಾಸಸ್ಥಳ: ಹುಲ್ಲುಗಾವಲನ್ನು ಒಳಗೊಂಡ ಬಯಲು ಅರಣ್ಯಗಳು. ಮೃಗಾಲಯದ ಆಹಾರ: ದನದ ಮಾಂಸ ಮತ್ತು ಕೋಳಿ. ಕಂಡುಬರುವುದು ಗುಜರಾತಿನ ಗೀರ್ವನ ಮತ್ತು ಗಿರ್ನಾರ್. ಸ್ಟೇಟಸ್: ಇದು ಎಂಡೇಂಜರ್ಡ್ ಆಗಿದೆ. ಕಾಟಿಗಳು ಸಾಮಾನ್ಯವಾಗಿ 250 ರಿಂದ 330 ಸೆಂಟಿಮೀಟರ್ ಉದ್ದ ಇದ್ದು, ಹೆಣ್ಣು ಕಾಟಿಗಳು ಸಾಮಾನ್ಯ 1000 ಕೆಜಿವರೆಗೂ ತೂಕವಿದ್ದರೆ ಗಂಡು ಕಾಟಿಗಳು 1500 ಕೆಜಿವರೆಗೂ ತೂಕವಿರುತ್ತದೆ. ಜೀವಾವಧಿ 25 ರಿಂದ 30 ವರ್ಷಗಳು. ಭುಜದವರೆಗೆ ಎತ್ತರ 180 ರಿಂದ 200 ಸೆಂಟಿಮೀಟರ್. ಲಕ್ಷಣಗಳು: ಕಾಟಿಗಳು ಮಂದೆಯ ನಾಯಕತ್ವವನ್ನು ಹಿರಿಯ ಹೆಣ್ಣು ಕಾಟಿಗಳು ವಹಿಸುತ್ತವೆ. ವಯಸ್ಕ ಗಂಡುಗಳು ಒಂಟಿಯಾಗಿರುತ್ತವೆ. ಬಣ್ಣದಲ್ಲಿ ವಯಸ್ಕ ಗಂಡು ಕಡು ಕಂದುವಿನಿಂದ ಹಿಡಿದು ಕಪ್ಪು ಬಣ್ಣದವರೆಗೆ ಇರುತ್ತದೆ. ಹೆಣ್ಣು ಮತ್ತು ಮರಿಗಳು ಕಂದು ಬಣ್ಣವಿರುತ್ತವೆ. ಪ್ರತಿ ಮಂದೆಗಳಲ್ಲೂ ತನ್ನದೇ ಆದ ವ್ಯಾಪ್ತಿಗಳಿರುತ್ತವೆ. ಒಮ್ಮೊಮ್ಮೆ 50ಕ್ಕಿಂತಲೂ ಹೆಚ್ಚಿನ ಸಂಖ್ಯಾಬಲದಲ್ಲಿ ಒಂದುಗೂಡುತ್ತವೆ. ಗರ್ಭಾವಧಿಯು ಅಂದಾಜು 9 ತಿಂಗಳು ಮತ್ತು ಸಾಮಾನ್ಯವಾಗಿ 1 ಮರಿಗೆ ಜನ್ಮ ನೀಡುತ್ತವೆ. ಸ್ವಾಭಾವಿಕ ಆಹಾರ: ಹುಲ್ಲು, ಸಸ್ಯಗಳು, ಪೊದೆಗಳು ಮತ್ತು ಮರಗಳು. ಎಲೆಗಳನ್ನು ತಿನ್ನಲು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತವೆ. ಮೃಗಾಲಯದ ಆಹಾರ: ಹಣ್ಣು, ತರಕಾರಿಗಳು, ರಾಗಿ ಬೂಸ ಹಿಂಡಿ, ಗೆಣಸು, ಹಸಿ ಮತ್ತು ಒಣಹುಲ್ಲು. ವಾಸಸ್ಥಳ: ದಟ್ಟ ಹಾಗೂ ಅರಣ್ಯ ಪ್ರದೇಶಗಳು. ಕಂಡುಬರುವುದು ವಿಯೆಟ್ನಾಂ, ಕಂಬೋಡಿಯಾ, ಲಾವೋಸ್, ಥೈಲ್ಯಾಂಡ್, ಪೆನಿನ್ಸುಲಾರ್ ಮಲೇಷಿಯಾ, ಮಯನ್ಮಾರ್, ಭಾರತ, ಬಾಂಗ್ಲಾದೇಶ್, ಭೂಟಾನ್, ಚೈನಾ, ನೇಪಾಳ್. ಇಲ್ಲಿ ಮುಂದೆ ಹೋದರೆ ಲಂಗೂರ್ ಇದೆ, ಲೆಮೂರ್ ಇದೆ, ಏಪ್ಸ್ ಇದೆ. ಇಷ್ಟು ಖಾಲಿಯಾಗಿ ನಾನು ಮೈಸೂರು ಝೂ ಯಾವತ್ತೂ ನೋಡಿದ್ದೇ ಇಲ್ಲ. ರಿಂಗ್ ಟೇಲ್ಡ್ ರೆಮೂರ್ ಇದು 22 ಲೆಮೂರ್ ಜಾತಿಯ ಪ್ರಾಣಿಗಳಲ್ಲಿ ಒಂದಾಗಿದೆ. ರಿಂಗ್ ಟೇಲ್ಡ್ ಲೆಮೂರ್ನ ಮೈಹೊದಿಕೆ ಕಡು ಕಂದು ಬಣ್ಣವಿದ್ದು ಉದರ ಭಾಗ ತಿಳಿ ಬಣ್ಣ ಮತ್ತು ಅದರ ಕಾಲುಗಳು ಬಿಳಿಯ ಬಣ್ಣದ್ದಿರುತ್ತದೆ. ನೇತ್ರಗಳ ಸುತ್ತ ಉಂಗುಲಾಕಾರದ ಗುರುತಿದ್ದು ಮುಖದ ಭಾಗ ಕಪ್ಪಾಗಿಯೂ ಮತ್ತು ಬಾಲ ಬಿಳಿಯ ಬಣ್ಣವಿದ್ದು ಕಪ್ಪು ಪಟ್ಟಿಗಳಿಂದ ಕೂಡಿರುತ್ತದೆ. ಸಾಮಾಜಿಕ ಗುಣಲಕ್ಷಣಗಳನ್ನು ಹೊಂದಿರುವ ರಿಂಗ್ ಟೈಲ್ ಲೆಮೂರ್ಗಳು 3 ರಿಂದ 25 ಸಂಖ್ಯೆಯ ಗುಂಪಿನಲ್ಲಿರುವುದನ್ನು ಕಾಣಬಹುದು. ಇತರ ಲೆಮೂರ್ಗಳಂತೆ ರಿಂಗ್ ಟೈಲ್ ಲೆಮೂರ್ಗಳು ಸಹ ತಮ್ಮ 40% ಸಮಯವನ್ನು ನೆಲದ ಮೇಲೆ ಕಳೆಯುತ್ತವೆ. ಅವು ತಮ್ಮ 4 ಕಾಲುಗಳನ್ನು ಊರಿಕೊಂಡು ಅರಣ್ಯ ಪ್ರದೇಶದಲ್ಲಿ ನಡೆದಾಡುತ್ತದೆ. ದಕ್ಷಿಣ ಮಧ್ಯ ಮಡಗಾಸ್ಕರ್ನ ನೈಋತ ಭಾಗದಲ್ಲಿರುವ ಒಣಗಿದ ಅರಣ್ಯ ಪ್ರದೇಶ ಇವುಗಳ ಮೂಲ ನೆಲೆ. 135 ದಿನಗಳ ಗರ್ಭಾವಧಿ ಪೂರ್ಣಗೊಂಡ ನಂತರ
ಒಂದು ಮರಿಗೆ ಜನ್ಮ ನೀಡುವುದು. ಸಂದರ್ಭಾನುಸಾರವಾಗಿ ಅವಳಿ ಅಥವಾ ತ್ರಿವಳಿ ಮರಿಗಳನ್ನು ಹೊಂದಬಹುದು. ಮರಿಗಳ ಲಾಲನೆ ಪಾಸನೆ ಮತ್ತು ಅವುಗಳೊಂದಿಗೆ ಚಿನ್ನಾಟವಾಡುವುದರಲ್ಲಿ ಗುಂಪಿನಲ್ಲಿರುವ ಎಲ್ಲ ಪ್ರಾಣಿಗಳು ಸಹಭಾಗಿಯಾಗುತ್ತವೆ. ಜನಿಸಿದ ಮೂರು ವಾರಗಳ ನಂತರ ಮರಗಳನ್ನೇರಲು ಪ್ರಾರಂಭಿಸುವ ಮರಿಗಳು ಸಾಮಾನ್ಯವಾಗಿ ಆರು ತಿಂಗಳಲ್ಲಿ ಸ್ವತಂತ್ರದಿಂದಿರುತ್ತವೆ. ಜೀವಿತಾವಧಿ 20-27 ವರ್ಷಗಳು. ಅರಣ್ಯದಲ್ಲಿ ಆಹಾರ ಸಹಜ ಸಸ್ಯಾಹಾರಿಗಳಾಗಿರುವ ಇವು ಸಣ್ಣ ಗಾತ್ರದ ಕಾಯಿಗಳು ಮತ್ತಿತರ ಸಸ್ಯಾಹಾರವನ್ನು ತಿನ್ನುತ್ತವೆಯಾದರೂ ಸಂದರ್ಭಾನುಸಾರ ಅವು ಪಕ್ಷಿಗಳ ತತ್ತಿ ಕೀಟಗಳು ಮತ್ತು ಸಣ್ಣ ಸಸ್ತನಿಗಳನ್ನು ಸಹ ಆಹಾರವಾಗಿ ಉಪಯೋಗಿಸುತ್ತವೆ. ಮೃಗಾಲಯದಲ್ಲಿನ ಆಹಾರ ಹಣ್ಣುಗಳು ತರಕಾರಿ ಸೊಪ್ಪು ಮೊಳಕೆಯ ಕಾಳು ಮತ್ತು ಕೀಟಗಳು. ಸಂರಕ್ಷಣಾ ಸ್ಥಿತಿಗತಿ ಅಪಾಯದಂಚಿನ ಸಮೀಪದಲ್ಲಿದೆ. ಮಾರ್ಮೋಸೆಟ್ ಆವಾಸ ಸ್ಥಾನ ಒಣ ಅರೆ ಎಲೆ ಉದುರುವ ಕಾಡುಗಳು, ನದಿ ತೀರದ ಕಾಡುಗಳು ಮತ್ತು ಸವನ್ನ ಕಾಡುಗಳು. ದೇಹ 20-25 ಸೆಂಟಿಮೀಟರ್, ಬಾಲ 15-50 ಸೆಂಟಿಮೀಟರ್. ಕಂಡುಬರುವುದು ಸೌತ್ ಅಮೆರಿಕಾದಲ್ಲಿ. ಸ್ವಾಭಾವಿಕ ಆಹಾರ ಸಸ್ಯರಸ, ಅಂಟು, ಸಸ್ಯಶೀರ, ಕೀಟಗಳು, ಹಣ್ಣುಗಳು, ಬೀಜಗಳು ಮತ್ತು ಸಣ್ಣ ಅಕಶೀರಕಗಳು. ಮೃಗಾಲಯದ ಆಹಾರ ಹಣ್ಣು ಮತ್ತು ತರಕಾರಿಗಳು, ಮೊಳಕೆಗಳು, ಬೇಯಿಸಿದ ಮೊಟ್ಟೆ ಮತ್ತು ಕೀಟಗಳು. ಜೀವಿತಾವಧಿ 10-15 ವರ್ಷಗಳು. ತೂಕ 230-260 ಗ್ರಾಂ. ಲಕ್ಷಣಗಳು ಸಾಮಾನ್ಯವಾಗಿ ಮರ್ಮೋಸೆಟ್ಗಳು ಸಂತಾನೋತ್ಪತ್ತಿ ಮಾಡುವ ವಯಸ್ಕರಿರುವ 4-15 ಸದಸ್ಯರ ತಂಡಗಳಲ್ಲಿ ವಾಸಿಸುತ್ತವೆ. ಕಂದು, ಹಳದಿ ಮತ್ತು ಬೂದಿ ಮಿಶ್ರಿತ ತುಪ್ಪಳವನ್ನು ಹೊಂದಿದ್ದು ಬಿಳಿಯ ಕೂದಲು ಗುಚ್ಚಿರುವ ಕಿವಿಗಳು ಹಾಗೂ ಉದ್ದನೆಯ ಉಂಗುರದ ಗುರುತಿರುವ ಬಾಲವನ್ನು ಹೊಂದಿವೆ. ಇವು ಬಹುತೇಕ ಮರವಾಸಿಗಳು. ಅಪರೂಪಕ್ಕೆ ನೆಲದ ಮೇಲೆ ಇಳಿಯುತ್ತವೆ. ಗರ್ಭಾವಧಿ 150 ದಿನಗಳು. ಸಾಮಾನ್ಯವಾಗಿ ಅವಳಿಗಳಿಗೆ ಜನ್ಮ ನೀಡುತ್ತವೆ. ಗಂಡು ಮತ್ತು ದೊಡ್ಡ ಮರಿಗಳು ಸಣ್ಣ ಮರಿಗಳನ್ನು ಹೊರುತ್ತವೆ. ಎಲ್ಲ ಕಡೆ ಈ ರೀತಿಯಾದ ಕುತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಕುತ್ಕೊಳ್ಳೋಕೆ ಜಾಗ ಎಲ್ಲ ಇದೆ. ಎಷ್ಟು ಜನ ಬಂದ್ರೂ ಎಲ್ಲ ಕಡೆ ಕುತ್ಕೊಂಡು ರೆಸ್ಟ್ ತಗೊಳ್ಳೋ ಥರನೇ ಫೆಸಿಲಿಟೀಸ್ ಮಾಡಿಕೊಟ್ಟಿರೋದು. ಈಗ ನಾವಿಲ್ಲಿ ಚಿಂಪ್ಯಾನ್ಸಿ ಕಡೆ ಹೋಗೋಣ. ಈ ಸ್ಟ್ರಕ್ಚರ್ ಏನು ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಂಪ್ಯಾನ್ಸಿ ಏರಿಯಾ ವಿ ಆರ್ ಎಂಟ್ರಿಂಗ್ ನಾವು. ಎಂಟ್ರ್ ಆಗ್ತಾ ಇದ್ದೀವಿ. ಹೆಸರು ಗೆಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಎಲ್ಲ ಕೆಳಗೆ ಆನ್ಸರ್ಸ್ ಇದೆ. ವಾನರ ಕ್ಷೇತ್ರ, ನಾವು ಅವುಗಳಿಂದ ವಿಕಾಸ ಹೊಂದಿರುವುದನ್ನು ಅವುಗಳಿಗೆ ತಿಳಿಯುವಂತೆ ಎಚ್ಚರ ವಹಿಸಿ. ಶಬ್ದ ಮಾಡಬೇಡಿ. ವಸ್ತುಗಳನ್ನು ಅವುಗಳತ್ತ ಎಸೆಯಬೇಡಿ. ಚಿಂಪ್ಯಾಂಜಿ. ಚಿಂಪ್ಯಾಂಜಿಗಳು ತುಂಬ ಸಾಮಾಜಿಕ ಜೀವಿಗಳು. ಕುಟುಂಬದ ಸದಸ್ಯರು ಪರಸ್ಪರ ಸಂವಹನಕ್ಕಾಗಿ ಮುಖಭಾವ, ಧ್ವನಿ, ದೇಹ ಭಾಷೆ ಇತ್ಯಾದಿ ಬಳಸುತ್ತದೆ. ಚಿಂಪ್ಯಾಂಜಿಗಳು ಕಾಡುಗಳಲ್ಲಿ ಗಾಯಗಳನ್ನು ಗುಣಪಡಿಸಲು ಔಷಧೀಯ ಸಸ್ಯಗಳನ್ನು ಬಳಸುವುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಚಿಂಪ್ಯಾಂಜಿಗಳು ಸಾಮಾನ್ಯವಾಗಿ ಸೊಪ್ಪುಗಳಿಂದ ಮಾಡಿಕೊಂಡ ಗೂಡಿನಂಥ ಹಾಸಿಗೆಯನ್ನು ನಿರ್ಮಿಸಿಕೊಂಡು ಮಲಗುತ್ತವೆ. ಲಕ್ಕರಣೆಗಳನ್ನು ಬಳಸುವ ಕೆಲವೇ ಪ್ರೈಮೇಟ್ಗಳ ಪೈಕಿ ಚಿಂಪ್ಯಾಂಜಿಯು ಒಂದು. ಕಡ್ಡಿಗಳನ್ನು ಸಿದ್ಧ ಮಾಡಿಕೊಂಡು ಗೂಡಿನಲ್ಲಿರುವ ಕೀಟಗಳನ್ನು ಹೊರಗೆಳೆದು ಅವು ಸೇವಿಸುತ್ತವೆ. ಗರ್ಭಾವಸ್ಥೆಯ ಅವಧಿ 230-240 ದಿನಗಳು. ಸಾಮಾನ್ಯವಾಗಿ ಒಂದು ಮರಿಗೆ ಜನ್ಮ ನೀಡುತ್ತದೆ. ಮರಿಗಳು ತಾಯಿಯನ್ನು 2 ವರ್ಷದವರೆಗೂ ಎಡಬಿಡದೆ ಅಪ್ಪಿಕೊಂಡಿರುತ್ತವೆ. ಚಿಂಪ್ಯಾಂಚಿಗಳ ಕೈಗಳು ಕಾಲುಗಳಿಂದ ಉದ್ದವಿರುತ್ತವೆ. ಸಾಮಾನ್ಯವಾಗಿ ಚಿಂಪ್ಯಾಂಚಿಯ ಉದ್ದ 120 ಸೆಂಟಿಮೀಟರ್ವರೆಗೂ ಅಥವಾ 3.9 ಅಡಿವರೆಗೂ ಇರುತ್ತದೆ. ಗಂಡು ಚಿಂಪ್ಯಾಂಚಿಯ ತೂಕ 40-60 ಕೆಜಿವರೆಗೂ ಇದ್ದರೆ ಹೆಣ್ಣು ಚಿಂಪ್ಯಾಂಚಿಗಳ ತೂಕ 27-50 ಕೆಜಿವರೆಗೂ ಇರುತ್ತದೆ. ಜೀವಿತಾವಧಿ 40 ವರ್ಷಗಳು. ಸ್ವಾಭಾವಿಕ ಆಹಾರ ಹುಲ್ಲುಗಳು, ಎಲೆಗಳು, ಕೊಂಬೆಗಳು, ಹಣ್ಣುಗಳು ಮತ್ತು ಕಾಯಿಗಳು. ಮೃಗಾಲಯದ ಆಹಾರ ಬ್ರೆಡ್, ಹಾಲು, ಹಣ್ಣುಗಳು, ಸೊಪ್ಪು, ಕ್ಯಾರೆಟ್, ಸ್ವೀಟ್ ಪೊಟಾಟೊ, ಈರುಳ್ಳಿ ಮತ್ತು ಟೊಮೆಟೊ. ಕಂಡುಬರುವುದು ಸೆಂಟ್ರಲ್ ಮತ್ತು ವೆಸ್ಟ್ ಆಫ್ರಿಕಾ. ಇದು ಸಿಂಗಲೀಕ. ವೃಕ್ಷಗಳ ಮೇಲೆ ಪುಟ್ಟ ಸಿಂಹಗಳು.
ಸಿಂಗಲೀಕಗಳು ಅವುಗಳ ಸಿಂಹ ರೀತಿಯ ಕೇಸರ ಮತ್ತು ಬಾಲಕ್ಕೆ ಹೆಸರಾಗಿವೆ. ಅವುಗಳ ಕುತ್ತಿಗೆ ಮತ್ತು ಮುಖದ ಸುತ್ತ ಕಪ್ಪು ರೇಷ್ಮೆ ರೀತಿಯ ರೋಮ, ಉದ್ದನೆಯ ಕಂದು ಬಣ್ಣದ ಕೂದಲು ಮತ್ತು ಬಾಲದ ತುದಿಯಲ್ಲಿ ಕೂದಲು ಕುಚ್ಚಿನ ರೂಪದಲ್ಲಿದೆ. ಈ ಕುಚ್ಚು ಬಾಲದಿಂದಾಗಿ ಸಿಂಗಳೀಕಕ್ಕೆ ಈ ಹೆಸರು ಬಂದಿದೆ. ಸಿಂಗಳೀಕ ಭಾರತ ದೇಶದ ನೈಋತ್ಯ ಭಾಗದಲ್ಲಿರುವ ಪಶ್ಚಿಮ ಘಟ್ಟ ಪ್ರದೇಶವಾಸಿ. ಸಿಂಗಳೀಕಗಳು ತಮ್ಮ ಆಹಾರ ಪಡೆಯುವ ಸಮಯವನ್ನು ಮಿತಗೊಳಿಸಲು ತಮ್ಮದೇ ಆದ ಚತುರತೆಯನ್ನು ಬೆಳೆಸಿಕೊಂಡಿವೆ. ಈ ಕೋತಿಗಳು ಹೊಂದಿರುವ ಕಪೋಲ ಚೀಲ ಕುತ್ತಿಗೆಯ ಭಾಗದವರೆಗೂ ವಿಸ್ತರಿಸಿದ್ದು, ಈ ಕಪೋಲ ಚೀಲ ಪ್ರಾಣಿ ಹೊಟ್ಟೆ ತುಂಬಿಸಿಕೊಳ್ಳಬಹುದಾದಷ್ಟು ಪ್ರಮಾಣದ ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ಸಿಂಗಳೀಕದ ಬಾಲವು ಅದರ ದೇಹದಳತೆಯ ಮೂರನೇ ಒಂದು ಭಾಗದಿಂದ ಒಂದೂವರೆ ಭಾಗದಷ್ಟು ಇರಬಹುದು. ಅವು ವೃಕ್ಷಗಳಲ್ಲಿ ವಾಸಿಸುವುದರಿಂದ ತಮ್ಮ ನೀರಿನ ಅಗತ್ಯತೆಯನ್ನು ವೃಕ್ಷದ ಮೇಲೆ ಸಂಗ್ರಹವಾಗಿರುವ ತೇವಾಂಶವನ್ನು ನೆಕ್ಕುವ ಮೂಲಕ ಪೂರೈಸಿಕೊಳ್ಳುತ್ತವೆ. ಪ್ರಪಂಚದ 21 ಮೆಕಾಕ್ ಕೋತಿಗಳಲ್ಲಿ ಸಿಂಗಳೀಕವು ಅತ್ಯಂತ ವಿರಳಗಳಲ್ಲಿ ಒಂದು. ವಂಶನಾಶದ ಅಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿ ಸೇರಿರುವ ಮೆಕಾಕ್ ಕೋತಿಗಳಲ್ಲಿ ಏಕೈಕ ಪ್ರಾಣಿ. ಆವಾಸ ಸ್ಥಾನ ಉಷ್ಣವಲಯದ ತೇವ ಭರಿತ ನಿತ್ಯ ಹರಿದ್ವರ್ಣ ಕಾಡುಗಳು. ಗಾತ್ರ 60-70 ಸೆಂಟಿಮೀಟರ್, ಬಾಲ 40-60 ಸೆಂಟಿಮೀಟರ್, ತೂಕ 6-10 ಕಿಲೋಗ್ರಾಂ, ಜೀವಿತಾವಧಿ 25 ವರ್ಷಗಳು. ನೈಸರ್ಗಿಕ ಆಹಾರ ಬಹುತೇಕ ಫಲಹಾರಿಗಳು, ಆದರೂ ಹೂವು, ಹಣ್ಣು, ಎಲೆಗಳು, ಬೀಜಗಳು ಮತ್ತು ಕೀಟಗಳು ಸಣ್ಣ ಅಕಶೇರುಕಗಳನ್ನು ಭಕ್ಷಿಸುತ್ತವೆ. ಮೃಗಾಲಯದ ಆಹಾರ ಹಣ್ಣು ಮತ್ತು ತರಕಾರಿಗಳು, ಹಸಿರು ಮೊಳಕೆಗಳು, ಕಡಲೆಕಾಯಿ ಮತ್ತು ಕೀಟಗಳನ್ನು ಕೊಡಲಾಗುತ್ತದೆ. ಟೋಟಲ್ 3 ಕಿಲೋಮೀಟರ್ ನಾವು ನಡಿಬೇಕಾಗುತ್ತೆ. ಖಾಲಿ ಇದು ದೊರಗಿ ಥರ ನೋಡೇ ಇಲ್ಲ. 10 ಸರಿಯಾದ್ರೆ ಝೂ ಬಂದೇನೆ, ಇಷ್ಟು ಖಾಲಿ ನಾನು ನೋಡಿದ್ದೇ ಇಲ್ಲ. ಉದುರೆಲೆಗಳು ರೀಸಸ್ ಕೋತಿ. ಇವು ಪ್ರಪಂಚದಲ್ಲಿ ಅತಿ ಹೆಚ್ಚು ಪರಿಚಯವಿರುವ ಕೋತಿಗಳಲ್ಲಿ ಒಂದು. ಇವು ದಿಶಾಚರಿಗಳಾಗಿದ್ದು ನೆಲ ಮತ್ತು ಮರಗಳ ಮೇಲೆ ವಾಸಿಸುತ್ತವೆ. ಗರ್ಭಾವಧಿ 160 ದಿನಗಳು. ಸಾಮಾನ್ಯವಾಗಿ ಒಂದು ಮರಿಗೆ ಜನ್ಮ ನೀಡುತ್ತವೆ. ವೈದ್ಯಕೀಯ ಸಂಶೋಧಕರು ಇವುಗಳ ರಕ್ತದಲ್ಲಿ ರೀಸಸ್ ಎಂಬ ಅಂಶವನ್ನು ಅಥವಾ RH ಅಂಶವನ್ನು ಪತ್ತೆ ಹಚ್ಚಿದ್ದರಿಂದ ಇವಕ್ಕೆ ಈ ಹೆಸರು ಬಂದಿತು. ಆವಾಸ ಸ್ಥಾನ ಕೇಂದ್ರ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ವಿವಿಧ ಆವಾಸ ನೆಲೆಗಳು. ಗಾತ್ರ ದೇಹ 50 ಸೆಂಟಿಮೀಟರ್, ಬಾಲ 30 ಸೆಂಟಿಮೀಟರ್, ತೂಕ 6-10 ಕಿಲೋಗ್ರಾಂ, ಜೀವಿತಾವಧಿ 25 ವರ್ಷಗಳು. ನೈಸರ್ಗಿಕ ಆಹಾರ ಕ್ರಮ ಬಹುತೇಕ ಫಲಹಾರಿಗಳು, ಹಣ್ಣು, ಬೀಜಗಳು, ಬೇರು, ಚಿಗುರು, ತೊಗಟೆ ಮತ್ತು ಧಾನ್ಯಗಳನ್ನು ತಿನ್ನುತ್ತವೆ. ಮೃಗಾಲಯದ ಆಹಾರ ಕ್ರಮ ಹಣ್ಣು ಮತ್ತು ತರಕಾರಿಗಳು, ಹಸಿರು ಮೊಳಕೆಗಳು, ಕಡಲೆಕಾಯಿ ಮತ್ತು ಕೀಟಗಳನ್ನು ಕೊಡಲಾಗುತ್ತದೆ. ಮತ್ತೆ ನೀರಿಂದು ವ್ಯವಸ್ಥೆ ಹಾಗೆ ಎಲ್ಲ ಕಡೆಯನ್ನು ನೋಡ್ಬೋದು. ಸ್ಯಾನಿಟೈಸರ್, ಹ್ಯಾಂಡ್ ಫ್ರೀ ಸ್ಯಾನಿಟೈಸರ್ ಇದೆ. ನಾನು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡೋಣ ಅಂತ, ಯಾಕಂದ್ರೆ ಬಹಳಷ್ಟು ಜಾಗ ನಾನು ಮುಟ್ಟಿದೆ, ಅದಕ್ಕೆ ಆಗಾಗ ನಾನು ಕೂಡ ಹ್ಯಾಂಡ್ ಸ್ಯಾನಿಟೈಸರ್ ಉಪಯೋಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾವು 700 ಮೀಟರ್ ನಡೆದಿದ್ದೀವಿ. ಇನ್ನು 2.3 ಕಿಲೋಮೀಟರ್ ನಡಿಬೇಕಾಗಿದೆ. ಈಗ ರೈನೋಸರಸ್ ಹತ್ರ. ದಕ್ಷಿಣ ಬಿಳಿ ಖಡ್ಗಮೃಗ. ಭೌತಿಕ ಲಕ್ಷಣಗಳು: ಗಂಡು ಸರಾಸರಿ 2,300 ಕೆಜಿಯಷ್ಟು, ಹೆಣ್ಣು ಸರಾಸರಿ 1,700 ಕೆಜಿವರೆಗೂ ಭಾರ ಹೊಂದಿರುತ್ತದೆ. ಪ್ರೌಢಾವಸ್ಥೆಯ ಅವಧಿ: ಗಂಡು 10-12 ವರ್ಷ, ಹೆಣ್ಣು 6-7 ವರ್ಷ. ಗರ್ಭಾವಸ್ಥೆಯ ಅವಧಿ 16 ತಿಂಗಳು. ಜೀವಿತಾವಧಿ 40-50 ವರ್ಷಗಳು. ಇತಿಹಾಸಪರವಾಗಿ ನೋಡಿದರೆ ಬ್ರಿಟಿಷ್ ಕಾಲೋನಿ ಸಮಯದಲ್ಲಿ ಬಹಳಷ್ಟು ಬೇಟೆಗೆ ಒಳಗಾಗಿ ಇದರ ಸಂಖ್ಯೆ ಕಡಿಮೆಯಾಗಿದೆ ಎಂದು ಹೇಳಲಾಗುತ್ತದೆ. ಬಿಳಿ ಖಡ್ಗಮೃಗ ಸಾಮಾನ್ಯವಾಗಿ ಗುಂಪಲ್ಲಿ ಕಂಡುಬರುತ್ತದೆ. 14 ಮೃಗಗಳಷ್ಟು ಒಟ್ಟಿಗೆ ಒಂದು ಗುಂಪಾಗಿ ವಾಸಿಸುತ್ತವೆ. ಸ್ವಾಭಾವಿಕ ಆಹಾರ: ಇದು ಸಣ್ಣ ದಾನಿಗಳಿಗೆ ಆದ್ಯತೆ ನೀಡುತ್ತದೆ.
ಬಿಳಿ ಖಡ್ಗಮೃಗವು ಅತಿ ದೊಡ್ಡ ಶುದ್ಧ ಗ್ರೇಜರ್ಗಳಲ್ಲಿ ಒಂದಾಗಿವೆ. ವಾಸಸ್ಥಳ ಹುಲ್ಲುಗಾವಲು ಮತ್ತು ಸವನ್ನ ಆವಾಸ ಸ್ಥಾನಗಳಲ್ಲಿ ಬಿಳಿ ಖಡ್ಗಮೃಗಗಳು ಕಂಡುಬರುತ್ತವೆ. ಮೃಗಾಲಯದ ಆಹಾರ ಹೇ, ಭತ್ತ, ಒಣಹುಲ್ಲು, ಲೂಸನ್, ಹಸಿರು ಹುಲ್ಲು, ತರಕಾರಿಗಳು, ಹುರಳಿಕಾಳು, ಕಡಲೆಕಾಳು, ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟು, ಕುದುರೆ ಮಸಾಲೆ ಸೊಪ್ಪು. ಕಂಡುಬರುವುದು ಸೌತ್ ಆಫ್ರಿಕಾ, ನಾಂಬಿಯಾ, ಜಿಂಬಾಬ್ವೆ, ಕೀನ್ಯಾ ಮತ್ತು ಉಗಾಂಡ. ಬಿಳಿ ರೈನೋಸರಸ್ ಮುಗಿತು. ಇವಾಗ ಮುಂದಿನ ಎಂಕ್ಲೋಶಗೆ ಹೋಗೋಣ. ಇಲ್ಲೇ ಮುಂದೆ ಇದೆ ಟಾಪಿರ್ ಮತ್ತು ಇಂಡಿಯನ್ ಗ್ರೇ ವುಲ್ಫ್. ಟಾಪಿರ್ ಆ್ಯಂಡ್ ಇಂಡಿಯನ್ ಗ್ರೇ ವುಲ್ಫ್. ನೀರಾನೆ. ನೀರಾನೆಗಳು ಸಾಮಾನ್ಯವಾಗಿ ಒಂಟಿಗಳು. ಶಿಳ್ಳನ ಮುಖಾಂತರ ಇಲ್ಲವೇ ಮೂತ್ರ ವಿಸರ್ಜನೆಯಿಂದ ಗುರುತು ಮಾಡುವುದರ ಮೂಲಕ ಒಂದನ್ನೊಂದು ಸಂಪರ್ಕಿಸುತ್ತವೆ. ವಯಸ್ಕ ನೀರಾನೆಗಳು ಭೇಟಿಯಾಗಿದರೆ ಅದು ಜಗಳಕ್ಕೆ ದಾರಿ ಮಾಡಿಕೊಡುತ್ತವೆ. ಈ ಜೀವಿಗಳು ಅದ್ಭುತವಾಗಿ ಈಜುತ್ತವೆ ಮತ್ತು ಮುಳುಗುತ್ತವೆ. ಇವು ನೆಲದ ಮೇಲೆಯೂ ಕೂಡ ವೇಗವಾಗಿ ಚಲಿಸಬಲ್ಲವು. ಹಾಗೆಯೇ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ಕೂಡ ವೇಗವಾಗಿ ಚಲಿಸಬಲ್ಲವು. ಗರ್ಭಾವಧಿಯು ಅಂದಾಜು 13-14 ತಿಂಗಳುಗಳು. ಸಾಮಾನ್ಯವಾಗಿ ಒಂದು ಮರಿಗೆ ಜನ್ಮ ನೀಡುತ್ತವೆ. ಭುಜದವರೆಗಿನ ಎತ್ತರ 180-250 cm. ತೂಕ ಸುಮಾರು 230-270 kg. ಸ್ವಾಭಾವಿಕ ಆಹಾರ ಜಲಸಸ್ಯಗಳು, ಕೆಳಮಟ್ಟದಲ್ಲಿ ಬೆಳೆಯುವ ನೆಲಸಸ್ಯಗಳು. ಮೃಗಾಲಯದ ಆಹಾರ ಹೊಟ್ಟು, ತರಕಾರಿಗಳು, ಮೊಳಕೆಗಳು, ಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ಜೀವಿತಾವಧಿ 25-30 ವರ್ಷಗಳು. ಆವಾಸ ಸ್ಥಾನ ವೃಕ್ಷಾರಣ್ಯಗಳು ಅಥವಾ ಶಾಶ್ವತ ನೀರಿನ ಮೂಲವಿರುವ ಹುಲ್ಲುಗಾವಲುಗಳು. ಕಂಡುಬರುವುದು ಸೆಂಟ್ರಲ್ ಮತ್ತು ಸೌತ್ ಅಮೆರಿಕಾ. ಭಾರತದ ಬೂದು ತೋಳ. ತೂಕ ಸುಮಾರು 18-25 kg. ಜೀವಿತಾವಧಿ 10-15 ವರ್ಷಗಳು. ಭಾರತೀಯ ತೋಳಗಳು ಗುಂಪಿನಲ್ಲಿ ವಾಸಿಸುತ್ತವೆ. 6-8 ಪ್ರಾಣಿಗಳಿರುವ ಸಣ್ಣ ಕುಟುಂಬ ಮಾದರಿಯ ಗುಂಪುಗಳಲ್ಲಿ ವಾಸಿಸುತ್ತವೆ. ಆದರೂ ಜೋಡಿಗಳು ಸಾಮಾನ್ಯ. ಸಂತಾನೋತ್ಪತ್ತಿ ಕೆಲವು ಮಳೆಗಾಲದ ಅಂತ್ಯದಲ್ಲಿ. ಬಹುತೇಕ ಮರಿಗಳು ಡಿಸೆಂಬರ್ನಲ್ಲಿ ಜನಿಸುತ್ತವೆ. ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಹಸಿವಿನಿಂದ ಪ್ರೇರಿತವಾದ ತೋಳಗಳು ಸಾಕುಪ್ರಾಣಿಗಳ ಮೇಲೇರುತ್ತವೆ. ಕೆಲವೊಮ್ಮೆ ಮನುಷ್ಯರು ಹಾಗೂ ಮಕ್ಕಳ ಮೇಲೆ ಎರಗುತ್ತವೆ. ಗರ್ಭಾವಧಿಯು 60-65 ದಿನಗಳು. ಕೆಲವೊಮ್ಮೆ 10 ಮರಿಗಳವರೆಗೂ ಜನ್ಮ ನೀಡುತ್ತವೆ. ಸರಾಸರಿ 5-6 ಮರಿಗಳು. ಸ್ವಾಭಾವಿಕ ಆಹಾರ ನಿರ್ದಿಷ್ಟವಾಗಿ ಚಿಗರೆ, ಇಲಿಜಾತಿ ಮತ್ತು ಮೊಲಗಳನ್ನು ತಿನ್ನುತ್ತವೆ. ವಾಸಸ್ಥಳ ಅರಣ್ಯ ಪ್ರದೇಶಗಳು ಮತ್ತು ಹುಲ್ಲುಗಾವಲುಗಳು. ಕಂಡುಬರುವುದು ಆಂಧ್ರಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್, ಒರಿಸ್ಸಾ, ಬಿಹಾರ್, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್ ಮತ್ತು ಹರಿಯಾಣ. ಮೃಗಾಲಯದ ಆಹಾರ ಮಾಂಸ ಮತ್ತು ಕೋಳಿ. ಇಲ್ಲೊಂದು ವಾಕ್ವೇ ಥರ ಮಾಡಿದ್ದಾರೆ, ಸೂಪರಾಗಿ ಕಾಣ್ತಾ ಇದೆಲ್ಲ ಈ ವಾಕ್ವೇ ಥರ ಮಾಡಿರೋದು. ಎಲೆಕ್ಟ್ರಿಕಲಿ ಆಪ್ರೇಟೆಡ್ ವೆಹಿಕಲ್ ಕೂಡ ಬರ್ತಾ ಇದೆ. ಇಲ್ಲ ನಾನು ಹಿಂದೆ ಕಾಣ್ತಾ ಇರೋದು. ಇದರಲ್ಲಿ ಹೋದರೆ ಒಂದು 1/2 ಗಂಟೆಯಲ್ಲಿ ಮುಗಿಸ್ಬೋದು ನಾವು. ಅರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ನಾವು 2 ಕಿಲೋಮೀಟ್ರಿಗಿಂತ ಹೆಚ್ಚು ನಡೀಬೇಕು. ಸುಧೀರ್ ಆ್ಯಂಡ್ ಸಾನ್ವಿ. ಝೀಬ್ರಾ ಎನ್ಕ್ಲೋಶರ್ ಹತ್ರ ಬಂದಿದ್ದೀವಿ. ಝೀಬ್ರಾ. ಝೀಬ್ರಾಗಳು ತುಂಬ ಸಾಮಾಜಿಕವಾಗಿ ಗುಂಪುಗಳಲ್ಲಿ ಬದುಕುವ ಜೀವಿಗಳು. ಈ ಗುಂಪುಗಳಿಗೆ ಹಾರಮ್ಸ್ ಎಂದು ಕರೆಯಲಾಗುತ್ತದೆ. ಮನುಷ್ಯನ ಬೆರಳಂಚಿನಂತೆ ಪ್ರತಿ ಝೀಬ್ರಾಕ್ಕೂ ತನ್ನದೇ ಆದ ಪಟ್ಟಿ ಗುರುತುಗಳಿರುತ್ತವೆ. ಝೀಬ್ರಾಗಳು ಕೇಕೆ ಹಾಕಿ ಕೂಗುವ ಮುಖಾಂತರ ಒಂದನ್ನೊಂದು ಸಂಪರ್ಕಿಸುತ್ತವೆ. ಗರ್ಭಾವಧಿಯು ಅಂದಾಜು 12-14 ತಿಂಗಳುಗಳು. ಸಾಮಾನ್ಯವಾಗಿ ಒಂದು ಮರಿಗೆ ಜನ್ಮ ನೀಡುತ್ತವೆ. ಸ್ವಾಭಾವಿಕ ಆಹಾರ ಪ್ರಮುಖವಾಗಿ ಸಸ್ಯಾಹಾರಿಗಳಾದ ಇವು ಹಲವು ಬಗೆಯ ಹುಲ್ಲುಗಳನ್ನು ಮೇಯುತ್ತವೆ. ಮೃಗಾಲಯದ ಆಹಾರ ಹೊಟ್ಟು, ತರಕಾರಿಗಳು, ಮೊಳಕೆಗಳು, ಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ಜೀವಿತಾವಧಿ 20-25 ವರ್ಷಗಳು. ಭುಜದವರೆಗಿನ ಎತ್ತರ 130-150 cm. ತೂಕ ಸುಮಾರು 250-400 kg. ಆವಾಸ ಸ್ಥಾನ
ಅರಣ್ಯಗಳು, ಹುಲ್ಲುಗಾವಲುಗಳು ಮತ್ತು ಕುರುಸಲು ಕಾಡು ಕಂಡುಬರುವುದು ಜಾಂಬಿಯಾ, ಕಾಂಗೋ, ತಾಂಜಾನಿಯಾ, ಕೀನ್ಯಾ, ಇಥೋಪಿಯಾ ಮತ್ತು ಸೊಮಾಲಿಯಾ. ಎಲ್ಲ ಕಡೆ ಈ ಥರ ಶೇಡ್ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಥ ಬಿಸಿಲುಗಾಲದಲ್ಲಿ ಈವನ್ ಮಳೆಗಾಲದಲ್ಲಿ ಬಂದ್ರೂ ನಾವು ಆರಾಮಾಗಿ ಅನಿಮಲ್ಸನ್ನ ನೋಡ್ಬೋದು. ಎಕ್ಸಿಟ್ 2.1 ಕಿಲೋಮೀಟರ್. ಮುಂದೆ ವೈಲ್ಡ್ ಡಾಗ್, ರಿಫ್ರೆಶಿಂಗ್ ಪಾಯಿಂಟ್, ಬ್ಲ್ಯಾಕ್ ಬಕ್, ಹೈನಾ, ಸ್ಲಾತ್ ಬೇರ್ ಇಲ್ಲೇ ಇದೆ. ಸೊ ಹಿಯರ್ ಪ್ಲೇಯಿಂಗ್ ಅರೌಂಡ್. ಸ್ಲಾತ್ ಕರಡಿ. ಸ್ಲಾತ್ ಕರಡಿಗಳು ಒಂಟಿಯಾಗಿ ಜೀವಿಸುತ್ತವೆ ಮತ್ತು ಬಹುತೇಕ ನಿಶಾಚರಿಗಳು, ಎಂದರೆ ರಾತ್ರಿ ಜೀವಿಗಳು. ರಾತ್ರಿ ಹೊತ್ತಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಸ್ಲಾತ್ ಕರಡಿಗಳು ಸಶಬ್ದ ಮತ್ತು ಬಿಡುವಿಲ್ಲದ ಕರಡಿಗಳು. ಹಣ್ಣುಗಳಿಗಾಗಿ ಕೊಂಬೆಗಳನ್ನು ಎಳೆಯುವಾಗ, ಗೆದ್ದಲುಗಳಿಗಾಗಿ ಅಗೆಯುವಾಗ ಗುರುಗುಟ್ಟುತ್ತಾ, ಬುಸುಗುಡುತ್ತಾ ಇಲ್ಲವೇ ಸೀನುವ ಶಬ್ದವನ್ನು ಮಾಡುತ್ತಿರುತ್ತವೆ. ಮೇ, ಜೂನ್, ಜುಲೈ ತಿಂಗಳುಗಳ ಬೇಸಿಗೆಯ ಕಾಲದಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. 6 ರಿಂದ 7 ತಿಂಗಳ ಗರ್ಭಾವಧಿಯ ನಂತರ ಸಾಮಾನ್ಯವಾಗಿ 2 ಮರಿಗಳಿಗೆ ಜನ್ಮ ನೀಡುತ್ತವೆ. ನೆಲದಲ್ಲಿ ತೋಡಿದ ಗುಹೆಯಲ್ಲಿ ಮರಿಗಳು ಜನ್ಮಿಸುತ್ತವೆ. ಕರಡಿಗಳಲ್ಲಿ ಸ್ಲಾತ್ ಕರಡಿಗಳು ಮಾತ್ರ ಬೆನ್ನಿನ ಮೇಲೆ ಮರಿಗಳನ್ನು ಹೊರುತ್ತವೆ. ಮರಿಗಳು ತಾಯಿಯಿಂದ ಬೇರ್ಪಡುವ ಮುನ್ನ 2 ರಿಂದ 3 ವರ್ಷಗಳವರೆಗೆ ಯಾವಾಗಲೂ ತಾಯಿಯೊಂದಿಗೆ ಇರುತ್ತವೆ. ಸ್ವಾಭಾವಿಕ ಆಹಾರ ಹಣ್ಣುಗಳು, ಕೀಟಗಳು, ಜೇನು, ಹಲ್ಲೆಗಳು ಮತ್ತು ಕೆಲ ಹೂವುಗಳು. ಮೃಗಾಲಯದ ಆಹಾರ ಹಣ್ಣುಗಳು, ತರಕಾರಿಗಳು, ಹಾಲು, ಬ್ರೆಡ್, ಮೊಟ್ಟೆ ಮತ್ತು ಕೀಟಗಳು. ಆವಾಸ ಸ್ಥಾನ ಚೌಗು ಪ್ರದೇಶಗಳು, ಹುಲ್ಲುಗಾವಲು ಮತ್ತು ಅರಣ್ಯಗಳು. ಭುಜದವರೆಗಿನ ಎತ್ತರ 25 ರಿಂದ 30 ಇಂಚುಗಳು. ತೂಕ ಸುಮಾರು 60 ರಿಂದ 130 ಕಿಲೋಗ್ರಾಂ. ಜೀವಿತಾವಧಿ 25 ರಿಂದ 30 ವರ್ಷಗಳು. ಕಂಡುಬರುವುದು ಭಾರತ, ನೇಪಾಳ ಮತ್ತು ಶ್ರೀಲಂಕಾ. ಇನ್ನೂ ಭಾಳಷ್ಟು ದೂರ ನಡೆಯೋದಿದೆ. ನೋಡಿ, ನಾನೊಬ್ಬನೇ ಇದ್ದೀನಿ. ಜಲತರಂಗಿಣಿ, ಅಗೇನ್ ರೆಸ್ಟಿಂಗ್ ಪ್ಲೇಸ್. ಜಲತರಂಗಿಣಿ ಸದ್ಯಕ್ಕೆ ಇಲ್ಲಿ ಆಸ್ತಿ ಇರುವಾಗ ಇದು ಆನ್ ಮಾಡ್ತಾರಂತೆ. ಜಲತರಂಗಿಣಿ ಓವರ್. ಇವಾಗ ನೆಕ್ಸ್ಟ್ ಜಾಗ ರೆಸ್ಟ್ ತಗೊಳ್ಳುವಂಥ ಜಾಗ. ಚುಕ್ಕೆ ಜಿಂಕೆ. ಚುಕ್ಕೆ ಜಿಂಕೆಯು ಭಾರತದಲ್ಲಿ ಕಂಡುಬರುವ ಎಲ್ಲ ಜಿಂಕೆಗಳಿಂದ ಸುಂದರವಾದವು. ಕಂದು ಬಣ್ಣದ ಮೇಲೆ ಎಲ್ಲೆಡೆ ಬಿಳಿ ಚುಕ್ಕೆಗಳಿದ್ದು, ವಯಸ್ಸಾದ ಜಿಂಕೆಗಳಲ್ಲಿ ಕಡು ಕಂದ ಬಣ್ಣವಿರುತ್ತದೆ. 10 ರಿಂದ 50 ಸದಸ್ಯರ ತಂಡಗಳಲ್ಲಿ ಚುಕ್ಕೆ ಜಿಂಕೆಯು ಸಾಮಾನ್ಯವಾಗಿ ವಾಸಿಸುತ್ತವೆ. ದಕ್ಷಿಣ ಭಾರತದಲ್ಲಿ ಗಂಡು ಜಿಂಕೆಗಳಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಕೊಂಬುಗಳು ಉದುರುತ್ತವೆ ಹಾಗೂ ಡಿಸೆಂಬರ್ ಮತ್ತು ಜನವರಿ ವೇಳೆಗೆ ಮತ್ತೆ ಚಿಗುರುತ್ತವೆ. ನೈಸರ್ಗಿಕ ಆಹಾರ ಕ್ರಮ. ಹುಲ್ಲುಗಳು ಪ್ರಮುಖವಾಗಿ ಚಿಕ್ಕ ಹಾಗೂ ಚಿಗುರು ಹುಲ್ಲುಗಳನ್ನು ತಿನ್ನುತ್ತವೆ. ಜಲಸಸ್ಯ ಮತ್ತು ಇತರೆ ಸಸ್ಯ ವಸ್ತುಗಳು. ಮೃಗಾಲಯದ ಆಹಾರ ಒಟ್ಟು ಭತ್ತದ ಹುಲ್ಲು, ಒಣಹುಲ್ಲು, ವಿವಿಧ ಬಗೆಯ ಸಸ್ಯಗಳು. ಜೀವಿತಾವಧಿ 22 ವರ್ಷಗಳು. ಭುಜದವರೆಗಿನ ಎತ್ತರ 90 ಸೆಂಟಿಮೀಟರ್. ತೂಕ 85 ಕಿಲೋಗ್ರಾಂ. ಆವಾಸ ಸ್ಥಾನ ಕೇಂದ್ರ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ವಿವಿಧ ಆವಾಸ ನೆಲೆಗಳು. ಕೃಷ್ಣಮೃಗ. ಕೃಷ್ಣಮೃಗವು ಜೀನಸ್ ಅಂಟಲೋಪ್ನ ಏಕೈಕ ಸದಸ್ಯ ಪ್ರಾಣಿ. 20 ರಿಂದ 30 ಸದಸ್ಯರಿರುವ ಗುಂಪಿನಲ್ಲಿ ಕಾಣಿಸುತ್ತವೆ, ಆದರೆ ಅಪರೂಪಕ್ಕೆ ಇವುಗಳ ಸಂಖ್ಯೆ 100ರವರೆಗೂ ಏರಿಕೆಯಾಗಬಹುದು.
ಇವುಗಳ ಶ್ರವಣ ಮತ್ತು ವಾಸನಾ ಶಕ್ತಿಯು ಮಧ್ಯಮ ಸೂಕ್ಷ್ಮ ದೃಷ್ಟಿ ಮತ್ತು ಅತಿಯಾದ ವೇಗ ಇವುಗಳ ಶಕ್ತಿಯಾಗಿದ್ದು ಇದರಿಂದ ಇವು ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುತ್ತವೆ ಆವಾಸ ಸ್ಥಾನ ಕುರಿಚಲಿಂದ ಕೂಡಿದ ಅಥವಾ ಕೃಷಿ ಬಯಲು ಪ್ರದೇಶ ಭುಜದ ವರೆಗಿನ ಎತ್ತರ 65-80 cm ತೂಕ ಸುಮಾರು 25-35 kg ಸ್ವಾಭಾವಿಕ ಆಹಾರ ಹುಲ್ಲು ಕಾಯಿಗಳು ಹೂವು ಹಣ್ಣು ಮತ್ತು ಇತರೆ ಸಸ್ಯಗಳು ಮೃಗಾಲಯದ ಆಹಾರ ಹೊಟ್ಟು ತರಕಾರಿಗಳು ಒಣ ಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು ಕಂಡುಬರುವುದು ಭಾರತ ನೇಪಾಳ ಮತ್ತು ಪಾಕಿಸ್ತಾನ ಇನ್ನು 1.9 kilometers ನಡೀಬೇಕು ಡ್ರಿಂಕಿಂಗ್ ವಾಟರ್ ಇಲ್ಲೂ ಇದೆ ಪಟ್ಟೆ ಕತ್ತೆ ಕಿರುಬ ಇವು ನಿಶಾಚಾರಿಗಳಾದ ಜೀವಿಗಳು ಪ್ರಾಥಮಿಕವಾಗಿ ಇವು ಒಂಟಿಯಾಗಿದ್ದು ಅಪರೂಪಕ್ಕೆ 2 or 3 ಸಂಖ್ಯೆಯ ಗುಂಪಿನಲ್ಲಿ ಕಾಣಿಸಬಹುದು ಆವಾಸ ಸ್ಥಾನ ಬಯಲು ಪ್ರದೇಶಗಳು ಅಥವಾ ಒಣ ಹಾಗೂ ಅರೆ ಒಣ ಪ್ರದೇಶದ ಎರಳ ಮುಳ್ಳು ಪೊದೆಗಳಿರುವ ಜಾಗಗಳು ಭುಜದ ವೆರೆಗಿನ ಎತ್ತರ 24-35 inches ತೂಕ ಸುಮಾರು 25-40 kg ಜೀವಿತಾವಧಿ 20-25 years ಸ್ವಾಭಾವಿಕ ಆಹಾರ ಪಕ್ಷಿಗಳು ಸಸ್ತನಿಗಳು ಮತ್ತು ಸತ್ತು ಬಿದ್ದಿರುವ ಪ್ರಾಣಿಗಳನ್ನು ತಿನ್ನುತ್ತವೆ ಮೃಗಾಲಯದ ಆಹಾರ ದನದ ಮಾಂಸ ಮತ್ತು ಕೋಳಿ ಕತ್ತೆ ಕಿರುಬೆಗಳು ಒಂದೇ ಬಾರಿಗೆ ತಮ್ಮ ದೇಹ ತೂಕದ 1/3 ಆಹಾರವನ್ನು ಸೇವಿಸಬಲ್ಲವು ಕಂಡುಬರುವುದು ಭಾರತ ಸೌತ್ ವೆಸ್ಟರ್ನ್ ಏಷ್ಯಾ ಮತ್ತು ನಾರ್ದರ್ನ್ ಆಫ್ರಿಕಾ ಕೆಸರು ಜಿಂಕೆ ಅಥವಾ ಬಾರಾಸಿಂಗ ಆವಾಸ ಸ್ಥಾನ ಚೌಗು ಪ್ರದೇಶಗಳು ಹುಲ್ಲುಗಾವಲುಗಳು ಮತ್ತು ಅರಣ್ಯಗಳು ಭುಜದ ವರೆಗಿನ ಎತ್ತರ 130-140 cm ತೂಕ ಸುಮಾರು 170-180 kg ಬಾರಾಸಿಂಗದ ಪ್ರಮುಖ ಲಕ್ಷಣವೆಂದರೆ ಅವುಗಳ ಕೊಂಬುಗಳು ವಯಸ್ಕ ಜಿಂಕೆ ಕೊಂಬುಗಳಲ್ಲಿ 10-14 ಕವಲುಗಳಿದ್ದು ಕೆಲವೊಮ್ಮೆ 20 ಕವಲುಗಳವರೆಗೂ ಇರುವುದು ಉಂಟು ಗಂಡುಗಳಿಂದ 2 times ಹೆಣ್ಣುಗಳಿರುವ ಗುಂಪುಗಳಲ್ಲಿ ವಾಸಿಸುತ್ತವೆ 8-20 ಸದಸ್ಯರಿರುವ ಗುಂಪುಗಳಲ್ಲಿ ಕಂಡುಬರುತ್ತವೆ ಕೆಲವೊಮ್ಮೆ 60 ಸಂಖ್ಯಾಬಲದ ದೊಡ್ಡ ಗುಂಪುಗಳಲ್ಲೂ ಕೂಡ ಕಂಡುಬರುತ್ತವೆ ಸ್ವಾಭಾವಿಕ ಆಹಾರ ಹುಲ್ಲು ಕಾಯಿಗಳು ಹೂವು ಹಣ್ಣು ಮತ್ತು ಇತರೆ ಸಸ್ಯಗಳು ಮೃಗಾಲಯದ ಆಹಾರ ಹೊಟ್ಟು ತರಕಾರಿಗಳು ಮೊಳಕೆಗಳು ಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು ಕಂಡುಬರುವುದು ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಆಸಾಂ ಸುಂದರ್ಬನ್ಸ್ ಮಧ್ಯಪ್ರದೇಶ ಮತ್ತು ನೇಪಾಳದಲ್ಲಿ ಇಲ್ಲಿ ಮುಂದೆ ಆಲ್ಬಿನೋ ಬ್ಲ್ಯಾಕ್ ಬಕ್ ಮತ್ತು ಹಾಗ್ ಡಿಯರ್ ಇದೆ ಹಂದಿ ಜಿಂಕೆ ಮತ್ತು ಬಿಳಿ ಕೃಷ್ಣಮೃಗ ಬಿಳಿ ಕೃಷ್ಣಮೃಗ ಕೃಷ್ಣಮೃಗಗಳಲ್ಲಿ ಕೆಲವೊಮ್ಮೆ ಚರ್ಮದ ಮೆಲನಿನ್ ಅಂಶದ ಕೊರತೆಯಿಂದಾಗಿ ಬಿಳಿ ಕೃಷ್ಣಮೃಗಗಳು ಹುಟ್ಟುತ್ತದೆ ಇದು ಸಂಪೂರ್ಣವಾಗಿ ಬೆಳ್ಳಗೆ ಕಾಣುತ್ತದೆ ವನ್ಯಜೀವಿ ತಜ್ಞರ ಪ್ರಕಾರ ಇವುಗಳ ಬಣ್ಣದಿಂದಾಗಿಯೇ ಇವು ಮಾಂಸಾಹಾರಿ ಪ್ರಾಣಿಗಳ ಕಣ್ಣಿಗೆ ಸುಲಭವಾಗಿ ಕಾಣಿಸಿಕೊಂಡು ಬಲಿಯಾಗುತ್ತವೆ ಹಂದಿ ಜಿಂಕೆ ಭುಜದವರೆಗಿನ ಎತ್ತರ 60-65 cm ತೂಕ ಸುಮಾರು 25-30 kg ಆವಾಸ ಸ್ಥಾನ ತೇವಭರಿತ ಅಥವಾ ಜೌಗು ಎತ್ತರದ ಹುಲ್ಲುಗಾವಲುಗಳು ಇವು ನೋಡಲು ಹಂದಿಯಂತ ದೇಹಾಕಾರವನ್ನು ಹೊಂದಿದ್ದು ಮತ್ತು ಹಂದಿಯಂತೆ ಚಲಿಸುವುದರಿಂದ ಇವಕ್ಕೆ ಹಂದಿ ಜಿಂಕೆ ಎಂದು ಹೆಸರು ಬಂದಿದೆ ಹಂದಿ ಜಿಂಕೆಗಳು ಸಾಮಾನ್ಯವಾಗಿ ಒಂಟಿ ಜೀವಿಗಳು ಆದರೆ ಕೆಲವೊಮ್ಮೆ 20 ಸದಸ್ಯರಿರುವ ಮೇಯುವ ಗುಂಪುಗಳಲ್ಲಿ ಕಾಣಿಸುತ್ತವೆ ಸಂತಾನೋತ್ಪತ್ತಿಯ ಸಮಯವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳ ಮಧ್ಯೆ ಮತ್ತು ಮರಿಗಳು ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಜನಿಸುತ್ತವೆ ಗರ್ಭಾವಧಿಯು 8 ತಿಂಗಳುಗಳ ಕಾಲ ಇರುತ್ತದೆ ಸ್ವಾಭಾವಿಕ ಆಹಾರ ಹುಲ್ಲು ಕಾಯಿಗಳು ಹೂವು ಹಣ್ಣು ಮತ್ತು ಇತರೆ ಸಸ್ಯಗಳು ಮೃಗಾಲಯದ ಆಹಾರ ಹೊಟ್ಟು ತರಕಾರಿಗಳು ಮೊಳಕೆ ಕಾಳುಗಳು ಮತ್ತು ವಿವಿಧ ಬಗೆಯ ಸಸ್ಯಗಳು ಕಂಡುಬರುವುದು ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ ನೇಪಾಳ ಭೂಟಾನ್ ಮತ್ತು ಕಂಬೋಡಿಯಾ ಮಳೆ ಬರಲು ಮತ್ತು ಬರದೇ ಇರಲು ಸಾಧ್ಯತೆಗಳಿವೆ ಕಾಡು ಕುರಿ ಆವಾಸ ಸ್ಥಾನ ಅರಣ್ಯ ಪ್ರದೇಶಗಳು ಮತ್ತು ದಟ್ಟ ಅರಣ್ಯ ಬೆಟ್ಟಗಳು ಭುಜದವರೆಗಿನ ಎತ್ತರ 50-75 cm ತೂಕ ಸುಮಾರು 20-25
23 ಕಿಲೋಗ್ರಾಂ. ಸ್ವಾಭಾವಿಕ ಆಹಾರ ಹುಲ್ಲು, ಕಾಯಿಗಳು, ಹೂವು, ಹಣ್ಣು ಮತ್ತು ಇತರೆ ಸಸ್ಯಗಳು. ಮೃಗಾಲಯದ ಆಹಾರ ಹೊಟ್ಟು, ತರಕಾರಿಗಳು, ಮೊಳಕೆಗಳು, ಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ಕಾಡು ಕುರಿಗಳನ್ನು ಬೊಗುಳು ಜಿಂಕೆ ಅಂತಲೂ ಕರೆಯುತ್ತಾರೆ, ಏಕೆಂದರೆ ಇವು ನಾಯಿ ಬೊಗುಳುವಂತೆ ಕೂಗುತ್ತವೆ. ಕೊಂಬುಗಳು ಚಿಕ್ಕದಾಗಿದ್ದು ಚೆನ್ನಾಗಿ ಬೆಳವಣಿಗೆ ಆಗುವುದಿಲ್ಲ. ಮೇಲ್ಭಾಗದ ಕೋರೆಗಳು ಚೆನ್ನಾಗಿ ಬೆಳವಣಿಗೆಯಾಗಿದ್ದು ಸ್ವಯಂ ರಕ್ಷಣೆಗೆ ಬಳಸುತ್ತವೆ. ಇವು ಹಗಲು ಜೀವಿಗಳಾಗಿದ್ದು ಅಪರೂಪಕ್ಕೆ ಕಾಡು ಬಿಟ್ಟು ಹೊರಗೆ ಬರುತ್ತವೆ. ಕೆಲವೊಮ್ಮೆ ಒಂಟಿಯಾಗಿ ಅಥವಾ ಜೋಡಿಯಾಗಿ ಇಲ್ಲವೇ ಸಣ್ಣ ಕುಟುಂಬಗಳಲ್ಲಿ ಕಾಣಿಸುತ್ತವೆ. ಕಂಡುಬರುವುದು ಇಂಡಿಯಾ, ಮಲೇಷ್ಯನ್ ರಾಜ್ಯಗಳಲ್ಲಿ, ಚೈನಾ, ಫಾರ್ಮೋಸಾ ಮತ್ತು ಜಪಾನ್. ಗುಳ್ಳೆ ನರಿ ಆವಾಸ ಸ್ಥಾನ ಅರಣ್ಯ ಪ್ರದೇಶಗಳು, ಅರೆ ಮರಳುಗಾಡುಗಳು, ಹುಲ್ಲುಗಾವಲು, ಸವನ್ನಗಳು, ಮ್ಯಾಂಗ್ರೋವ್ಗಳು ಮತ್ತು ಅರೆ ನಗರ ಪ್ರದೇಶಗಳು. ಗುಳ್ಳೆ ನರಿಗಳು ಪ್ರಮುಖವಾಗಿ ಹಗಲು ಜೀವಿಗಳು. ಬಹುತೇಕ ಒಂಟಿಯಾಗಿ ಓಡಾಡುತ್ತವೆ. ಕೆಲವು ಸಮಯದಲ್ಲಿ ಜೋಡಿಯಾಗಿ ಇಲ್ಲವೇ ಅಪರೂಪಕ್ಕೆ ಗುಂಪಿನಲ್ಲಿ ಓಡಾಡುತ್ತವೆ. ಗುಳ್ಳೆ ನರಿಗಳು ಇತರೆ ಪ್ರಾಣಿಗಳು ತ್ಯಜಿಸಿದ ಗುಹೆ, ಬಿಲ್ಲ ಇಲ್ಲವೇ ಕಲ್ಲು ಸಂದಿಗಳಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಗುಳ್ಳೆ ನರಿಗಳು ಬಹುವಿಧವಾಗಿ ಶಬ್ದಗಳನ್ನು ಮಾಡುತ್ತವೆ. ಒಂದೊಂದು ಕುಟುಂಬದ್ದು ಒಂದೊಂದು ಬಗೆಯ ಶಬ್ದವಿರುತ್ತವೆ. ಸ್ವಾಭಾವಿಕ ಆಹಾರ ಮೊಲಗಳು, ಸಣ್ಣ ಇಲಿ ಜಾತಿಯವು ಮತ್ತು ಪಕ್ಷಿಗಳು. ಮೃಗಾಲಯದ ಆಹಾರ ದನದ ಮಾಂಸ ಮತ್ತು ಕೋಳಿ. ಜೀವಿತಾವಧಿ 10-12 ವರ್ಷಗಳು. ಭುಜದವರೆಗಿನ ಎತ್ತರ 18-20 ಇಂಚುಗಳು. ತೂಕ ಸುಮಾರು 8-11 ಕೆಜಿ. ಕಂಡುಬರುವುದು ಸೌತ್ಈಸ್ಟ್ ಏಷ್ಯಾ, ಮಿಡಿಲ್ ಈಸ್ಟ್, ಸೆಂಟ್ರಲ್ ಯುರೋಪ್ ಮತ್ತು ನಾರ್ತ್ ವೆಸ್ಟರ್ನ್ ಆಫ್ರಿಕಾ. ಮತ್ತೆ ರೆಸ್ಟಿಂಗ್ ಏರಿಯಾ, ದೆನ್ ಎಲಿಫೆಂಟ್ ಎನ್ಕ್ಲೋಷರ್. ಇಲ್ಲಿ ಆನೆಗಳಿವೆ. ಸುಧೀಶ್ ನೋಡಿದೀರಾ? ನೀವು ಯಾವ್ದು? ದಾವಣಗೆರೆ. ದಾವಣಗೆರೆ. ಮೈಸೂರಿಗೆ ಅಂತ ಬಂದಿದ್ದೀರಾ? ನಿಮ್ಮನ್ನ ಹಾಕ್ಬೋದಾ ವಿಡಿಯೋದಲ್ಲಿ? ದಾವಣಗೆರೆ ಇಂದ ಅಲ್ವಾ? ನಿಮ್ಮ ಹೆಸರು? ಎಷ್ಟು ದಿನ ಆಯ್ತು ಮೈಸೂರಲ್ಲಿ? ಮಾಡ್ತಾ ಇದೀನಿ. ಥ್ಯಾಂಕ್ ಯು. ಏಷ್ಯಾದ ಆನೆ. ಆನೆಗಳು ಗುಂಪಿನಲ್ಲಿ ತುಂಬಾ ಅನುಭವಿ ಮತ್ತು ಹಿರಿಯ ಹೆಣ್ಣು ಆನೆಗಳು ನಾಯಕತ್ವ ವಹಿಸುತ್ತವೆ. ಇದು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ. ಈ ಹೆಣ್ಣಾನೆಗಳು ಆ ತಂಡದ ಇತರೆ ಹೆಣ್ಣಾನೆ ಮತ್ತು ಮರಿಗಳಿಗೆ ಸಂಬಂಧಿಯಾಗಿರುತ್ತದೆ. ಆನೆಯು ದಂತ ಮತ್ತು ಬಾಚುಹಲ್ಲುಗಳನ್ನು ತೋಡಲು, ಮರಗಳನ್ನು ಬುಡಮೇಲೆ ಮಾಡಲು ಮತ್ತು ಪ್ರದರ್ಶಿಸಲು ಬಳಸುತ್ತವೆ. ಆನೆಗಳು ಕಡಿಮೆ ಆವರ್ತನ ಶಬ್ದಗಳ ಮುಖಾಂತರ ಒಂದನೊಂದು ಅಥವಾ ಒಂದು ಗುಂಪು ಇನ್ನೊಂದು ಗುಂಪುಗಳ ನಡುವೆ ಸಂಪರ್ಕವಿಟ್ಟುಕೊಳ್ಳುತ್ತವೆ. ಈ ಸಂಪರ್ಕ ವ್ಯವಸ್ಥೆಯಲ್ಲಿ ಅವು 10 ಮೈಲಿಗಳ ಆಚೆ ಇರುವ ಆನೆಗಳನ್ನು ಸಂಪರ್ಕಿಸುತ್ತವೆ. ಗರ್ಭಾವಧಿಯು ಅಂದಾಜು 18-22 ತಿಂಗಳುಗಳು ಮತ್ತು ಸಾಮಾನ್ಯವಾಗಿ ಒಂದು ಮರಿಗೆ ಜನ್ಮ ನೀಡುತ್ತವೆ. ಸ್ವಾಭಾವಿಕ ಆಹಾರ ಸಸ್ಯಹಾರಿಗಳಾದ ಇವು ಹುಲ್ಲು, ಎಲೆ, ಹಣ್ಣು ಮತ್ತು ತೊಗಟೆ ಮುಂತಾದ ಎಲ್ಲ ಬಗೆಯ ಸಸ್ಯ ಭಾಗಗಳನ್ನು ತಿನ್ನುತ್ತವೆ. ಮೃಗಾಲಯದ ಆಹಾರ ಅನ್ನ, ರಾಗಿ, ಮೊಳಕೆಗಳು, ತರಕಾರಿಗಳು, ಹಣ್ಣುಗಳು, ಕಬ್ಬು, ಒಣಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ತೂಕ ಸುಮಾರು 2,500-5,000 ಕಿಲೋಗ್ರಾಂ. ಜೀವಿತಾವಧಿ 70 ವರ್ಷಗಳ ತನಕ. ಭುಜದವರೆಗಿನ ಎತ್ತರ 2.4 ಮೀಟರ್ ರಿಂದ 3.1 ಮೀಟರ್ ವರೆಗೂ. ಆವಾಸ ಸ್ಥಾನ ಅರಣ್ಯಗಳು, ಹುಲ್ಲುಗಾವಲುಗಳು ಮತ್ತು ಕುರುಚಲು ಕಾಡುಗಳು. ಕಂಡುಬರುವುದು ಸೌತ್ ಈಸ್ಟ್ ಏಷ್ಯಾ, ಶ್ರೀಲಂಕಾ ಮತ್ತು ಸುಮಾತ್ರ. 1.6 ಕಿಲೋಮೀಟರ್ಸ್ ಮೋರ್. ನೀಲ್ಗಾಯ್, ನಾಕ್ಟರ್ನಲ್ ಹೌಸ್, ಮೀರ್ಕ್ಯಾಟ್, ಜಾಗ್ವರ್, ರಿಸಸ್ ಮಂಕಿ, ಒಟ್ಟರ್, ಏಷ್ಯಾಟಿಕ್ ಬ್ಲ್ಯಾಕ್ ಬೇರ್ ಆ್ಯಂಡ್ ವೇ ಟು ಕಾರಂಜಿ ಲೇಕ್. ಈಗ ತಾನೇ ಮಳೆ ಬಂದು ನಿಂತಿತ್ತು, ಅದಕ್ಕೆ ಈ ಥರ ಇದೆ. ನೀಲ್ಗಾಯ್ ಏರಿಯಾ. ನೀಲ್ಗಾಯ್ ಆವಾಸ ಸ್ಥಾನ ಹುಲ್ಲುಗಾವಲು ಮತ್ತು ವೃಕ್ಷಾರಣ್ಯಗಳು.
ಕೆಲವೊಮ್ಮೆ ಹೊಲಗಳಲ್ಲಿ ಮತ್ತು ಹಳ್ಳಿಗಳ ಹೊರವಲಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ತೂಕ 120-240 kg. ಗರ್ಭಾವಧಿ 8 ತಿಂಗಳು. ಮರಿಗಳು 1-3. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಗಾತ್ರದ ಚಿಗರೆ. ತಮ್ಮ ನೆಲೆಯಲ್ಲಿ ಹೆಣ್ಣು ಮತ್ತು ಸಣ್ಣ ವಯಸ್ಸಿನ ನೀಲ್ಗಾಯಿಗಳು ಸುಮಾರು 15 ಸಂಖ್ಯೆಯ ಗುಂಪಲ್ಲಿ ವಾಸಿಸುತ್ತವೆ. ವಯಸ್ಸಾದ ಗಂಡು ನೀಲ್ಗಾಯಿಗಳು ಸಾಮಾನ್ಯವಾಗಿ ಒಂಟಿಯಾಗಿರುತ್ತವೆ. ಇವು ಕಾಡುಗಳನ್ನು ಇಷ್ಟಪಡುವುದಿಲ್ಲ. ಬದಲಿಗೆ ಬಯಲು ಮತ್ತು ಗುಡ್ಡಗಳ ಕೆಳಗಿನ ಕುರುಚಲು ಕಾಡುಗಳನ್ನು ಇಷ್ಟಪಡುತ್ತವೆ. ಇವುಗಳ ಮುಖ್ಯ ಭಕ್ಷಕ ಪ್ರಾಣಿ ಎಂದರೆ ಹುಲಿ ಮತ್ತು ಸಿಂಹ. ಚಿರತೆಗಳು ಇವುಗಳ ಮರಿಯನ್ನು ಬೇಟೆಯಾಡುತ್ತವೆ. ನೀಲ್ಗಾಯಿಗಳು ನೀರಿನ ಮೂಲದಲ್ಲಿಯೇ ವಾಸಿಸಿದರೂ ನೀರನ್ನು ಸೇವಿಸದೆ ಬಹಳ ದಿನದವರೆಗೂ ಇರಬಲ್ಲವು. ಸ್ವಾಭಾವಿಕ ಆಹಾರ ಹುಲ್ಲು, ಎಲೆಗಳು, ಮೊಗ್ಗು ಮತ್ತು ಹಣ್ಣುಗಳು. ಜೀವಿತಾವಧಿ 21 ವರ್ಷಗಳವರೆಗೆ. ಮೃಗಾಲಯದ ಆಹಾರ ಒಣಹುಲ್ಲು, ಭತ್ತದ ಹುಲ್ಲು, ಸೊಪ್ಪು, ಹಿಂಡಿ, ಉಪ್ಪು, ಹುರುಳಿಕಾಳು, ಗೋಧಿ ಹೊಟ್ಟು, ಭತ್ತದ ಹೊಟ್ಟು, ಕಡಲೆಕಾಳು ಹೊಟ್ಟು. ಮತ್ತೆ ರೆಸ್ಟ್ ತಗೊಳ್ಳುವಂಥ ಜಾಗ. ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತೊಗೊಂಡು ಹೋಗೋಣ ಅಂತ. ರೆಸ್ಟ್ ತೊಗೊಂಡಾಯ್ತು. ಇನ್ನು ಇಲ್ಲೇ ನಾಕ್ಟರ್ನಲ್ ಝೋನ್ ಅಂತಿದೆ, ಅಲ್ಲಿ ಹೋಗಿ ನೋಡೋಣ. ಇಲ್ಲಿಂದ ಕಾರಂಜಿ ಕೆರೆಗೂ ನಾವು ಹೋಗ್ಬೋದು, ನಾವು ಎಂಟರ್ ಆಗ್ಬೋದು. ಆದರೆ ಕಾಂಬೋ ಟಿಕೆಟ್ ತೊಗೊಬೇಕು. ನಾನು ಕಾಂಬೋ ಟಿಕೆಟ್ ತೊಗೊಂಡಿಲ್ಲ. ಕಾರಂಜಿ ಕೆರೆ ವೀಡಿಯೋ ನಾನು ತುಂಬ ಮುಂಚೆ ಮಾಡಿದ್ದೀನಿ. ಆ ವೀಡಿಯೋ ನೋಡಬೇಕಾದ್ರೆ ಇಲ್ಲಿ ಮೇಲೆ ಲಿಂಕ್ ಕ್ಲಿಕ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಇಲ್ಲಿದೆ ನಾಕ್ಟರ್ನಲ್ ಝೋನ್ ಎಂಟ್ರಿ. Disinfecting our legs, or footwear, disinfecting our footwear. It's a dark zone. Kattale kone. Illi camera dalli enu barala antu helidage. Let's just walk. No, nadakondu hogta irana. ಮುಳ್ಳಹಂದಿ ಕಾಣಿಸುತ್ತೆ. ಎಲ್ಲ ರೆಸ್ಟ್ ತಗೊಳ್ತಾ ಇದೆ. More 1.4 kilometers to walk. ಜಾಗ್ವಾರ್ ಆವಾಸ ಸ್ಥಾನ ಅರಣ್ಯಗಳು ಮತ್ತು ಸವನ್ನಾಗಳು. ಅಪರೂಪಕ್ಕೆ ಕುರುಚಲು ಮತ್ತು ಮರಳುಗಾಡು ಪ್ರದೇಶಗಳು. ಸ್ವಾಭಾವಿಕ ಆಹಾರ ಮುಖ್ಯವಾಗಿ ಪಿಕಾರಿಗಳು, ಕ್ಯಾಪಿಬರಾಗಳು, ಟ್ಯಾಪಿರ್ಗಳು, ಮೊಸಳೆ ಮತ್ತು ಮೀನುಗಳು. ಮೃಗಾಲಯದ ಆಹಾರ ದನದ ಮಾಂಸ ಮತ್ತು ಕೋಳಿ. ಭುಜದವರೆಗಿನ ಎತ್ತರ 27-30 cm. ಕಂಡುಬರುವುದು ಸದರ್ನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅರ್ಜೆಂಟೀನಾ. ಎಲ್ಲ ದೊಡ್ಡ ಬೆಕ್ಕುಗಳಿಗಿಂತ ಜಾಗ್ವಾರ್ಗಳ ದವಡೆ ಅತಿ ಶಕ್ತಿಯುತವಾದದ್ದು. ದೊಡ್ಡ ಬೆಕ್ಕುಗಳ ಪೈಕಿ ಇದು ಮಾತ್ರ ಬಲಿಪ್ರಾಣಿಯ ತಲೆಯನ್ನು ಕಡಿದುಕೊಳ್ಳುತ್ತದೆ, ಉಳಿದವು ಕತ್ತನ್ನು ಕಚ್ಚಿ ಹಿಡಿದು ಕೊಲ್ಲುತ್ತವೆ. ಜಾಗ್ವಾರ್ ಬಹುತೇಕ ಎಲ್ಲ ಬೆಕ್ಕು ಜಾತಿಯ ಪ್ರಾಣಿಗಳಿಗಿಂತ ಒಂಟಿಯಾಗಿರುತ್ತದೆ ಮತ್ತು ವಿಸ್ತಾರ ಪ್ರದೇಶದ ಮೇಲೆ ಹಿಡಿತ ಸಾಧಿಸುತ್ತದೆ. ಹಾಗೂ ಇವು ಮರ ಹತ್ತುವುದರಲ್ಲಿ ನಿಪುಣ. ಮರದ ಮೇಲಿಂದ ಒಮ್ಮೆಲೆ ನೆಗೆಯಬಲ್ಲವು ಹಾಗೂ ಬಲಿಪ್ರಾಣಿಗಳ ಮೇಲೆ ಎರಗಬಲ್ಲವು. ಜಾಗ್ವಾರ್ಗಳು ಮುಸ್ಸಂಜೆ ಮತ್ತು ಮುಂಜಾನೆ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಇವು ಮಧ್ಯರಾತ್ರಿ ಇಲ್ಲವೇ ಮಧ್ಯಾಹ್ನಗಳಲ್ಲಿ ಅತಿ ಹೆಚ್ಚು ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತವೆ. ಅದಕ್ಕೆ ದಟ್ಟ ಸಸ್ಯ ಪ್ರದೇಶ ಇಲ್ಲವೇ ದೊಡ್ಡ ಬಂಡೆಗಳ ಅಡಿಯನ್ನು ಉಪಯೋಗಿಸುತ್ತವೆ. ಗರ್ಭಾವಧಿಯು ಸುಮಾರು 3-3.5 ತಿಂಗಳು. ಸಾಮಾನ್ಯವಾಗಿ 1-4 ಮರಿಗಳಿಗೆ ಜನ್ಮ ನೀಡುತ್ತವೆ, ಸರಾಸರಿ 2.
ಬೂದ ಬಣ್ಣದ ಕೋತಿ ಅಥವಾ ಹನುಮಾನ್ ಲಂಗೂರ್. ಹನುಮಾನ್ ಕೋತಿಗಳು ಉಷ್ಣವಲಯ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಮೂಲ ಆವಾಸ ಸ್ಥಾನ ಉತ್ತರದಲ್ಲಿ ಹಿಮಾಲಯ ಹಾಗೂ ದಕ್ಷಿಣದಲ್ಲಿ ಶ್ರೀಲಂಕಾ ದೇಶದ ನಡುವೆಲ್ಲಿರುವ ಭೂಭಾಗದಲ್ಲಿ ಇವುಗಳು ವಾಸಿಸುತ್ತವೆ. ಹಗಲು ಮತ್ತು ರಾತ್ರಿ ಕ್ರಿಯಾಶೀಲವಾಗಿರುತ್ತವೆ. ದಿನದ ಶೇಕಡ 80% ವೇಳೆಯನ್ನು ನೆಲದಲ್ಲಿಯೇ ಕಳೆಯುತ್ತವೆ. ಭೌತಿಕ ಗುಣಲಕ್ಷಣಗಳು ಹನುಮಾನ್ ಕೋತಿಗಳು ಕಂದು ಮಿಶ್ರಿತ ಬೂದು ಬಣ್ಣದಿಂದ ಕೂಡಿರುತ್ತದೆ. ಅವುಗಳ ಪಾದ ಕೈ ಮುಖ ಮತ್ತು ಕಿವಿ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ತೂಕ ಗಂಡು 13 ಕೆಜಿ, ಹೆಣ್ಣು 9 ಕೆಜಿ. ಉದ್ದ 54-64 ಸೆಂಟಿಮೀಟರ್ಸ್. ಜೀವಿತಾವಧಿ ಹೆಣ್ಣು 20-25 ವರ್ಷಗಳು, ಗಂಡು 18 ವರ್ಷ. ಸ್ವಾಭಾವಿಕ ಆಹಾರ ಹಣ್ಣುಗಳು, ಎಲೆ, ಹೂವು ಮತ್ತು ಬೀಜಗಳು, ಕೀಟಗಳು. ಮೃಗಾಲಯದ ಆಹಾರ ಸೇಬು, ಪಪ್ಪಾಯ, ಕಲ್ಲಂಗಡಿ, ಕ್ಯಾರೆಟ್, ಕಿತ್ತಳೆ, ಮೂಸಂಬಿ, ಕ್ಯಾಬೇಜ್, ಕಡಲೆಬೀಜ, ವಿವಿಧ ಹಣ್ಣುಗಳು, ಮೊಟ್ಟೆ, ಹಸಿರು ಸೊಪ್ಪುಗಳು. ನೀಲಗಿರಿ ಲಂಗೂರ್ ಆವಾಸ ಸ್ಥಾನ ಉಷ್ಣವಲಯದ ತೇವಭರಿತ ನಿತ್ಯ ಹರಿದ್ವರ್ಣ ಕಾಡುಗಳು. ದೇಹ 60-75 ಸೆಂಟಿಮೀಟರ್, ಬಾಲ 70-100 ಸೆಂಟಿಮೀಟರ್, ತೂಕ 10-12 ಕಿಲೋಗ್ರಾಂ, ಜೀವಿತಾವಧಿ 15 ವರ್ಷಗಳು. ನೈಸರ್ಗಿಕ ಆಹಾರ ಕ್ರಮ ಎಲೆಗಳು, ಹೂಗಳು, ಹಣ್ಣುಗಳು, ಬೀಜಗಳು ಮತ್ತು ಕೀಟಗಳನ್ನು ತಿನ್ನುತ್ತವೆ. ಮೃಗಾಲಯದ ಆಹಾರ ಕ್ರಮ ಹಣ್ಣು ಮತ್ತು ತರಕಾರಿಗಳು, ಹಸಿರು ಮೊಳಕೆಗಳು, ಕಡಲೆಕಾಯಿ ಮತ್ತು ಕೀಟಗಳನ್ನು ಕೊಡಲಾಗುತ್ತದೆ. ನೀಲಗಿರಿ ಲಂಗೂರುಗಳು ಮರವಾಸಿಗಳು, ದಿಶಾಚರಿಗಳು ಮತ್ತು ನಿಶ್ಚಿತವಾಗಿ ಒಂದೇ ಗಂಡಿನಿಂದ ಕೂಡಿದ 9-10 ಸದಸ್ಯರಿರುವ ಗುಂಪುಗಳಲ್ಲಿ ವಾಸಿಸುತ್ತವೆ. ಹೊಳೆಯುವ ಕಪ್ಪು ತುಪ್ಪಳದ ಮೈ ಹಾಗೂ ಕಂದು ಹೊಂಬಣ್ಣದ ತುಪ್ಪಳದ ತಲೆ. ಸಾಮಾಜಿಕ ಸಂಬಂಧವನ್ನು ಹಿಡಿದಿಟ್ಟುಕೊಳ್ಳಲು ಗ್ರೂಮಿಂಗ್ ಮಾಡುತ್ತವೆ. ಇದರ ಚರ್ಮದ ತುಪ್ಪಳಕ್ಕಾಗಿ ಮತ್ತು ಇದರ ಮಾಂಸದಲ್ಲಿ ಕಾಮೋತ್ತೇಜಕ ಗುಣವಿದೆ ಎಂಬ ತಪ್ಪು ಗ್ರಹಿಕೆಯಿಂದಾಗಿ ಹಾಗೂ ಮಾಂಸಕ್ಕಾಗಿ ಇದರ ಸಂತತಿ ವಿನಾಶ ಅಂಚಿನಲ್ಲಿದೆ. ಕಂಡುಬರುವುದು ಪಶ್ಚಿಮಘಟ್ಟ ಮತ್ತು ದಕ್ಷಿಣ ಭಾರತ. ಮೀರ್ ಕ್ಯಾಟ್ ಎತ್ತರ 35-50 ಸೆಂಟಿಮೀಟರ್, ತೂಕ 0.5-2.5 ಕಿಲೋಗ್ರಾಂ. ಪ್ರಾಯದಾವಧಿ 1-2 ವರ್ಷ. ಗರ್ಭಾವಸ್ಥೆ 70-77 ದಿನಗಳು ಮತ್ತು ಒಂದು ಬಾರಿಗೆ 1-4 ಮರಿಗಳಿಗೆ ಜನ್ಮ ನೀಡುತ್ತದೆ. ಜೀವಿತಾವಧಿ 12-14 ವರ್ಷಗಳು. ಬಿಲಗಳಲ್ಲಿ ವಾಸಿಸುವ ಮೀರ್ ಕ್ಯಾಟ್ ನೆಲವನ್ನು ತೋಡಿ ಬಿಲಗಳನ್ನು ನಿರ್ಮಿಸಿಕೊಳ್ಳುತ್ತವೆ. ಸಂಘ ಜೀವಿಗಳು ಗುಂಪುಗಳಲ್ಲಿ ವಾಸಿಸುತ್ತವೆ. ರಾತ್ರಿ ಹಗಲು ಎರಡೂ ವೇಳೆಯಲ್ಲೂ ಕ್ರಿಯಾಶೀಲವಾಗಿರುತ್ತದೆ. ಸ್ವಾಭಾವಿಕ ಆಹಾರ ಹುಳ, ಹುಪ್ಪಟ್ಟೆಗಳು, ಕೀಟಗಳು, ಜೇಡರ ಹುಳ, ಸಣ್ಣ ಕಶೇರುಕಗಳು, ಮೊಟ್ಟೆ ಮತ್ತು ಗಿಡಗಳ ಬೇರು ಮತ್ತು ಗಡ್ಡೆಗಳು. ಮೃಗಾಲಯದ ಆಹಾರ ಸಣ್ಣದಾಗಿ ಕತ್ತರಿಸಿದ ಮಾಂಸ, ಮೊಟ್ಟೆ, ಹುಳಗಳು, ಕ್ಯಾರೆಟ್ ಮತ್ತು ಬಿಸ್ಕೆಟ್ ರೂಪದ ಸಿದ್ಧ ಆಹಾರ. ಮೀರ್ಕ್ಯಾಟ್ಗಳು ಮುಂಗುಸಿ ಪ್ರಭೇದಕ್ಕೆ ಸೇರಿದ ಸಣ್ಣ ಮಾಂಸಾಹಾರಿ ಪ್ರಾಣಿಗಳು. ನಬಿಯ, ಬೋಟ್ಸ್ವಾನ ಮತ್ತು ದಕ್ಷಿಣ ಆಫ್ರಿಕಾದ ಮರುಭೂಮಿ ಪ್ರದೇಶಗಳಲ್ಲಿ ಇವುಗಳು ಕಾಣಬಹುದು. ಆಫ್ರಿಕಾದ ಆನೆ ಆವಾಸ ಸ್ಥಾನ ಅರಣ್ಯಗಳು, ಹುಲ್ಲುಗಾವಲುಗಳು, ಜೌಗ ಪ್ರದೇಶಗಳು, ಉರುಚಲು ಪ್ರದೇಶಗಳು ಮತ್ತು ಅರೆಮರೆಗಾಡು ಪ್ರದೇಶಗಳಲ್ಲಿ ಕಾಣಿಸುತ್ತವೆ. ಭುಜದ ವರೆಗಿನ ಎತ್ತರ 3-4 ಮೀಟರ್. ತೂಕ ಸುಮಾರು 3,200 ಕೆಜಿಯಿಂದ 6,400 ಕಿಲೋಗ್ರಾಂ ವರೆಗೂ. ಸ್ವಾಭಾವಿಕ ಆಹಾರ ಸಸ್ಯಾಹಾರಿಗಳಾದ ಇವು ಹುಲ್ಲು, ಎಲೆ, ಹಣ್ಣು ಮತ್ತು ತೊಗಟೆ ಮುಂತಾದ ಎಲ್ಲ ಬಗೆಯ ಸಸ್ಯ ಭಾಗಗಳನ್ನು ತಿನ್ನುತ್ತವೆ. ಮೃಗಾಲಯದ ಆಹಾರ ಅನ್ನ, ರಾಗಿ, ಮೊಳಕೆಗಳು, ತರಕಾರಿಗಳು, ಹಣ್ಣುಗಳು, ಕಬ್ಬು, ಒಣಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ಆನೆಗಳು ಅತ್ಯಂತ ವ್ಯವಸ್ಥಿತ ಸಾಮಾಜಿಕ ಗುಂಪುಗಳಲ್ಲಿ ವಾಸಿಸುತ್ತವೆ. ಇವು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕುತ್ತವೆ. 10ರವರೆಗಿನ ಹೆಣ್ಣುಗಳು ಮತ್ತು ಮರಿಗಳಿರುವ ಮಾದರಿಯ ಗುಂಪುಗಳಲ್ಲಿ ಕಂಡುಬರುತ್ತವೆ. ಆನೆಗಳು ಕಡಿಮೆ ಆವರ್ತನ ಶಬ್ದಗಳ ಮುಖಾಂತರ ಒಂದನೊಂದು ಅಥವಾ ಒಂದು ಗುಂಪು ಇನ್ನೊಂದು ಗುಂಪುಗಳ ನಡುವೆ ಸಂಪರ್ಕವಿಟ್ಟುಕೊಳ್ಳುತ್ತವೆ. ಈ ಶಬ್ದವು ಮನುಷ್ಯನ ಕಿವಿಯು ಕೇಳುವ ಆವರ್ತನಗಿಂತ ಕೆಳಗಿದ್ದು ಮನುಷ್ಯರಿಗೆ ಕೇಳುವುದಿಲ್ಲ. ಈ ಸಂಪರ್ಕ ವ್ಯವಸ್ಥೆಯಲ್ಲಿ
ಅವು ಹಲವು ಮೈಲಿಗಳ ಆಚೆ ಇರುವ ಆನೆಗಳನ್ನು ಸಂಪರ್ಕಿಸುತ್ತವೆ. ಮೇಲ್ದುಡಿ ಮತ್ತು ಮೂಗು ಸೇರಿ ಉದ್ದವಾಗಿರುವುದೇ ಸೊಂಡಿಲು. ಆನೆಗಳು ಒಂದು ಬಾರಿಗೆ 11.5 ಲೀಟರ್ ನೀರನ್ನು ತಮ್ಮ ಸೊಂಡಿಲಿನಲ್ಲಿ ಇಟ್ಟುಕೊಳ್ಳುತ್ತವೆ ಮತ್ತು ಬಾಯೊಳಗೆ ಸೇರಿಸಿಕೊಂಡು ಕುಡಿಯುತ್ತವೆ ಮತ್ತು ಬೆನ್ನಿನ ಮೇಲೆ ಸಿಂಪಡಿಸಿಕೊಂಡು ಸ್ನಾನ ಮಾಡುತ್ತವೆ. ಗರ್ಭಾವಧಿಯು ಅಂದಾಜು 22-24 ತಿಂಗಳುಗಳು ಮತ್ತು ಸಾಮಾನ್ಯವಾಗಿ 1 ಮರಿಗೆ ಜನ್ಮ ನೀಡುತ್ತದೆ. ಆಫ್ರಿಕಾದ ಆನೆ ಕಂಡುಬರುವುದು ಆಫ್ರಿಕಾ ಮತ್ತು ಟ್ರಾಪಿಕಲ್ ಫಾರೆಸ್ಟ್ ಆಫ್ ಸೆಂಟ್ರಲ್ ಆಫ್ರಿಕಾ. ಏಷ್ಯಾದ ಕಪ್ಪು ಕರಡಿ. ಕೆಲವೊಮ್ಮೆ ಇವನ್ನು ಚಂದ್ರ ಕರಡಿಗಳೆಂದು ಕರೆಯುತ್ತಾರೆ, ಏಕೆಂದರೆ ಇವುಗಳ ಎದೆಯ ಮೇಲೆ ಬಿಳಿಯ ಗುರುತಿದೆ. ಈ ಕರಡಿಗಳು ತಮ್ಮ ಅರ್ಧದಷ್ಟು ಸಮಯವನ್ನು ಮರದ ಮೇಲೆಯೇ ಕಳೆಯುತ್ತವೆ. ನಿಶಾಚಾರಿಗಳು ಕೆಲವೊಮ್ಮೆ ದಿನವಿಡೀ ಗುಹೆ ಅಥವಾ ಮರದ ಪೊಟರೆಯಲ್ಲಿ ನಿದ್ರಿಸುತ್ತವೆ. ಮುಸ್ಸಂಜೆಯ ವೇಳೆ ಆಹಾರ ಹುಡುಕುತ್ತಾ ಹೊರಬರುತ್ತವೆ. ಬಲವಾದ ಮುಂಗಾಲು ಮತ್ತು ಮೊನಚು ನಗಗಳಿಂದಾಗಿ ಚೆನ್ನಾಗಿ ಮರ ಹತ್ತಬಲ್ಲವು. ಎತ್ತರ 70-100 ಸೆಂಟಿಮೀಟರ್ ಮತ್ತು 120-190 ಸೆಂಟಿಮೀಟರ್ ಉದ್ದ. ಗಂಡಿನ ತೂಕ 60-200 ಕೆಜಿವರೆಗಾದರೆ ಹೆಣ್ಣಿನ ತೂಕ 40-125 ಕೆಜಿ. ಪ್ರಾಯದ ಅವಧಿ 2-3 ವರ್ಷಗಳು. ಗರ್ಭಾವಸ್ಥೆ 200-240 ದಿನಗಳು. ಜೀವಿತಾವಧಿ 25-30 ವರ್ಷಗಳು. ಗರ್ಭಾವಧಿ 7-8 ತಿಂಗಳು. ಸಾಮಾನ್ಯವಾಗಿ 2 ಮರಿಗಳಿಗೆ ಜನ್ಮ ನೀಡುತ್ತದೆ. ಸ್ವಾಭಾವಿಕ ಆಹಾರ ಹಣ್ಣುಗಳು, ಕಾಯಿಗಳು, ಕೀಟಗಳು ಮತ್ತು ಇತರೆ ಸಸ್ಯ ಪದಾರ್ಥಗಳು. ಮೃಗಾಲಯದ ಆಹಾರ ಹಣ್ಣುಗಳು, ತರಕಾರಿಗಳು, ಹಾಲು, ಬ್ರೆಡ್, ಮೊಟ್ಟೆ ಮತ್ತು ಕೀಟಗಳು. ವಾಸಸ್ಥಳ ಸಮಶೀತೋಷ್ಣ ವಲಯದ ಕಾಡುಗಳು ಮತ್ತು ದಟ್ಟ ಪೊದೆ ಕಾಡುಗಳು. ಕಂಡುಬರುವುದು ಸದರ್ನ್ ಅಂಡ್ ಈಸ್ಟರ್ನ್ ಏಷ್ಯಾ. ರಾಜರ ಕಾಲದ ಸ್ಕ್ವೀಜ್ ಪಂಜರ. ಹಳೆ ಕಾಲದಲ್ಲಿ ರಾಜರು ಬೇಟೆಗೆ ಹೋಗುವಾಗ ಬೇಟೆನ ಇದರಲ್ಲಿ ಹಾಕ್ತಾಯಿದ್ರೇನು. ಟಾಯ್ಲೆಟ್, ರೈನೋ, ಸ್ನೇಕ್, ಹಿಪೋಪೊಟಮಸ್ ಮತ್ತು ಜಿರಾಫ್ ನಮ್ಗೆ ಇಲ್ಲಿ ಕಾಣುತ್ತೆ. ಮೈಸೂರು ಸೆಂಟ್ರಲ್ಲವ್ರದ್ದು ರೀಟೇಲ್ ಔಟ್ಲೆಟ್ ಇದೆ. ಝೂ ಸೌವನಿಯರ್ ಶಾಪ್ ಕೂಡ ಇದೆ. ಹಾಗೆ ಮುಂದೆ ಕರ್ನಾಟಕ ಸ್ಟೇಟ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಇದೆ. ಹಾಗೆ ಒಂದು ಗ್ಯಾಲರಿ ಇದೆ ಇಲ್ಲಿ. ಒಂದು 3D ಗ್ಯಾಲರಿ. ಎರಡು ಕಡೆ ಹಾಗೆ ಮಾಡಿಟ್ಟಿದ್ದಾರೆ 3D ಗ್ಯಾಲರಿ. ಆಮೇಲೆ ಇಲ್ಲೊಂದು ಓಪನ್ ಸ್ಪೇಸ್ ಇದೆ. ಏನು ಸರ್ ಇದು? ಓ, ಏನೋ ಪ್ರೋಗ್ರಾಮ್ ನಡೆಯುತ್ತಾ? ಯಾವಾಗ ನಡೆಯೋದು? ಹೌದು, ಅವಾಗ ಮತ್ತೆ. ಹಾಂ, ಓ ಇದು ಸ್ಟೇಜ್ ಅಲ್ವಾ? ಓಕೆ. ಒಂದು ರೆಸ್ಟೋರೆಂಟ್ ಕೂಡ ಇದೆ, ಆದರೆ ಅದು ಕ್ಲೋಸ್ ಇದೆ ಅಂತ ಕಾಣುತ್ತೆ. ಈಗ ರೆಸ್ಟೋರೆಂಟ್ ಕ್ಲೋಸ್ ಇದೆ, ಅದಕ್ಕಾಗಿ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ನಾವಿನ್ನು 1.1 ಕಿಲೋಮೀಟರ್ ದೂರ ನಡೀಬೇಕು. ರೈನೋಸರಸ್ ಸ್ವಲ್ಪ ಕ್ಲೋಸಪ್ಪಲ್ಲಿದೆ. ಭಾರತದ ಗೆಂಡಾಮೃಗ. ಸ್ವಾಭಾವಿಕ ಆಹಾರ ಹುಲ್ಲುಗಳು, ಎಲೆಗಳು, ತೊಂಗೆಗಳು, ಹಣ್ಣುಗಳು ಮತ್ತು ನೀರಿನ ಸಸ್ಯಗಳು. ಮೃಗಾಲಯದ ಆಹಾರ ಹೊಟ್ಟು, ತರಕಾರಿಗಳು, ಮೊಳಕೆ ಕಾಳುಗಳು, ಹುಲ್ಲು, ಹಣ್ಣುಗಳು ಮತ್ತು ವಿವಿಧ ಬಗೆಯ ಸಸ್ಯಾಹಾರ. ತೂಕ ಸುಮಾರು 1600
2100 ಕಿಲೋಗ್ರಾಂ, ಜೀವಿತಾವಧಿ 40 ವರ್ಷಗಳ ತನಕ, ಭುಜದವರೆಗಿನ ಎತ್ತರ 150 ಸೆಂಟಿಮೀಟರ್ ಇಂದ 190 ಸೆಂಟಿಮೀಟರ್, ಆವಾಸ ಸ್ಥಾನ ಮೆಕ್ಕಲು ಹುಲ್ಲುಗಾವಲು ಪ್ರದೇಶ. ಏಷ್ಯಾದ ಭೂ ಸಸ್ತನಿಗಳಲ್ಲಿ ಏಷ್ಯಾದ ಆನೆಗಳ ನಂತರ ಇವು ಎರಡನೇ ಅತಿದೊಡ್ಡ ಪ್ರಾಣಿ ಮತ್ತು ವಿಶ್ವದ ಗೇಂಡಾಮೃಗಗಳಲ್ಲಿ ಆಫ್ರಿಕಾದ ಬಿಳಿ ಗೇಂಡಾಮೃಗದ ನಂತರ ಇವು ಎರಡನೇ ಅತಿದೊಡ್ಡ ಗೇಂಡಾಮೃಗ. ಇವು ಬಹುತೇಕ ಒಂಟಿ ಜೀವಿಗಳು. ಕೆಲವೊಮ್ಮೆ ತಾಯಿ ಮತ್ತು ಮರಿಗಳು, ಗಂಡು ಹೆಣ್ಣು ಜೋಡಿಗಳು ಹಾಗೂ ಸ್ನಾನ ಸ್ಥಳಗಳಲ್ಲಿ ಗುಂಪು ಸೇರುವುದುಂಟು. ಇವು ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ ಕಡಿಮೆ ಅಂತರದವರೆಗೆ ಓಡಬಲ್ಲವು ಮತ್ತು ಚೆನ್ನಾಗಿ ಈಜಬಲ್ಲವು. ಇವುಗಳಿಗೆ ಬಹಳ ಉತ್ತಮವಾದ ವಾಸನೆ ಶಕ್ತಿ ಮತ್ತು ಚುರುಕಾದ ಕಿವಿ ಇದೆ, ಆದರೆ ಕಣ್ಣಿನ ದೃಷ್ಟಿ ಮಂದ. ಗರ್ಭಾವಧಿ ಅಂದಾಜು 15 ತಿಂಗಳುಗಳು ಮತ್ತು ಸಾಮಾನ್ಯವಾಗಿ ಒಂದು ಮರಿಗೆ ಜನ್ಮ ನೀಡುತ್ತವೆ. ಕಂಡುಬರುವುದು ಭಾರತ ಮತ್ತು ನೇಪಾಳ. ಜಿರಾಫ್ ಮಾಡೆಲ್ಸ್ ಇದೆ ಇಲ್ಲೇನೈತೆ. ಹಿಮಾಲಯನ್ ಗೋರಲ್, ಯಾರಪ್ಪ ಓ ಅಲ್ಲಿ ನಿಂತಿದ್ದಾರೆ. ಹಿಮಾಲಯನ್ ಗೋರಲ್ಸ್, ಗೋರಾಲ್, ಹಿಮಾಲಯನ್ ಗೋರಾಲ್ ಮೇಲೆ ಹತ್ತಿ ನಿಂತುಬಿಟ್ಟಿದ್ದಾರೆ. ಸ್ವಲ್ಪ ಹತ್ತಿರ ಬನ್ನಿ, ನಮ್ಮ ಪ್ರೇಕ್ಷಕರಿಗೆ ನೋಡಬೇಕಂತೆ. ಗೋರಾಲ್ ತೂಕ ಸುಮಾರು 35-42 ಕಿಲೋಗ್ರಾಂ, ಎತ್ತರ ಸುಮಾರು 95-130 ಸೆಂಟಿಮೀಟರ್, ಜೀವಿತಾವಧಿ 14-15 ವರ್ಷಗಳು. ಸ್ವಾಭಾವಿಕ ಆಹಾರ ಹುಲ್ಲುಗಳು, ಎಲೆಗಳು, ಕೊಂಬೆಗಳು, ಹಣ್ಣುಗಳು ಮತ್ತು ಕಾಯಿಗಳು. ಮೃಗಾಲಯದ ಆಹಾರ ಹೊಟ್ಟು ತರಕಾರಿಗಳು, ಒಣಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ಇವುಗಳು ಕಂಡುಬರುವುದು ಸಾಮಾನ್ಯವಾಗಿ ಹಿಮಾಲಯದ ಕಾಡುಗಳಲ್ಲಿ, ಭೂಟಾನ್, ಉತ್ತರ ಭಾರತದ ಸಿಕ್ಕಿಂ, ಅರುಣಾಚಲ ಪ್ರದೇಶ ಮತ್ತು ಟಿಬೆಟ್ ದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. 4 ಕೊಂಬಿನ ಚಿಗರೆ ಅಥವಾ ಚೌಸಿಂಗ. 4 ಕೊಂಬಿನ ಚಿಗರೆಯು ಹಳದಿ ಕಂದು ಬಣ್ಣವನ್ನು ಹೊಂದಿದ್ದು ಕೆಳಭಾಗ ಮತ್ತು ಕಾಲುಗಳ ಒಳಭಾಗ ಬೆಳ್ಳಗಿವೆ. ಕಾಲುಗಳು ತೆಳ್ಳಗಿದ್ದು ಮುಂಗಾಲುಗಳಲ್ಲಿ ಕಪ್ಪು ಪಟ್ಟೆ ಇದೆ. 4 ಕೊಂಬಿನ ಚಿಗರೆಯು ಈ ಗುಂಪಿನ ಏಕೈಕ ಸದಸ್ಯ ಹಾಗೂ 2 ಜೊತೆ ಕೊಂಬುಳ್ಳ ಪ್ರಾಣಿಯಾಗಿದ್ದು ಮುಂಭಾಗದ 2 ಕೊಂಬುಗಳು ಚಿಕ್ಕವು. ಇವುಗಳು ಸಾಮಾನ್ಯವಾಗಿ ಒಂಟಿಯಾಗಿ ಮೇಯುತ್ತಿರುವುದನ್ನು ಕಾಣಬಹುದು ಅಥವಾ ಕೆಲ ಸಮಯಗಳಲ್ಲಿ ಜೋಡಿಗಳಲ್ಲಿ ಕಾಣಬಹುದು. ಸಂತಾನೋತ್ಪತ್ತಿ ಬಿಸಿ ಹವೆಯ ಮತ್ತು ಮಳೆಯ ಸಮಯದಲ್ಲಿ ಇರುತ್ತದೆ. ಅಕ್ಟೋಬರಿಂದ ಫೆಬ್ರವರಿ ಸಮಯಗಳಲ್ಲಿ ಮರಿಗಳನ್ನು ನೋಡಬಹುದು. ಭುಜದವರೆಗಿನ ಎತ್ತರ 60-65 ಸೆಂಟಿಮೀಟರ್, ತೂಕ ಸುಮಾರು 15-20 ಕಿಲೋಗ್ರಾಂ. ಆವಾಸ ಸ್ಥಾನ ಒಣ ಎಲೆಯುದಿರುವ ಕಾಡುಗಳು, ವೃಕ್ಷಾವೃತ ಮತ್ತು ಬೆಟ್ಟ ಗುಡ್ಡಗಳು. ಸ್ವಾಭಾವಿಕ ಆಹಾರ ಹುಲ್ಲು, ಕಾಯಿಗಳು, ಹೂವು, ಹಣ್ಣು ಮತ್ತು ಇತರೆ ಸಸ್ಯಗಳು. ಮೃಗಾಲಯದ ಆಹಾರ ಹೊಟ್ಟು ತರಕಾರಿಗಳು, ಒಣಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ಕಂಡುಬರುವುದು ಭಾರತ ದೇಶ. ಕಡವೆ ಆವಾಸ ಸ್ಥಾನ ವೃಕ್ಷಾರಣ್ಯಗಳು, ಉಷ್ಣವಲಯದ ಒಣಕಾಡುಗಳು, ಮಿಶ್ರಾರಣ್ಯಗಳು, ಉಷ್ಣವಲಯದ ಮಳೆಕಾಡುಗಳು. ಭುಜದವರೆಗಿನ ಎತ್ತರ 102-160 ಸೆಂಟಿಮೀಟರ್, ತೂಕ 250-500 ಕಿಲೋಗ್ರಾಂ. ಕಡುವೆಗಳಿಗೆ ಹೊರಟಾದ ಕೂದಲುಳ್ಳ ತುಪ್ಪಳವಿದೆ. ಗಂಡಿನಲ್ಲಿ ಕುತ್ತಿಗೆ ಮತ್ತು ಗಂಟಲಿನ ಸುತ್ತ ಕೇಸರವಿರುತ್ತದೆ. ಇವು ಪ್ರಮುಖವಾಗಿ ರಾತ್ರಿಯ ಹೊತ್ತಿನಲ್ಲೇ ಮೇಯುತ್ತವೆ, ಹಗಲಿನಲ್ಲಿ ದಟ್ಟ ನೆರಳಿನಲ್ಲಿ ಆಶ್ರಯ ಪಡೆಯುತ್ತವೆ. ದೃಷ್ಟಿಯು ಸಾಮಾನ್ಯವಾಗಿದ್ದು ಕಿವಿ ಮತ್ತು ಮೂಗು ಬಹಳ ಸೂಕ್ಷ್ಮವಾಗಿದ್ದು ಭಕ್ಷಕ ಪ್ರಾಣಿಗಳ ಇರುವಿಕೆಯನ್ನು ಪತ್ತೆ ಹಚ್ಚಲು ಇದು ಉಪಕಾರಿ. ಮಾರ್ಚ್ ಮತ್ತು ಮಧ್ಯ ಏಪ್ರಿಲ್ನಲ್ಲಿ ಗಂಡುಗಳು ತಮ್ಮ ಕೊಂಬುಗಳನ್ನು ಉದರಿಸಿಕೊಳ್ಳುತ್ತವೆ, ನವೆಂಬರ್ ವೇಳೆಗೆ ಮತ್ತೆ ಬೆಳೆಸಿಕೊಳ್ಳುತ್ತವೆ. ಸಂತಾನೋತ್ಪತ್ತಿ ಸಮಯದಲ್ಲಿ ಗಂಡುಗಳು ಸೀಮಾ ಪ್ರಾಬಲ್ಯವಾಗಿದ್ದು ಬೇರೆ ಗಂಡುಗಳ ಸೀಮೆಗಳ ಮತ್ತು ಅಲ್ಲಿನ ಹೆಣ್ಣುಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಕಾದಾಡುತ್ತವೆ. ಕಂಡುಬರುವುದು ಉತ್ತರ ಮತ್ತು ಆಗ್ನೇಯ ಏಷ್ಯಾ. ರೆಡ್ ನೆಕ್ಡ್ ವ್ಯಾಲಬಿ. ರೆಡ್ ನೆಕ್ಡ್ ವ್ಯಾಲಬಿಯನ್ನು ಅದರ ಗಲ್ಲದ ಮೇಲಿರುವ ಶ್ವೇತವರ್ಣದ ಗುರುತುಗಳು ಮತ್ತು ಕೆಂಪು ಬಣ್ಣದ ಕುತ್ತಿಗೆಯಿಂದಾಗಿ ಇದರ ವರ್ಗದ ವ್ಯಾಲಬಿಗಳಿಂದ ಇದು ಭಿನ್ನವಾಗಿರುವುದನ್ನು ಗುರುತಿಸಬಹುದು.
ದೇಹದ ಇತರ ಭಾಗದಲ್ಲಿನ ರೋಮವು ಕಂದು ವರ್ಣದಿಂದ ಕೆಂಪು ಬಣ್ಣದ ವೆರಗಿದ್ದು ಉದರ ಭಾಗವು ಶ್ವೇತವರ್ಣ ಅಥವಾ ನಸುಕಂದು ವರ್ಣದಲ್ಲಿರುವುದು. ಅವುಗಳ ಮುಖ ಅಂಗೈ ಮತ್ತು ಕಾಲಿನ ಬೆರಳುಗಳು ವರ್ಣದಲ್ಲಿ ಕಪ್ಪಾಗಿರುತ್ತವೆ. ಸ್ವಾಭಾವಿಕವಾಗಿ ಅವು ಇರುಳು ಸಂಚಾರಿಯಾಗಿತ್ತು. ತಮ್ಮ ನಾಲ್ಕು ಕಾಲುಗಳನ್ನು ಊರಿಕೊಂಡು ನೆಲದಲ್ಲಿ ನಡೆದಾಡುವುದು ಹಗಲಿನ ವೇಳೆಯನ್ನು ಮರೆಯಲ್ಲಿ ವಿಶ್ರಮಿಸಿಕೊಳ್ಳುವ ಮೂಲಕ ಕಳೆಯುತ್ತವೆ. ಸಾಮಾನ್ಯವಾಗಿ ಇವು ಏಕಾಂಗಿ ಪ್ರಾಣಿ ಎನಿಸಿದರೂ ಸಹ ಅವು ಮಧ್ಯಾಹ್ನದ ನಂತರ ಹಾಗೂ ಸೂರ್ಯಾಸ್ತವಾದ ವೇಳೆಯಲ್ಲಿ ಹುಲ್ಲುಗಾವಲು ಪ್ರದೇಶದಲ್ಲಿ ಗುಂಪಾಗಿ ಮೇಯುವುದನ್ನು ಕಾಣಬಹುದು. ನೆಲೆ ಮತ್ತು ವಿತರಣೆ. ಆಸ್ಟ್ರೇಲಿಯಾದ ಪೂರ್ವ ಭಾಗವಾದ ಕ್ವೀನ್ಸ್ಲ್ಯಾಂಡ್ನಿಂದ ನ್ಯೂ ಸೌತ್ ವೇಲ್ಸ್ನ ಅಂಚು ಪ್ರದೇಶಗಳು ದಕ್ಷಿಣ ಆಸ್ಟ್ರೇಲಿಯಾದವರೆಗೆ ವ್ಯಾಪಿಸಿದೆ. ಇವನ್ನು ಟಾನ್ಸ್ಮೇನಿಯಾದಲ್ಲೂ ಸಹ ಕಾಣಬಹುದು. ಅರೆ ಉಷ್ಣವಲಯ ಪ್ರದೇಶಗಳು, ತಂಪಾದ ಪ್ರದೇಶಗಳು, ತೇವ ಮತ್ತು ಸ್ಕ್ಲೆರೋಫಿಲ್ ಸೊಂಪಾಗಿ ಬೆಳೆದ ಹುಲ್ಲಿನ ಪ್ರದೇಶಗಳ ಆಜುಬಾಜಿನಲ್ಲಿರುವ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಸಂರಕ್ಷಣಾ ಸ್ಥಿತಿಗತಿ, ಕನಿಷ್ಠ ಕಾಳಜಿ, ಅರಣ್ಯದಲ್ಲಿ ಆಹಾರ, ಇವು ಪ್ರಮುಖವಾಗಿ ಹುಲ್ಲು ಮತ್ತು ಗಿಡಗಂಟಿಗಳನ್ನು ತಿನ್ನುತ್ತವೆ. ಮೃಗಾಲಯದಲ್ಲಿನ ಆಹಾರ, ತರಕಾರಿಗಳು, ಚಿಗುರುಗಳು, ವಾಣಿಜ್ಯೋದ್ಯಮದಲ್ಲಿ ದೊರೆಯುವ ಕಾಳು ಕಡ್ಡಿಗಳು, ಒಣಗಿದ ಓಟ್ಸ್, ಲೂಸನ್ ಮತ್ತು ಗರಿಕೆ. ಜೋರು ಪೋತ. ಸರಾಸರಿ ಉದ್ದ 90 ಸೆಂಟಿಮೀಟರ್, ಗರಿಷ್ಠ ಉದ್ದ 134 ಸೆಂಟಿಮೀಟರ್. ಜೀವಿತಾವಧಿ 15-30 ವರ್ಷಗಳು. ಸ್ವಾಭಾವಿಕ ಆಹಾರ ಹಲ್ಲಿಗಳು, ದಂಶಕಗಳು, ಕಪ್ಪೆಗಳು ಮತ್ತು ಕೋಳಿಮರಿಗಳು. ಮೃಗಾಲಯದ ಆಹಾರ ಇಲಿಗಳು. ಕಂಡುಬರುವುದು ದಕ್ಷಿಣ ಭಾರತ, ಗುಜರಾತ್, ದಕ್ಷಿಣ ಬೆಂಗಾಲ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ ಮತ್ತು ಉತ್ತರಾಖಂಡ್. ಸಾಮಾನ್ಯ ಜಾತಿಯ ಹಾವು. ಸರಾಸರಿ ಉದ್ದ 25 ಸೆಂಟಿಮೀಟರ್, ಜೀವಿತಾವಧಿ 10-15 ವರ್ಷಗಳು. ಸ್ವಾಭಾವಿಕ ಆಹಾರ ದಂಶಕಗಳು, ಸಣ್ಣ ಸಸ್ತನಿಗಳು ಮತ್ತು ಹಲ್ಲಿಗಳು. ಮೃಗಾಲಯದ ಆಹಾರ ಇಲಿಗಳು. ಕಂಡುಬರುವುದು ಶ್ರೀಲಂಕಾ, ದಕ್ಷಿಣ ಭಾರತ, ಪಾಕಿಸ್ತಾನ್, ನೇಪಾಳ್ ಮತ್ತು ಬಾಂಗ್ಲಾದೇಶ್. ಕಟ್ಟು ಹಾವು. ಇದು ವಿಷಕಾರಿ ಹಾವು. ಉದ್ದ 90 ಸೆಂಟಿಮೀಟರಿಂದ 175 ಸೆಂಟಿಮೀಟರ್, ಜೀವಿತಾವಧಿ 20 ವರ್ಷಗಳು. ಸ್ವಾಭಾವಿಕ ಆಹಾರ ಸಣ್ಣ ಹಾವುಗಳು, ಸಣ್ಣ ಸಸ್ತನಿಗಳು, ಹಲ್ಲಿಗಳು ಮತ್ತು ಕಪ್ಪೆಗಳು. ಕಂಡುಬರುವುದು ದಕ್ಷಿಣ ಭಾರತ, ಪಾಕಿಸ್ತಾನ್, ವೆಸ್ಟ್ ಬೆಂಗಾಲ್, ಶ್ರೀಲಂಕಾ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತು ನೇಪಾಳ್. ಸಾಮಾನ್ಯ ಬೆಕ್ಕು ಹಾವು. ಇದು ಸ್ವಲ್ಪ ವಿಷಪೂರಿತ ಹಾವು. ಉದ್ದ 70 ಸೆಂಟಿಮೀಟರಿಂದ 125 ಸೆಂಟಿಮೀಟರ್ವರೆಗೂ. ಜೀವಿತಾವಧಿ 13-15 ವರ್ಷ. ಸ್ವಾಭಾವಿಕ ಆಹಾರ ಹಲ್ಲಿಗಳು, ಕಪ್ಪೆಗಳು, ಸಣ್ಣ ದಂಶಕಗಳು, ಚಿಕ್ಕ ಹಕ್ಕಿಗಳು ಮತ್ತು ಬೇರೆ ಹಾವುಗಳು. ಮೃಗಾಲಯದ ಆಹಾರ ಇಲಿಮರಿಗಳು. ಕಂಡುಬರುವುದು ದಕ್ಷಿಣ ಭಾರತ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಹಸಿರು ಹಾವು. ಸ್ವಲ್ಪ ವಿಷಪೂರಿತ ಹಾವು ಇದು. ಉದ್ದ 250 ಸೆಂಟಿಮೀಟರ್. ಜೀವಿತಾವಧಿ 6-8 ವರ್ಷ. ಸ್ವಾಭಾವಿಕ ಆಹಾರ ಸಣ್ಣ ದಂಶಕಗಳು, ಕಪ್ಪೆಗಳು, ಇಲಿಗಳು, ಸಣ್ಣ ಹಕ್ಕಿಗಳು ಮತ್ತು ಹಕ್ಕಿಯ ಮೊಟ್ಟೆಗಳು. ಮೃಗಾಲಯದ ಆಹಾರ ಇಲಿಗಳು. ಕಂಡುಬರುವುದು ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ್, ಬರ್ಮಾ, ಥಾಯ್ಲ್ಯಾಂಡ್, ಕಂಬೋಡಿಯಾ ಮತ್ತು ವಿಯೆಟ್ನಾಂ. ಕಂಚು ಬೆನ್ನಿನ ಹಾವು ಅಥವಾ ಮರದ ಹಾವು. ಉದ್ದ 150 ಸೆಂಟಿಮೀಟರ್. ಜೀವಿತಾವಧಿ 15-20 ವರ್ಷ. ಸ್ವಾಭಾವಿಕ ಆಹಾರ ಗೇಕೋಸ್, ಹಕ್ಕಿಗಳು ಮತ್ತು ಕೆಲವೊಮ್ಮೆ ಕಪ್ಪೆಗಳು. ಮೃಗಾಲಯದ ಆಹಾರ ಇಲಿಗಳು. ಕಂಡುಬರುವುದು ಥಾಯ್ಲ್ಯಾಂಡ್, ಮಲೇಷ್ಯಾ, ಸುಮಾತ್ರಾ ಮತ್ತು ಬಾರ್ನಿಯೋ. ಅಲ್ಬಿನೋ ನಾಗರ ಹಾವು. ಉದ್ದ 100-150 ಸೆಂಟಿಮೀಟರ್. ಜೀವಿತಾವಧಿ 30-32 ವರ್ಷಗಳು. ಸ್ವಾಭಾವಿಕ ಆಹಾರ ಸಣ್ಣ ಸಸ್ತನಿಗಳು, ಹಕ್ಕಿಗಳು, ಹಕ್ಕಿ ಮೊಟ್ಟೆಗಳು, ಕಪ್ಪೆಗಳು ಮತ್ತು ಹಾವುಗಳು. ಕೆಲವೊಮ್ಮೆ ವಿಷಪೂರಿತ ಹಾವುಗಳು ಕೂಡ. ಮೃಗಾಲಯದಲ್ಲಿನ ಆಹಾರ ಇಲಿಗಳು. ಕಂಡುಬರುವುದು ಭಾರತ, ಬಾಂಗ್ಲಾದೇಶ್, ಭೂಟಾನ್, ಚೈನಾ ಮತ್ತು ನಾರ್ದರ್ನ್ ಪೆನಿನ್ಸುಲಾರ್ ಮಲೇಷ್ಯಾ. ನಾಗರ ಹಾವು. ಇದು ವಿಷಕಾರಿ ಹಾವು. ವಿಷವುಳ್ಳ 4 ದೊಡ್ಡ ಹಾವುಗಳಲ್ಲಿ ಇದು ಒಂದು.
ರಾತ್ರಿ ಹಗಲು ಇವು ಚೂಟಿಯಾಗಿರಬಲ್ಲವು ಮತ್ತು ಉತ್ತಮವಾಗಿ ಈಜುತ್ತವೆ. ಅಪಾಯ ಸಮಯದಲ್ಲಿ ತನ್ನ ಎಡೆಯನ್ನು ತೆರೆಯುತ್ತದೆ ಮತ್ತು ತನ್ನ ಉಸಿರಿನಿಂದ ಶಬ್ದವನ್ನು ಮಾಡುತ್ತದೆ. ಹೆಣ್ಣು 12-30 ಮೊಟ್ಟೆಯನ್ನು ಮಾರ್ಚ್ ಮತ್ತು ಜುಲೈ ಕಾಲದಲ್ಲಿ ಇಡುತ್ತದೆ ಮತ್ತು ಮೊಟ್ಟೆ ಒಡೆಯುವವರೆಗೂ ಜೊತೆಯಲ್ಲೇ ಇರುತ್ತದೆ. ಜೀವಿತಾವಧಿ 20-25 ವರ್ಷಗಳು. ಉದ್ದ ಮೊಟ್ಟೆಯಿಂದ ಹೊರಬಂದ ಸಮಯಕ್ಕೆ 10-12 ಇಂಚುಗಳು. ದೊಡ್ಡವು ಅಂದಾಜು 39 ಇಂಚುಗಳು. ಸ್ವಾಭಾವಿಕ ಆಹಾರ ಇಲಿಗಳು, ಕಪ್ಪೆಗಳು, ಹಕ್ಕಿಗಳು ಇತ್ಯಾದಿ. ಮೃಗಾಲಯದ ಆಹಾರ ಇಲಿಗಳು. ಆವಾಸ ಸ್ಥಾನ ಕಾಡುಗಳು ಮತ್ತು ಸಾಮಾನ್ಯವಾಗಿ ಜನವಸತಿ ಭಾಗಗಳಲ್ಲಿ ಕಂಡುಬರುತ್ತದೆ. ಭಾರತ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ್ ಮತ್ತು ಭೂಟಾನ್ನಲ್ಲಿ ಕಂಡುಬರುತ್ತದೆ. ಕುಕ್ರಿ ಹಾವು. ಉದ್ದ 24 ಇಂಚುಗಳು. ಜೀವಿತಾವಧಿ 20-25 ವರ್ಷಗಳು. ಸ್ವಾಭಾವಿಕ ಆಹಾರ ಸಣ್ಣ ಪ್ರಾಣಿಗಳು. ಮೃಗಾಲಯದ ಆಹಾರ ಇಲಿಗಳು. ಕಂಡುಬರುವುದು ಭಾರತ, ಶ್ರೀಲಂಕಾ ಮತ್ತು ನೇಪಾಳ. ತೋಳ ಹಾವು. ಜೀವಿತಾವಧಿ 10-27 ವರ್ಷಗಳು. ಸ್ವಾಭಾವಿಕ ಆಹಾರ ಹಲ್ಲಿಗಳು ಮತ್ತು ಕಪ್ಪೆಗಳು. ಮೃಗಾಲಯದ ಆಹಾರ ಕಪ್ಪೆಗಳು, ಇಲಿಗಳು ಮತ್ತು ಕೋಳಿ ಮರಿಗಳು. ಕಂಡುಬರುವುದು ಭಾರತ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ್, ಮ್ಯಾನ್ಮಾರ್, ಥೈಲ್ಯಾಂಡ್, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪ್ಪೀನ್ಸ್, ಮಾಲ್ಡೀವ್ಸ್, ಮರೇಷಿಯಸ್ ಮತ್ತು ಚೈನಾ. ಹಪ್ಪಾಟೆ ಹಾವು. ಇದು ವಿಷಕಾರಿ ಹಾವು. ಉದ್ದ 105 ಸೆಂಟಿಮೀಟರ್ವರೆಗೂ. ಜೀವಿತಾವಧಿ 13-15 ವರ್ಷ. ಸ್ವಾಭಾವಿಕ ಆಹಾರ ಮರದ ಕಪ್ಪೆಗಳು, ಗೀಕೋಸ್ ಮತ್ತು ಸಣ್ಣ ಪ್ರಾಣಿಗಳು. ಮೃಗಾಲಯದ ಆಹಾರ ಇಲಿಗಳು. ಕಂಡುಬರುವುದು ಭಾರತದ ವೆಸ್ಟರ್ನ್ ಘಾಟ್ನಲ್ಲಿ. ಕಾಳಿಂಗ ಸರ್ಪ. ವಿಷಕಾರಿಯಾದರೂ ಅಪರೂಪದ ಹಾವು. ಉದ್ದ ಮೊಟ್ಟೆಯಿಂದ ಹೊರಬರುವ ಸಮಯದಲ್ಲಿ 17-20 ಇಂಚುಗಳು. ದೊಡ್ಡವು ಅಂದಾಜು 118 ಇಂಚುಗಳು. ಲಕ್ಷಣಗಳೆಂದರೆ ಚುರುಕು ಮತ್ತು ವೇಗವುಳ್ಳವು. ಪ್ರಪಂಚದಲ್ಲೇ ವಿಷವುಳ್ಳ ಅತಿ ಉದ್ದದ ಹಾವು ಮತ್ತು ಹೆಚ್ಚು ಪ್ರಮಾಣದ ವಿಷವನ್ನು ಒಂದೇ ಕಡಿತದಲ್ಲಿ ಉಗುಳುತ್ತದೆ. ಈ ಸರ್ಪವೊಂದೇ ಗೂಡನ್ನು ಕಟ್ಟುವ ಹಾವು. ಹೆಣ್ಣು ಕಾಳಿಂಗ ಸರ್ಪವು ಒಣಗಿದ ಎಲೆಗಳಿಂದ ಗೂಡನ್ನು ಕಟ್ಟುತ್ತದೆ ಮತ್ತು ಮರಿಗಳು ಮೊಟ್ಟೆಯಿಂದ ಹೊರಬರುವ ತನಕ, ಅಂದರೆ 70 ದಿನಗಳವರೆಗೂ ಜೊತೆಯಲ್ಲಿರುತ್ತದೆ. ಸ್ವಾಭಾವಿಕ ಆಹಾರ. ಇದೊಂದು ಹಾವು ಭಕ್ಷಕ. ನೀರಾವು, ನಾಗರ ಹಾವು ಮತ್ತು ಇತರೆ ಸಣ್ಣ ವಿಷವುಳ್ಳ ಮತ್ತು ವಿಷವಿಲ್ಲದ ಹಾವುಗಳನ್ನು ಭಕ್ಷಿಸುತ್ತದೆ. ಮೃಗಾಲಯದಲ್ಲಿನ ಆಹಾರ ನೀರಾವು. ಜೀವಿತಾವಧಿ 20 ವರ್ಷಗಳವರೆಗೆ. ಕಂಡುಬರುವುದು ಭಾರತ, ಬಾಂಗ್ಲಾದೇಶ್, ಭೂಟಾನ್, ನೇಪಾಳ್ ಮತ್ತು ಫಿಲಿಪ್ಪೀನ್ಸ್. ಆವಾಸ ಸ್ಥಾನ ಹೇರಳವಾಗಿ ಮಳೆಯಾಗುವ ದಟ್ಟವಾದ ಪ್ರಾಥಮಿಕ ಅರಣ್ಯ. ಕೊಳಕು ಮಂಡಲ. ಸಾಮಾನ್ಯವಾಗಿ ಕಂಡುಬರುವ ವಿಷಕಾರಿ ಹಾವು ಇದು. ಆವಾಸ ಸ್ಥಾನ ಹುಲ್ಲುಗಾವಲು, ಪೊದೆ ಕಾಡು, ಕಾಡುಗಳ ಅಂಚು, ಕಲ್ಲುಬಂಡೆ ಪ್ರದೇಶ ಮತ್ತು ಮ್ಯಾಂಗ್ರೇವ್ ಕಾಡುಗಳು. ಉದ್ದ ದೊಡ್ಡವು ಅಂದಾಜು 39-70 ಇಂಚುಗಳವರೆಗೂ ಬೆಳೆಯಬಲ್ಲವು. ಲಕ್ಷಣಗಳು. ಭಾರತದ ವಿಷವುಳ್ಳ 4 ದೊಡ್ಡ ಹಾವುಗಳಲ್ಲಿ ಇದು ಒಂದು. ಸಾಮಾನ್ಯವಾಗಿ ನಿಶಾಚರಿ. ಅಪಾಯಕ್ಕೊಳಗಾದಾಗ ಉಸಿರಿನಿಂದ ಶಬ್ದವನ್ನು ಮಾಡುತ್ತದೆ ಮತ್ತು ಕಚ್ಚುವುದು ಅದರ ಕೊನೆಯ ಪ್ರಯತ್ನ. ಹೆಣ್ಣು ತನ್ನ ಮೊಟ್ಟೆಯನ್ನು ಹೊಟ್ಟೆಯಲ್ಲೇ ಇಟ್ಟುಕೊಂಡು ಮರಿಗಳಾದ ಮೇಲೆ ಹೊರಹಾಕುತ್ತದೆ. 6-60 ಮರಿಗಳನ್ನು ಮೇ ಜುಲೈನಲ್ಲಿ ಹಾಕುತ್ತದೆ. ಸ್ವಾಭಾವಿಕ ಆಹಾರ. ಮುಖ್ಯ ಆಹಾರ ಇಲಿಗಳು. ಮೃಗಾಲಯದಲ್ಲಿ ಆಹಾರ ಇಲಿಗಳು. ಜೀವಿತಾವಧಿ 10-15 ವರ್ಷ. ಕಂಡುಬರುವುದು ಭಾರತ, ಪಾಕಿಸ್ತಾನ್, ನೇಪಾಳ್, ಭೂಟಾನ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ. ಫಾಸ್ಟೆನ್ಸ್ ಕ್ಯಾಟ್ ಸ್ನೇಕ್. ಸ್ವಲ್ಪ ವಿಷಪೂರಿತ ಹಾವು ಇದು. ಜೀವಿತಾವಧಿ 13-15 ವರ್ಷಗಳು. ಸ್ವಾಭಾವಿಕ ಆಹಾರ ಹಲ್ಲಿಗಳು, ಹಾವುಗಳು, ಹಕ್ಕಿಗಳು, ಬಾವಲಿಗಳು ಮತ್ತು ದಂಶಕಗಳು. ಮೃಗಾಲಯದ ಆಹಾರ ಇಲಿಗಳು ಮತ್ತು ಕೋಳಿ ಮರಿಗಳು. ಕಂಡುಬರುವುದು ಭಾರತ, ಶ್ರೀಲಂಕಾ ಮತ್ತು ನೇಪಾಳ್. ಹೆಬ್ಬಾವು. ಮಂದಗತಿಯ ನಿಶಾಚಾರಿ ಹಾವುಗಳಿವು.
ಹೆಬ್ಬವು ಇತರೆ ಹಾವುಗಳಂತೆ ಚಲಿಸುವುದಿಲ್ಲ. ಇದು ಚಲಿಸುವಾಗ ದೇಹವು ನೇರವಾಗಿರುತ್ತದೆ. ಹೆಣ್ಣು ಹಾವುಗಳು ಒಮ್ಮೆಗೆ 100 ಮೊಟ್ಟೆಗಳನ್ನು ಇಡುತ್ತದೆ. ಮಾರ್ಚ್ನಿಂದ ಜೂನ್ ತಿಂಗಳಲ್ಲಿ ಮೊಟ್ಟೆ ಇಡುವ ಸಮಯದಿಂದ ಸುಮಾರು 60-80 ದಿನಗಳವರೆಗೂ ಮೊಟ್ಟೆಗಳನ್ನು ಸುತ್ತುವರೆದು ಇರುತ್ತದೆ. ಜೀವಿತಾವಧಿ 20-30 ವರ್ಷಗಳು. ಉದ್ದ 118-300 ಇಂಚುಗಳು. ಸ್ವಾಭಾವಿಕ ಆಹಾರ ಮುಖ್ಯವಾಗಿ ಇಲಿಗಳು, ಬಾವಲಿಗಳು, ಹಕ್ಕಿಗಳು, ಜಿಂಕೆ ಮತ್ತು ಕಾಡು ಹಂದಿ ಇತ್ಯಾದಿ. ಮೃಗಾಲಯದಲ್ಲಿನ ಆಹಾರ ಇಲಿಗಳು ಮತ್ತು ಗಿನಿಪಿಗ್. ಹೆಬ್ಬಾವು ಭಾರತದಾದ್ಯಂತ ಕಂಡುಬರುತ್ತದೆ. ಹಸಿರು ಅನಕೊಂಡ, ಇವು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಹಾವುಗಳು. 22 ಅಡಿವರೆಗೂ ಇವು ಬೆಳೆಯುತ್ತವೆ. ಇವುಗಳ ಬಣ್ಣ ಆಲಿವ್ ಹಸಿರು ಮತ್ತು ದೇಹದ ಉದ್ದಕ್ಕೂ ಕಪ್ಪು ಚುಕ್ಕೆಗಳಿರುತ್ತವೆ. ಇವು ನಿಶಾಚರಿಗಳು. ನೀರಿನಲ್ಲಿ ಇಲ್ಲವೇ ನೀರಿನ ಸುತ್ತಮುತ್ತಲಲ್ಲೇ ಹೆಚ್ಚು ಬದುಕುತ್ತವೆ. ಕೆಲವೊಮ್ಮೆ ಇವನ್ನು ನೀರಿನ ಹೆಬ್ಬಾವು ಎಂದು ಕರೆಯುವುದುಂಟು. ಪ್ರಾಥಮಿಕವಾಗಿ ಜಲಚರಿಗಳು. ಇವುಗಳ ಆಹಾರ ಪಟ್ಟಿ ಉದ್ದವಾದದ್ದು. ಮೀನು, ಹಕ್ಕಿಗಳು, ಬಹುವಿಧ ಸಸ್ತನಿಗಳು ಮತ್ತು ಉರಗಗಳು. ದೊಡ್ಡ ಗಾತ್ರದ ಅನಕೊಂಡಗಳು ಇನ್ನೂ ದೊಡ್ಡ ಗಾತ್ರದ ಸಸ್ತನಿಗಳನ್ನು, ಎಂದರೆ ಟಾಪಿರ್, ಜಿಂಕೆ, ಕ್ಯಾಪಿಬಾರಾ ಮತ್ತು ಕೇಮನ್ ಮೊಸಳೆಗಳನ್ನು ತಿನ್ನುತ್ತದೆ. ಸ್ವಾಭಾವಿಕ ಪರಿಸರಗಳಲ್ಲಿ ಇವುಗಳು 10 ವರ್ಷದವರೆಗೆ ಬದುಕಬಲ್ಲವು ಮತ್ತು ಮೃಗಾಲಯಗಳಲ್ಲಿ 20 ವರ್ಷದವರೆಗೆ ಬದುಕುತ್ತವೆ. ಕಂಡುಬರುವುದು ಸೌತ್ ಮತ್ತು ಸೆಂಟ್ರಲ್ ಅಮೆರಿಕ. ರೆಟಿಕ್ಯುಲೇಟೆಡ್ ಹೆಬ್ಬಾವು ಹೆಚ್ಚು ನೆಲವಾಸಿ, ಚೆನ್ನಾಗಿ ಮರ ಹತ್ತುವುದು, ಹೆಚ್ಚು ನಿಶಾಚರಿ ಹಾಗೂ ಅರೆ ಜಲವಾಸಿ. ಇವು ತನ್ನ ಬೇಟೆಯನ್ನು ಗಟ್ಟಿಯಾಗಿ ಸುತ್ತಿಕೊಂಡು ಅವುಗಳು ಉಸಿರುಗಟ್ಟಿ ಸಾಯುವವರೆಗೂ ಹಿಡಿದಿಟ್ಟು ಕೊಲ್ಲುತ್ತವೆ. ಹೆಣ್ಣು ಹಾವು 50-124 ಮೊಟ್ಟೆಯಿಡುತ್ತವೆ. ಏಪ್ರಿಲ್ ಮೇ ಮೊಟ್ಟೆಯಿಡುವ ಕಾಲ. ಮೊಟ್ಟೆಯೊಡೆದು ಮರಿ ಬರಲು 60-110 ದಿನಗಳು ಬೇಕು. ಸಾಮಾನ್ಯ ಹೆಬ್ಬಾವುಗಳಂತೆ ಇವು ಮೊಟ್ಟೆಗೆ ಕಾವು ಕೊಡುವುದಿಲ್ಲ, ಬದಲಿಗೆ ರಕ್ಷಿಸುತ್ತವೆ. ಜೀವಿತಾವಧಿ 20-30 ವರ್ಷ. ಸ್ವಾಭಾವಿಕ ಆಹಾರ ಮುಖ್ಯವಾಗಿ ಸಸ್ತನಿಗಳು, ಹಕ್ಕಿಗಳು ಮತ್ತು ದೊಡ್ಡ ಉರಗಗಳು. ಮೃಗಾಲಯದಲ್ಲಿನ ಆಹಾರ ಇಲಿಗಳು ಮತ್ತು ಗಿನಿಪಿಗ್. ಕಂಡುಬರುವುದು ಆಗ್ನೇಯ ಭಾರತ ಮತ್ತು ನಿಕೋಬಾರ್ ದ್ವೀಪಗಳು. ನೀರು ಕುದುರೆ ಹಿಪೋಪೋಟಮಸ್. ಆವಾಸ ಸ್ಥಾನ ಹುಲ್ಲುಗಾವಲಿನ ನದಿ ಮತ್ತು ಕೆರೆಗಳು. ಸಂರಕ್ಷಿತ ಪ್ರದೇಶಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಾಸಿಸುತ್ತವೆ. ಭುಜದ ವೆರೆಗಿನ ಎತ್ತರ 130-150 ಸೆಂಟಿಮೀಟರ್. ನೀರು ಕುದುರೆಗಳು ರಕ್ತವನ್ನು ಬೆವರುತ್ತದೆ ಎಂದು ನಂಬಲಾಗಿತ್ತು. ವಾಸ್ತವದಲ್ಲಿ ಗುಲಾಬಿ ಬಣ್ಣದ ಎಣ್ಣೆಯು ಅದರ ಚರ್ಮದಿಂದ ಒಸರುತ್ತದೆ. ಇದು ಆಫ್ರಿಕಾ ದೇಶದ ಬಿಸಿ ಹವೆಯಿಂದ ದೇಹವನ್ನು ಸಂರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನೀರು ಕುದುರೆಗಳು ಹಗಲಿನಲ್ಲಿ ನೀರಿನಲ್ಲಿ ಇಲ್ಲವೇ ಕೆಸರಿನಲ್ಲಿ ಕಾಲ ಕಳೆಯುತ್ತವೆ. ರಾತ್ರಿಯಾಗುತ್ತಲೇ ದಡದ ಮೇಲೆ ಬಂದು ಮೇಯುತ್ತವೆ. ಮರಿ ನೀರು ಕುದುರೆಗಳು ಹುಟ್ಟಿದ ಕೂಡಲೇ ಈಜುತ್ತವೆ, ಯಾಕೆಂದರೆ ಅವು ನೀರಿನಲ್ಲೇ ಹುಟ್ಟುತ್ತವೆ. ಮತ್ತು ಹೆಣ್ಣು ನೀರು ಕುದುರೆಗಳು ಇತರೆ ನೀರು ಕುದುರೆಗಳ ಮರಿಗಳನ್ನು ಸಹ ನೋಡಿಕೊಳ್ಳುತ್ತವೆ. ಗರ್ಭಾವಧಿಯು 8 ತಿಂಗಳಾಗಿದ್ದು ಸಾಮಾನ್ಯವಾಗಿ 1 ಮರಿಗೆ ಜನ್ಮ ನೀಡುತ್ತವೆ. ಸ್ವಾಭಾವಿಕ ಆಹಾರ ಇವು ಸಸ್ಯಹಾರಿಗಳು. ಆಫ್ರಿಕಾ ಬಯಲಿನ ಚಿಕ್ಕ ಹುಲ್ಲುಗಳನ್ನು ತಿನ್ನುತ್ತವೆ. ಮೃಗಾಲಯದ ಆಹಾರ ಹೊಟ್ಟು, ತರಕಾರಿಗಳು, ಮೊಳಕೆಗಳು, ಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ಜೀವಿತಾವಧಿ 20-40 ವರ್ಷಗಳು. ಕಂಡುಬರುವುದು ವೆಸ್ಟ್ ಮತ್ತು ಈಸ್ಟ್ ಸೆಂಟ್ರಲ್ ಆಫ್ರಿಕಾ. ಇದರೊಳಗೆ ನಮಗೆ ಮುಂಚೆ ಆರಾಮಾಗಿ ಹೋಗ್ಬೋದಿತ್ತು, ಇವಾಗ ಈ ವೈರಸ್ ಕಾರಣ ಅಲ್ಲಿ ಒಳಗೆ ಬಿಡ್ತಾ ಇಲ್ಲ. ಇದು ಪಕ್ಷಿಗಳ ಗೂಡೊಳಗಡೆ ಮತ್ತು ಮೊಸಳೆಗಳಿರೋ ಜಾಗಕ್ಕೆ ನಾವು ಅವರ ಗೂಡೊಳಗಡೆ ನಾವು ಹೋಗ್ಬೋದಿತ್ತು, ಆದರೆ ವೈರಸ್ ಕಾರಣ ಅದನ್ನು ಬಂದ್ ಮಾಡಿದ್ದಾರೆ. ಇದೊಂದು ತುಂಬಾ ಒಳ್ಳೆಯ ಎಕ್ಸ್ಪೀರಿಯೆನ್ಸ್, ಈ ಝೂವಲ್ಲಿ ಎಲ್ಲನೂ ಒಳ್ಳೆಯ ಎಕ್ಸ್ಪೀರಿಯೆನ್ಸೇ. ಅದರಲ್ಲಿ ಇದು ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಇದು ಬಂತು ಬಂತು ಆಫ್ರಿಕಾದ ಕಾಡೆಮ್ಮೆ.
ಆವಾಸ ಸ್ಥಾನ ಅರೆ ಒಣ ಪೊದೆ ಕಾಡು, ಜಾಲಿ ಮರಗಳ ಕಾಡು, ಬೆಟ್ಟಗಳ ಹುಲ್ಲುಗಾವಲು, ಕರಾವಳಿ ಹುಲ್ಲುಗಾವಲು ಮತ್ತು ತೇವಭರಿತ ಕೆಳಸ್ತರದ ಮಳೆ ಕಾಡುಗಳು. ತೂಕ 500 to 900 kilograms, ಭುಜದವರೆಗಿನ ಎತ್ತರ 170 centimeters. ಜೀವಿತಾವಧಿ 20 ವರ್ಷಗಳು. ಆಫ್ರಿಕಾದ ಕಾಡೆಮ್ಮೆಗಳು ದಷ್ಟಪುಷ್ಟ ದೇಹವನ್ನು ಹೊಂದಿವೆ. ಇವು ಏಷ್ಯಾದ ವನ್ಯ ಎಮ್ಮೆಗಳಿಗೆ ಹತ್ತಿರದ ಸಂಬಂಧಿಗಳಲ್ಲ. ತಮ್ಮ ಕತ್ತು ಮತ್ತು ತಲೆಯನ್ನು ಬೆನ್ನಿಗಿಂತ ಮೇಲೆತ್ತಿ ಇರಿಸಿಕೊಂಡಿರುತ್ತದೆ. ಇವುಗಳ ಕೊಂಬುಗಳು ಬಹಳ ವಿಶಿಷ್ಟವಾದವು. ಕೊಂಬುಗಳು ಬುಡದಲ್ಲಿ ಒಂದಕ್ಕೊಂದು ಸೇರಿರುವುದರಿಂದ ಅಲ್ಲಿ ಒಂದೇ ಎನ್ನಬಹುದಾದ ರಕ್ಷಾ ಕವಚದಂತೆ ರೂಪವಾಗಿದ್ದು ಗುಂಡಿನ ದಾಳಿಯಿಂದಲೂ ಕೂಡ ಇವು ಘಾಸಿಯಾಗುವುದಿಲ್ಲ. ಇವುಗಳ ಸಂತಾನೋತ್ಪತ್ತಿ ಕ್ರಿಯೆ ಮತ್ತು ಮರಿ ಈಯುವ ಕ್ರಿಯೆ ಮಳೆಗಾಲಕ್ಕೆ ಮಾತ್ರ ಸೀಮಿತವಾಗಿದೆ. ಇವುಗಳ ಗುಂಪು ಒಂದೇ ತರನಾಗಿರುವುದಿಲ್ಲ. ಸಾಮಾನ್ಯವಾಗಿ ಹೆಣ್ಣುಗಳು ಮತ್ತು ಅದರ ಮರಿಗಳು ಇದ್ದು ಗುಂಪಿನ ಪ್ರಾಬಲ್ಯವನ್ನು ತನ್ನ ಮರಿಗಳು ಬೆಳೆದಂತೆ ವರ್ಗಾಯಿಸಲ್ಪಡುತ್ತವೆ. ಇಂತಹ ಗುಂಪುಗಳನ್ನು ಸುತ್ತುವರಿದಂತೆ ಇತರೆ ಗುಂಪುಗಳಿರುತ್ತವೆ. ಈ ಗುಂಪುಗಳಲ್ಲಿ ಉಪದರ್ಜೆಯ ಗಂಡುಗಳು, ಮೇಲ್ಶ್ರೇಣಿಯ ಗಂಡುಗಳು ಮತ್ತು ಹೆಣ್ಣುಗಳು ಮತ್ತು ವಯಸ್ಸಾದವು ಹಾಗೂ ದುರ್ಬಲವಾಗಿರುವವು ಕೂಡ ಇರುತ್ತವೆ. ಇದರ ಆಹಾರದ ಅತಿ ಹೆಚ್ಚು ಭಾಗ ಹುಲ್ಲು. ಮೃಗಾಲಯದ ಆಹಾರ ಹುಲ್ಲು, ಗೋಧಿ, ಭತ್ತದ ಹೊಟ್ಟು, ಕಡಲೆ ಹಿಂಡಿ, ಉಪ್ಪು, ಖನಿಜಾಂಶಗಳ ಮಿಶ್ರಣ. ಕಂಡುಬರುವುದು ಆಫ್ರಿಕಾ. ಆಸ್ಟ್ರಿಚ್ ಜೀವಿತಾವಧಿ 40 to 50 ವರ್ಷಗಳು, ಸಂತಾನೋತ್ಪತ್ತಿಗೆ 3 to 4 ವರ್ಷಗಳು. ಮೃಗಾಲಯದ ಆಹಾರ ಕ್ಯಾರೆಟ್, ಕೋಸು ರೀತಿಯ ದೊಡ್ಡ ತರಕಾರಿಗಳು. ಮಾರುಕಟ್ಟೆಯಲ್ಲಿ ದೊರೆಯುವ ಆಸ್ಟ್ರಿಚ್ ಕಾಳು ಸುಣ್ಣದಾಂಶಕ್ಕಾಗಿ ಸೊಪ್ಪು ಮತ್ತು ಕಪ್ಪೆ ಚಿಪ್ಪು. ಸಾಮಾನ್ಯವಾಗಿ ನಯವಾದ ನೆಲದ ಮೇಲೆ ಗೂಡನ್ನು ರಚಿಸುತ್ತವೆ ಮತ್ತು ಗುಂಪಿನಲ್ಲಿ ಗೂಡನ್ನು ಮಾಡುತ್ತವೆ. ಮೊಟ್ಟೆಗಳು 7 to 11, ಹಾವು ಕೊಡುವ ಅವಧಿ 40 to 45 ದಿನಗಳು. ಕಂಡುಬರುವುದು ಈಸ್ಟ್ ಆಫ್ರಿಕಾ. ಜಿರಾಫ್ ತೂಕ ಸುಮಾರು 1000 to 1900 kilograms, ಜೀವಿತಾವಧಿ 20 to 25 ವರ್ಷಗಳು, ಭುಜದವರೆಗಿನ ಎತ್ತರ 4 to 5.5 meters. ಜಿರಾಫೆಗಳು ಅತ್ಯಂತ ಎತ್ತರದ ಸಸ್ತನಿಗಳು. ಕೆಲವೊಮ್ಮೆ ಇವುಗಳನ್ನು ಸೆರೆಂಗಟಿಯ ವೀಕ್ಷಣಾ ಗೋಪುರಗಳೆಂದು ಕರೆಯುತ್ತಾರೆ. ಭಕ್ಷಕ ಪ್ರಾಣಿಗಳ ಚಲನೆಗಳ ಮೇಲೆ ನಿಗಾ ವಹಿಸುತ್ತವೆ. ಜಿರಾಫಿನ ನಾಲಿಗೆಯು ನೇರಳೆ ಕಪ್ಪು ಬಣ್ಣವಿದ್ದು 20 inches ಚಾಚಿಕೊಳ್ಳಬಲ್ಲವು. ಈ ಹೊಂದಾಣಿಕೆಯು ದಿನವಿಡೀ ಮೇಯುವಾಗ ಬಿಸಿಲಿನಿಂದ ನಾಲಿಗೆಯನ್ನು ರಕ್ಷಿಸಿಕೊಳ್ಳಲು ಆಗಿರಬಹುದು ಎಂದು ಊಹಿಸಲಾಗಿದೆ. ಆಕರ್ಷಕ ಬಣ್ಣವುಳ್ಳ ಸಸ್ತನಿಗಳಲ್ಲಿ ಜಿರಾಫೆ ಕೂಡ ಒಂದು. ಇವುಗಳ ಎತ್ತರದಿಂದಾಗಿ ದೃಷ್ಟಿಯು 360 degrees ಕೋನವನ್ನು ನೋಡಬಲ್ಲವಾಗಿದೆ. ಗರ್ಭಾವಧಿಯು 15 ತಿಂಗಳಾಗಿದ್ದು ಸಾಮಾನ್ಯವಾಗಿ ಒಂದು ಮರಿಗೆ ಜನ್ಮ ನೀಡುತ್ತವೆ. ಸ್ವಾಭಾವಿಕ ಆಹಾರ ಪ್ರಾಥಮಿಕವಾಗಿ ಇವು ಆಯ್ದ ಸಸ್ಯಗಳನ್ನು ತಿನ್ನುತ್ತವೆ. ಅದು ಪ್ರಾದೇಶಿಕ ಮತ್ತು ಋತುಮಾನವನ್ನು ಅವಲಂಬಿಸಿರುತ್ತದೆ. ಚಿಗುರು ಮತ್ತು ಎಲೆಗಳನ್ನು ತಿನ್ನುತ್ತವೆ. ಮೃಗಾಲಯದ ಆಹಾರ ಹೊಟ್ಟು, ತರಕಾರಿಗಳು, ಮೊಳಕೆಗಳು, ಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು. ವಾಸಸ್ಥಳ ಹುಲ್ಲುಗಾವಲು, ಪೊದೆ ಕಾಡು, ಕುರುಚಲು ಕಾಡು ಮತ್ತು ಬಯಲು ಆಕೇಶಿಯ ಕಾಡುಗಳು. ಅರೆ ಒಣ ಪ್ರದೇಶಗಳಿಂದ ದಟ್ಟ ಅರಣ್ಯಗಳು. ಕಂಡುಬರುವುದು ಸಬ್ ಸಹಾರನ್ ಆಫ್ರಿಕಾ. ಹಾಗೆ ಝೂ ಮುಗಿತಾ ಬಂತು ಅಥವಾ ಮುಗೀತು. ಮುಂಚೆ ಇಲ್ಲಿ ಸ್ಟ್ರೈಟ್ ಮತ್ತು ಎಂಟ್ರೆನ್ಸ್ ಹತ್ರ ಹೋಗ್ಬೋದಿತ್ತು, ಇವಾಗ ಅದು ಕ್ಲೋಸ್ ಮಾಡಿಟ್ಟಿದ್ದಾರೆ. ಇವಾಗ ನಾವು ನೇರ ಹೊರಗೆ ಹೋಗಬೇಕಾಗುತ್ತೆ. ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.